ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಡ್ರಾಮಾ ವಾಲ್ ಕನ್ನಡ ಇವತ್ತು ನಾನು ಥಾನ್ ಟೈಪ್ ಸೀಸನ್ ಒನ್ ಎಲ್ಲ ಎಪಿಸೋಡ್ನ ಸೇರಿಸಿ ಟೂ ಪಾರ್ಟ್ಸ್ ಆಗಿ ಮೂವಿಯಾಗಿ ಹಾಕಿದ್ದೀನಿ ಯಾಕೆಗೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಜನಕ್ಕೆ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಎಪಿಸೋಡ್ಸ್ ಮಿಸ್ ಆಗ್ತಿದೆ ಅಂತ ಹೇಳಿದ್ರು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಥರ ಮಾಡಿ ಹಾಕಿದ್ದೀನಿ ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನಾನು ಮೇಲ್ಗಡೆ ಸ್ಕ್ರೀನಲ್ಲಿ ಹೈ ಕಾರ್ಡ್ ಕಾಣಿಸಿದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಪಾರ್ಟ್ ಒನ್ನಿಗೆ ಹೋಗುತ್ತೆ ಮತ್ತು ಹೆಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ ಅಲ್ಲೂ ಕ್ಲಿಕ್ ಮಾಡಿದ್ರು ಕೂಡ ಪಾರ್ಟ್ ಒನ್ನಿಗೆ ಹೋಗುತ್ತೆ ಬನ್ನಿ ಈಗ ಲೇಟ್ ಟೈಪ್ ಮಾಡಿದ ಪಾರ್ಟ್ ಟೂ ಮೂವಿ ಹೋಗೋಣ ಇನ್ ಚಾನ್ಸ್ ಸಿಕ್ಕಿದ ಪ್ರತಿ ಸಾರಿ ಕೂಡ ಹುಡುಗಿ ಜೊತೆ ಪುನಹಾರ ಕಲ್ಪ್ತಾ ಇರ್ತಾನೆ ಎಲ್ಲಿ ನೋಡಿದ್ರು ಕೂಡ ಹುಡುಗಿ ಜೊತೆ ಚಾಟ್ ಮಾಡ್ತಾನೆ ಇರ್ತಾನೆ ಇಲ್ಲಿ ತಾನು ಟೈಪ್ಗೋಸ್ಕರ ಸ್ಪೈಸಿ ನೂಡಲ್ಸ್ನ ತಗೊಂಡ್ಬಂದು ತಿನ್ನು ಅಂತ ಕೊಡ್ತಾನೆ ಅದಕ್ಕೆ ಟೈಪು ನನಗೆ ಸ್ಪೈಸಿ ಫುಡ್ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ದಕ್ಕೆ ನಾನು ಇಷ್ಟದಿಂದ ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ ನಾನು ಮಾತ್ರ ತಿಳ್ಕೊಳ್ಳೋದಿಲ್ವಾ ಹೇಳು ನೀನು ಪ್ರತಿ ಸಾರಿ ಸ್ಪೈಸಿ ಫುಡ್ನ ತುಂಬ ಇಷ್ಟವಾಗಿ ತಿನ್ನೋದನ್ನು ನಾನು ಎಷ್ಟು ಸರಿ ನೋಡಿಲ್ಲ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಟೈಪು ಅಯ್ಯೋ ನಾನು ಹಾಲ್ರೆ ತಿನ್ಬಿಟ್ಟಿದ್ದೇನಲ್ಲ ಸರಿ ಹಲ್ಲಿ ನಾನು ನೈಟಿಗೆ ತಿಂತೀನಿ ಅಂತ ಹೇಳ್ತಾನೆ ಈಗ ನೈಟು ಇಬ್ಬರು ಮಂದ್ಕೊಳ್ತಾ ಇರಬೇಕಾದ್ರೆ ತಾನು ಈ ಫ್ರೈಡೇ ನಂದು ಪರ್ಫಾರ್ಮೆನ್ಸ್ ಇದೆ ನಾನು ಪ್ಲೇ ಮಾಡ್ತಾ ಇದ್ದೀನಿ ಬಂದು ನೋಡು ಅಂತ ಹೇಳ್ತಾನೆ ಅದಕ್ಕೆ ಟೈಪ್ ಕೂಡ ಸರಿ ನಾನು ಫ್ರೀ ಇದ್ದೀನಿ ಬಂದು ನೋಡ್ತೀನಿ ಅಂತ ಹೇಳ್ತಾನೆ ಈಗ ನೋ ಟಾನ್ ಇರೋ ಡಿಪಾರ್ಟ್ಮೆಂಟ್ಗೆ ಬಂದು ಎಲ್ಲ ಕಡೆ ನೋಡ್ತಾ ಇರ್ತಾನೆ ಆಗ ಅವನಿಗೆ ತಾನ್ ಸಿಗ್ತಾನೆ ತಾನ್ ಸಿಕ್ತಕ್ಕರೆ ಅಮ್ಮಯ್ಯ ನೀನಾದರೂ ಸಿಗ್ತಲ್ಲ ಇದನ್ನು ಒಬ್ರಿಗೆ ಕೊಡಬೇಕು ಅವರು ನನಗೆ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದರೆ ಅದಕ್ಕೆ ತಾನು ನನಗೀಗ ಮ್ಯೂಸಿಕ್ ಪ್ರಾಕ್ಟೀಸ್ ಇದೆ ಮ್ಯೂಸಿಕ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಿಮಗೆ ಹೆಲ್ಪ್ ಮಾಡ್ತೀನಿ ನನ್ನ ಜೊತೆ ಬಾ ಅಂತ ಕರೀತಾನೆ ಅದಕ್ಕೆ ನೋವು ಕೂಡ ಫುಲ್ ಹ್ಯಾಪಿ ಇದ್ದ ಸರಿ ಅಂತ ಅವನಿಂದನೇ ಹೋಗ್ತಾನೆ ಈಗ ತಾನು ಡ್ರಮ್ ಪ್ಲೇ ಮಾಡ್ತಾ ಇರ್ತಾನೆ ಅದನ್ನು ನೋಡಿ ಫುಲ್ಲು ನೋಗೆ ಫುಲ್ ಹ್ಯಾಪಿಯಿಂದ ಏನು ನೀನು ಇಷ್ಟು ಸೂಪರಾಗಿ ಪ್ಲೇ ಮಾಡ್ತೀಯಾ ನೋಡು ಇಷ್ಟು ದಿನದಿಂದ ಟೈಪ್ ನನ್ನ ಜೊತೆನೇ ಇದ್ದಾನೆ ನೀನು ಇಷ್ಟು ಚೆನ್ನಾಗಿ ಪ್ಲೇ ಮಾಡ್ತೀಯಾ ಅಂತ ನನಗೆ ಹೇಳೇ ಇಲ್ಲ ಹ್ಞೂ ಈಗ ಯಾಕೆ ಟೈಪ್ ಬಗ್ಗೆ ಈಗ ಇಷ್ಟೊತ್ತಿಗೆ ಅವ್ನು ಯಾವುದೋ ಒಂದು ಪ್ಲೇಸಲ್ಲಿ ಆ ಹುಡುಗಿಗೆ ಪುಲಿಹಾರ ಕಲ್ತಾ ಇರ್ತಾನೆ ಅಂತ ನಮ್ಮ ಅಮಾಯಕ ಚಕ್ರವರ್ತಿ ಬಾಯ್ ಬಿಟ್ಟೇ ಬಿಡ್ತಾನೆ ಅದನ್ನು ಕೇಳಿಸ್ಕೊಂಡು ನಮ್ಮ ತಾನು ಕೈಯಲ್ಲಿ ಇಟ್ಕೊಂಡು ಸ್ಟಿಕ್ಕು ಕೆಳಗಡೆ ಬಿಳಿಸೇ ಬಿಡ್ತಾನೆ ಅದನ್ನು ನೋಡಿ ಅಯ್ಯೋ ಹೇಳಿಬಿಟ್ಟು ನಾ ಪ್ಲೀಸ್ ಮಾಡ್ತಗೋದ ಅಂತ ಹೇಳ್ತಾನೆ ಇಲ್ಲಿ ತಾನು ಒಂದು ರೆಸ್ಟೋರೆಂಟಲ್ಲಿ ಅವ್ಳಿಗೆ ಜೊತೆ ಫುಲ್ಲು ಫ್ಲಾಟ್ ಮಾಡ್ತಾ ಇರ್ತಾನೆ ನೋ ಕಾಲ್ ಮಾಡಿದ್ರು ಕೂಡ ತೆಗೆದು ತರೋದಿಲ್ಲ ಈಗ ಟೈಪ್ ರೂಮ್ಗೆ ಬಂದರೆ ತಾನು ಟೈಪ್ಗೋಸ್ಕರ ಮಂದ್ಕೊಳ್ತೀರ ವೆಯ್ಟ್ ಮಾಡ್ತಾ ಇರ್ತಾನೆ ಬಂದಿದ್ದ ತಕ್ಷಣ ಎಲ್ಲೋಗಿದೆ ಹೋಗಿದೆ ಅಂತ ಕೇಳ್ತಾನೆ ಅದಕ್ಕೆ ಟೈಪು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದೆ ಅಂತ ಹೇಳ್ತಾನೆ ಯಾವ ಫ್ರೆಂಡ್ ಜೊತೆ ಹುಡುಗಿನ ಅಂತ ಕೇಳಿದ ತಕ್ಷಣ ಟೈಪ್ಗೆ ಫುಲ್ ಕೋಪ ಬಂದು ಏನಕ್ಕೆ ಅದನ್ನೆಲ್ಲ ಕೇಳ್ತಾ ಇದೆಯಾ ಅಂತ ಕೇಳಿದಕ್ಕೆ ನೀನೀಗೇತ್ಯಾ ಇಲ್ವಾ ಯಾರ ಜೊತೆ ಹೋಗಿದೆ ಎಲ್ಲಿಗೆ ಹೋಗಿದೆ ಅಂತ ಅಂತ ಕೇಳಿದ್ರೆ ಅದಕ್ಕೆ ಟೈಪ್ ನೀನೇನು ನಮ್ಮ ಪೇರೆಂಟ್ಸ್ ಅಲ್ಲ ಎಲ್ಲನೂ ಹೇಳೋದಕ್ಕೆ ಅಂತ ಹೇಳಿದಕ್ಕೆ ನಾನು ಕೇಳ್ತೀನಿ ಯಾಕಂದ್ರೆ ಆಮ್ ಯುವರ್ ಮ್ಯಾನ್ ನಾನು ನಿನ್ನವನು ಅಂತ ಹೇಳಿದಕ್ಕೆ ಟೈಪ್ಗೆ ಫುಲ್ ಕೋಪ ಬಂದು ತಾನ್ ಫೇಸ್ ಮೇಲೆ ಒಂದು ಪಂಚ್ ಕೊಡ್ತಾನೆ ನೀನೇನು ನನ್ನವನಲ್ಲ ನೀನ್ ಜಸ್ಟ್ ಸೆಕ್ಸ್ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾನೆ ನಾನು ಯಾರನ್ನ ಬೇಕಾದರೂ ಲವ್ ಮಾಡ್ತೀನಿ ನಿನಗೆ ಕೇಳೋ ರೈಟ್ಸ್ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ತಾನು ಸಡನಾಗಿ ಹೋ ಹೌದಾ ನೀನು ಯಾರು ಬೇಕಾದ್ರೂ ಲವ್ ಮಾಡ್ತೀಯ ನಾನು ಕೇಳಬಾರ್ದು ಅಷ್ಟೇ ಅಲ್ವಾ ಹಾಂ ಹೌದು ಕೇಳಬಾರ್ದು ಅಂತ ಟೈಪ್ ಹೇಳ್ತಾನೆ ಹಾಗಾದರೆ ನಾನು ಕೂಡ ಲವ್ ಮಾಡ್ಬೋದು ಅಲ್ವಾ ನೀನು ಕೇಳೋದಿಲ್ಲ ಅಲ್ವಾ ಅಂತ ಕೇಳಿದ್ದಕ್ಕೆ ಟೈಪು ಸ್ವಲ್ಪ ಯೋಚನೆ ಮಾಡಿ ಹಾಂ ಕೇಳೋದಿಲ್ಲ ನಾನೇನು ಗೇ ಅಲ್ಲ ನನಗೆ ಹುಡುಗಿರು ಇಷ್ಟ ಆಗ್ತಾರೆ ಅಂತ ಹೇಳಿ ಅವನು ಅಲ್ಲಿ ತಿದ್ದ ಬೆಡ್ಶೀಟ್ನ ತೊಗೊಂಡು ಹೊರಗಡೆ ಹೋಗ್ಬಿಡ್ತಾನೆ ಇಲ್ಲಿ ಪಾಪ ತಾನು ನಿಂತ್ಕೊಂಡು ಹಳ್ತಾ ಇರ್ತಾನೆ ಇನ್ನು ಇಲ್ಲಿ ಪಕ್ಕದ ರೂಮಲ್ಲಿ ಕೇಪ್ ಆಫ್ ಫ್ರೆಂಡ್ ಇದ್ದಾರಲ್ಲ ಅವನು ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆಗಲೇ ಅಲ್ಲಿಗೆ ಟೈಪ್ ಬಂದು ನಾನಿವತ್ತು ಇಲ್ಲಿ ಮನ್ಕೋಬೋದಾ ಅಂತ ಹೇಳಿ ಹೋಗಿ ಮಂದ್ಕೊಂಡ್ಬಿಡ್ತಾನೆ ನೆಕ್ಸ್ಟ್ ಡೇ ಪ್ಲಾಸ್ ಅಲ್ಲಿ ತಾನು ಡಲ್ಲಾಗಿ ಇರ್ತಾನೆ ಅದನ್ನು ಗಮನಿಸಿ ಅವನ ಫ್ರೆಂಡು ಲಾಂಗು ಹಾನ ನಗ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ ಆದರೆ ತಾನು ಡಲ್ಲಾಗಿ ಇರ್ತಾನೆ ಈಗ ತಾನ್ಗೆ ಟೈಪ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಏನಂತಂದರೆ ಕ್ಯಾಶುಯಲ್ ಲವರ್ ರಿಲೇಷನ್ಶಿಪ್ದು ಟೆನ್ ರೂಲ್ಸ್ ಅಂತ ಅಲ್ಲಿ ಇರುತ್ತೆ ಅದರಲ್ಲಿ ಇವು ಜಲಸಿ ಆಗಬಾರ್ದು ನಿಮ್ಮ ಲೈನ್ನ ಕ್ರಾಸ್ ಮಾಡಬಾರ್ದು ನಿಮ್ಮ ಪಾರ್ಟ್ನರ್ಗೆ ಬೇರೆಯವರು ಇಷ್ಟ ಆದರೆ ನೀವು ಅವ್ರಿಗೆ ತೊಂದರೆ ಕೊಡಬಾರ್ದು ಸೊ ಆದ್ದರಿಂದ ರೂಲ್ ನಂಬರ್ ಸಿಕ್ಸ ನೀನು ಫಾಲೋ ಮಾಡಬೇಕು ಅಂತ ಅಲ್ಲಿ ಇರುತ್ತೆ ಇದನ್ನು ನೋಡಿ ತವನ್ಗೆ ಫುಲ್ ಕೋಪ ಬಂದು ಅದರಿಂದ ಹೆದ್ದಿ ಹೋಗ್ಬಿಡ್ತಾನೆ ನೆಕ್ಸ್ಟು ಇಲ್ಲಿ ಟೈಪು ಗ್ರೌಂಡಲ್ಲಿ ಇರ್ತಾನೆ ಹಾಗೂ ನೋ ನಾನು ನಿಮ್ಗೊಂದು ಹೇಳಬೇಕು ಕಣು ಅದು ಅದು ನಾನೇ ತಾನ್ಗೆ ನಿನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳಿದ್ದು ಸಾರಿ ಕಣು ನಿನಗೆ ಗೊತ್ತಲ್ವಾ ನಾನು ಬಾಯ್ ಪಡ್ಕ ಅಂತ ನನ್ನ ಬಾಯಲ್ಲಿ ಏನೂ ನಿಲ್ಲೋದಿಲ್ಲ ಅಂತ ಸಾರಿ ಅಂತ ಕೇಳ್ತಾನೆ ಅದಕ್ಕೆ ಟೈಪು ಹೇ ನೀನು ಅದಕ್ಕೆಲ್ಲ ಸಾರಿ ಕೇಳ್ತೀಯ ಅವನೇನು ನನ್ನ ಬಾಯ್ ಫ್ರೆಂಡಾ ಹೆದ್ರುಕೊಳೋದಕ್ಕೆ ಹಾಗೆ ಹೇಳ್ತಿದ್ರು ಕೂಡ ಟೈಪ್ಗೆ ಏನು ಒಂಥರ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ನೆಕ್ಸ್ಟು ಟೈಪು ರೂಮಿಗೆ ಬಂದಾಗ ತಾನನ್ನ ನೋಡಿಬಿಟ್ಟು ಯಾಕೆ ನಾನು ಕಲಿಸಿದ ಮೆಸೇಜ್ಗೆ ನೀನು ರಿಪ್ಲೈನೇ ಮಾಡಿಲ್ಲ ಅಂತ ಕೇಳ್ತಾನೆ ಅದಕ್ಕೆ ತಾನು ನೀನೇ ಹೇಳಿದೆಯಲ್ಲ ಕ್ಯಾಶುವಲ್ ರಿಲೇಷನ್ಶಿಪ್ ಅಂತ ನಿನಗೆ ಮೆಸೇಜ್ ಮಾಡಬೇಕು ಅಂದರೆ ನೀನು ಮಾಡು ನನಗೆ ಹೇಳಬೇಕು ಅನ್ಸಂದರೆ ನಾನು ಹೇಳ್ತೀನಿ ಅಂತ ತಾನು ಟೈಪ್ಗೆ ಹೇಳ್ತಾನೆ ಇಲ್ಲಿ ಟೈಪು ಮತ್ತು ಆ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ ಆಗ ಗರ್ಲ್ ಫ್ರೆಂಡು ಈ ವೀಕು ಫ್ರೈಡೇ ನನ್ನದು ಬರ್ಡೇ ಇದೆ ನೀನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯ ಅಂತ ಕೇಳ್ತಾನೆ ಅದಕ್ಕೆ ಅವನು ಹ್ಯಾಪಿಯಿಂದ ಓಕೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾನೆ ಇನ್ನು ಇವರಿಬ್ರು ಜೊತೆಲಿ ಇದ್ದಾಗ ಆ ಗರ್ಲ್ ಫ್ರೆಂಡ್ ಕಡೆಯಿಂದ ಮೆಸೇಜ್ ಬರುತ್ತೆ ಆಗ ಆ ಟೈಪು ತಾನನ್ನ ತಂದುಬಿಟ್ಟು ಮೆಸೇಜ್ನ ನೋಡ್ತಾನೆ ಹೀಗೆ ಹೇಳ್ತಾನೆ ನನ್ನ ಗರ್ಲ್ ಫ್ರೆಂಡು ಬರ್ಡೇ ಈ ಫ್ರೈಡೇ ಇದೆ ಸೊ ಆದ್ದರಿಂದ ನಾನು ನಿಂದು ಪಫಾಮೆನ್ಸ್ ನೋಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿ ತವನಿಗೆ ಫುಲ್ಲು ಬೇಜಾರಾಗುತ್ತೆ ಓಕೆ ಗುಡ್ ಲಕ್ ಅಂತ ಹೇಳಿ ಅವನು ಅವ್ನ ಬೆಡ್ಗೆ ಹೋಗ್ಬಿಟ್ಟು ಬಿಡ್ತಾನೆ ತಾನೊಂದು ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಒಂಟಿಯಾಗಿ ಬಂದು ಕೂತ್ಕೊಂಡು ಅಳ್ತಾ ಇರ್ತಾನೆ ಫುಲ್ಲು ಬೇಜಾರು ಮಾಡಿಕೊಂಡು ಈ ಕಡೆ ಟೈಪು ತನ್ನ ಗರ್ಲ್ ಫ್ರೆಂಡ್ಗೆ ಟೆಡಿಬೇರ್ನ ಗಿಫ್ಟ್ ಮಾಡಿರ್ತಾನೆ ಇವರಿಬ್ರು ಕೂಡ ಚೆನ್ನಾಗಿ ಡೇನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಲ್ಲ ಆದಮೇಲೆ ಇಬ್ಬರು ಮನೆಗೆ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಆ ಗರ್ಲ್ ಫ್ರೆಂಡು ನಂದು ಇಲ್ಲೇ ರೂಮ್ ಇದೆ ಬರ್ತೀಯಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವನು ಕೂಡ ಹ್ಯಾಪಿಯಿಂದ ಓಕೆ ಅಂತ ಹೇಳ್ತಾನೆ ಇಲ್ಲಿ ನಾನು ಒಬ್ಬನೇ ರೂಮಲ್ಲಿ ಡಲ್ಲಾಗಿ ಹೆಡ್ಸೆಟ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಮಂದ್ಕೊಂಡಿರ್ತಾನೆ ಅಲ್ಲಿಗೆ ಟೈಪು ನಿಧಾನವಾಗಿ ಬಂದು ತಾನ ಬ್ಯಾಕ್ ಮಾಡಿಕೊಂಡು ಸಾರಿ ನನ್ನ ನನ್ನ ಕ್ಷಮಿಸು ಅಂತ ಕೇಳ್ತೇನೆ ಅದಕ್ಕೆ ತಾನು ಯಾಕೆ ಸಾರಿ ಕೇಳ್ತಾ ಇದ್ದೆ ಅಂತ ಕೇಳ್ತಾನೆ ಅದಕ್ಕೆ ಟೈಪು ಇವತ್ತು ಆ ಗರ್ಲ್ ಜೊತೆ ಅವಳು ರೂಮಿಗೆ ಹೋಗಿದ್ದೆ ಅಂತ ಹೇಳ್ತೇನೆ ಆ ಹುಡುಗಿ ರೂಮಿಗೆ ಹೋದಾಗ ನೀನೊಂದು ವಿಷಯ ಹೇಳಿದ್ದಲ್ಲ ನಾನು ಯಾರನ್ನಾದರೂ ಲವ್ ಮಾಡಿದ್ರು ನೀನು ಕೇಳೋದಿಲ್ಲ ಅಲ್ವಾ ಅಂತ ಅದೇ ನನಗೆ ನೆನಪಾಗ್ತಿತ್ತು ನಿನ್ನ ಬೇರೆಯವ್ರ ಜೊತೆ ಊಹಿಸ್ಕೊಳ್ಳೋದು ಕೂಡ ಸಾಧ್ಯ ಆಗೋದಿಲ್ಲ ಸೊ ನೀನು ಯಾಕೆ ಆ ಥರ ಹೇಳ್ತೆ ಅಂತ ಆವಾಗಲೇ ನನಗೆ ಗೊತ್ತಾಗಿತ್ತು ಆ ಹುಡುಗಿ ಜೊತೆ ಇದ್ದ ಪ್ರತಿ ಸೆಕೆಂಡ್ ಕೂಡ ನೀನೇ ನೆನಪಾಗ್ತಿದೆ ಅಲ್ಲಿ ಇರೋದಕ್ಕೆ ಆಗಲಿಲ್ಲ ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ತೇನೆ ಅದಕ್ಕೆ ತಾನು ಮೇ ಬಿ ನಿನಗೆ ಬೇರೆ ಹುಡುಗಿ ಇಷ್ಟ ಆಗಿದ್ದಾರೇನೋ ಅಂತ ಹೇಳ್ತಾನೆ ಇಲ್ಲ ಕಣೋ ನನಗೆ ಯಾವ ಹುಡುಗಿ ಕೂಡ ಇಷ್ಟ ಆಗ್ತಾ ಇಲ್ಲ ಮೇ ಬಿ ನಿನಗೆ ಬೇರೆ ಹುಡುಗರು ಇಷ್ಟ ಏನೋ ಅಂತ ಹೇಳ್ತಾನೆ ಅದಕ್ಕೆ ಟೈಪ್ಗೆ ಫುಲ್ ಫುಲ್ಲು ಕೋಪ ಬಂದು ಹೇ ಇನ್ನು ಸಾಯ್ಸಾ ಕೊಡ್ತೀನಿ ಕಣೋ ನಿಂಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನನಗೆ ನೀನು ಒಪ್ಪೇನೇ ಇಷ್ಟ ಆಗಿರೋದು ನನಗೆ ನೀನು ಮಾತ್ರನೇ ಬೇಕು ಅಂತ ಹೇಳ್ತಾನೆ ನಿಜ ಹೇಳ್ಬೇಕಂದ್ರೆ ನಮಗೆ ಒಂದು ಸಿಚುವೇಶನ್ ಬರೋವರೆಗೂ ಗೊತ್ತಾಗೋದಿಲ್ಲ ನಾವು ಯಾರು ನಾನು ಲವ್ ಮಾಡ್ತಿದ್ದೀವಿ ಅಂತ ಟೈಪ್ಗೆ ಆ ಹುಡುಗಿ ಮೂಲಕ ಅವ್ರು ನಿಜವಾದ ಸೋಲ್ಮೇಟ್ ಯಾರು ಅಂತ ತಿಳ್ಕೊಂಡ ನಾವು ಕೂಡ ಬೇರೆಯವ್ರಿಗೋಸ್ಕರ ನಮ್ಮ ಸೋಲ್ಮೇಟ್ನ ಹಾಟ್ ಮಾಡ್ತಾನೆ ಇರ್ತೀವಿ ಆದರೆ ಅವ್ರು ಮಾಡೋಷ್ಟು ಲವ್ನ ನಮ್ಮನ್ನು ಯಾರು ಕೂಡ ಲವ್ ಮಾಡೋದಿಲ್ಲ ಅವ್ರು ತೋರಿಸೋಷ್ಟು ಪ್ರೀತಿ ನಿಮಗೆ ಯಾರಲ್ಲೂ ಕೂಡ ಸಿಗೋದಿಲ್ಲ ಈಗ ತಾನು ಇನ್ನು ಮುಂದೆ ನೀನು ಸ್ವಂತ ಅಂತ ಹೇಳ್ತಾನೆ ಅದಕ್ಕೆ ಟೈಪು ಇಲ್ಲ ನನ್ನ ಸ್ವಂತ ಅಂತ ಹೇಳ್ತಾನೆ ಇದಾದ ಮೇಲೆ ಏನಾಗುತ್ತೆ ಆ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾ ಎಲ್ಲ ಪ್ರೋಗ್ರೆಸ್ ಎಲ್ಲ ಆದಮೇಲೆ ಟೈಪು ತಾನ ಹತ್ರ ನಾನು ಇನ್ನು ಮುಂದೆ ಅವ್ರಿಗಿನ ಮಾತು ಕೂಡ ಆಡೋದಿಲ್ಲ ಮೆಸೇಜ್ ಕೂಡ ಮಾಡೋದಿಲ್ಲ ನಂಬರ್ ಕೂಡ ಡಿಲೀಟ್ ಮಾಡಿದ್ದೀನಿ ಬ್ರೇಕಪ್ ಕೂಡ ಹೇಳಿದೆ ಆ ಥರದಿರ ನಾನು ಬೇರೆಯವ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಸೊ ನಾನಾಗೆ ಹೋಗಿ ಮಾತಾಡಿದ್ರು ಕೂಡ ಆ ಹುಡುಗಿಯೇ ಮಾತಾಡೋದಿಲ್ಲ ಅಂತ ಹೇಳ್ತಾ ಇರ್ತೇನೆ ಅದಕ್ಕೆ ತಾನು ನಾವು ನೆಕ್ಸ್ಟ್ ಸೆಮಿಸ್ಟರ್ಗೆ ಈ ರೂಮ್ನ ವೆಕೇಟ್ ಮಾಡಿ ಬೇರೆ ರೂಮ್ಗೆ ಹೋಗೋಣ ಅಂತ ಹೇಳ್ತೇನೆ ಯಾಕಂದರೆ ಇಲ್ಲಿ ಏನೇ ಮಾಡಿದರೂ ಹಾಗೇನೇ ಕೇಳಿಸುತ್ತೆ ಫ್ರೀಯಾಗಿ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತೇನೆ ಅದಕ್ಕೆ ಟೈಪು ನಮ್ಮ ಡ್ಯಾಡಿ ಎಲ್ಲಿ ಬಿಡ್ತಾರೆ ಇಲ್ಲೇ ಇರಬೇಕು ಅಂತ ಹೇಳಿದಾರಲ್ಲ ಅಂತ ಹೇಳ್ತೇನೆ ಅದಕ್ಕೆ ತಾನು ನಿನ್ನ ರೆಂಟು ಕೂಡ ಸೇರಿ ನಾನೇ ಕಟ್ತೀನಿ ಕಣೋ ಪ್ಲೀಸೋ ಬಾರೋ ಅಂತ ಹೇಳ್ತಾನೆ ಅದಕ್ಕೆ ಟೈಪು ಸರಿ ಒಂದ್ಸರಿ ನಮ್ಮ ಡ್ಯಾಡಿನ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳ್ತಾನೆ ನೆಕ್ಸ್ಟು ಇಲ್ಲಿ ತಾನು ಮಾಡ್ತಾ ಮಾಡ್ತಾಯಿದ್ದಾನೆ ಟೈಪು ಮಾಡಿಕೊಂಡು ತಾನ ನೋಡ್ತಾ ಇದ್ದಾನೆ ಯಾಕೋ ಗೊತ್ತಿಲ್ಲ ಟೈಪ್ ಹೇರ್ನ ಟಚ್ ಮಾಡಬೇಕು ಅಂತ ಅನಿಸುತ್ತೆ ಟಚ್ ಮಾಡ್ತಾ ಹಾಗೆ ಟೈಪೇ ತಾನ ಕಿಸ್ ಮಾಡ್ತಾನೆ ತಾನಿಗೆ ಫುಲ್ಲು ಶಾಕು ಇದು ಟೈಪಾ ಅಂತ ನೆಕ್ಸ್ಟು ವೈನ ತೋರಿಸ್ತಾರೆ ಎಕ್ಸ್ ಡೋರ್ ಹತ್ರ ಬಂದ್ಬಿಟ್ಟು ನಾಕ್ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ವೈಗೆ ಒಂದು ಕಾಲ್ ಬರುತ್ತೆ ಸರಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಅವ್ನು ಹೋದ್ಮೇಲೆ ವೈ ಡೋರ್ ಓಪನ್ ಮಾಡ್ತಾ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇನ್ನು ಇಲ್ಲಿ ಟೈಫ್ ಡ್ಯಾಡಿ ಕಾಲ್ ಮಾಡ್ತಾರೆ ಏ ನಿನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತಿದ್ದಲ್ಲ ಏನಾಯಿತು ಅಂತ ಕೇಳಿದ್ದಕ್ಕೆ ನನಗೆ ಹುಡುಗಿ ಒಂಚೂರು ಇಷ್ಟ ಆಗಿಲ್ಲ ಡ್ಯಾಡಿ ಅಂತ ತಾವನ್ನ ನೋಡ್ತಾ ಟೈಪ್ ಹೇಳ್ತಾ ಇರ್ತಾನೆ ಈಗ ಅವರು ಶಿಫ್ಟ್ ಮಾಡಬೇಕು ಅಂತಿದ್ದಾರಲ್ಲ ಬೇರೆ ಕಡೆ ಸ್ಟೇ ಆಗಬೇಕು ಅಂತ ಅದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾನೆ ಅವ್ರು ಡ್ಯಾಡಿ ಅಂತ ಪ್ಲೀಸ್ ಡ್ಯಾಡಿ ಹೀಗೆ ನಮ್ಮ ನಾನು ಮತ್ತು ನನ್ನ ಫ್ರೆಂಡು ಹೊರಗಡೆ ಸ್ಟೇ ಆಗಬೇಕು ಅಂತ ಇದ್ದೀವಿ ದಯವಿಟ್ಟು ಪರ್ಮಿಷನ್ ಕೊಡಿ ಡ್ಯಾಡಿ ನಾನು ನಿಮ್ಮ ಬಂಗಾರ ಅಲ್ವಾ ನಾನು ಯಾವ ಹುಡುಗಿಯಿಂದೇನು ಕೂಡ ಸುತ್ತೋದಿಲ್ಲ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇರ್ತೀನಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಅಂತ ಇದ್ರೆ ಹ್ಞೂ ಸರಿ ಚೆನ್ನಾಗೇ ಓದ್ಕೋಬೇಕು ಹಾಗೆ ಹುಡುಗಿಯಿಂದೇನೂ ಸುತ್ತೋದನ್ನು ಮಾತ್ರ ನಿಲ್ಲಿಸ್ಬೇಡ ಅಂತ ತಮಾಷೆ ಮಾಡ್ತಾ ಹಾಗೆ ಫೋನ್ನ ಕಟ್ ಮಾಡ್ತಿದ್ರೆ ಇಲ್ಲಿ ತಾನು ಫೋನ್ ಕಟ್ ಮಾಡಿದ ಮೇಲೆ ಬಂದು ಹಗ್ ಮಾಡಿಕೊಂಡು ಹೋ ನೀನು ಬಂಗಾರನ ಅಂತ ಹೇಳಿ ಕಿಂಡಲ್ ಮಾಡ್ತಾ ಇರ್ತಾನೆ ಸರಿ ನಾಳೆಯಿಂದ ನಾವು ರೂಮ್ ಶಿಫ್ಟ್ ಮಾಡಬೇಕಲ್ಲ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರೆ ನಾಳೆ ಹಾಸ್ಟೆಲ್ ಇದ್ದಾಗಲೇ ಇವ್ರ ರೊಮ್ಯಾನ್ಸ್ ಈ ರೇಂಜಲ್ಲಿ ಇದೆ ಇನ್ನು ಹೊರಗಡೆ ಸ್ಟೇ ಮಾಡಿದರೆ ಅಷ್ಟೇ ಇವ್ರ ರೊಮ್ಯಾನ್ಸ್ ನಮಗೆ ಡಬಲ್ ದಮ ಟನ್ ಟೈಪು ಇಬ್ಬರು ಸೇರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ನೋವು ಬಂದ್ಬಿಟ್ಟು ನೀವು ಬರ್ತಾ ಬರ್ತಾ ತುಂಬಾ ಕ್ಲೋಸ್ ಆಗಿರೋ ಥರ ನನಗೆ ಅನಿಸ್ತಾ ಇದೆಯಲ್ಲ ಅಂತ ಕೇಳ್ತಾ ಇರ್ತಾನೆ ಆವಾಗ ಅಲ್ಲಿಗೆ ಟೈ ಫ್ರೆಂಡು ಬಂದ್ಬಿಟ್ಟು ಹೇ ಯಾಕೋ ನೀನು ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಅವ್ರಿಗೆ ಹೇಳಿದೆ ಹುಡುಗಿ ಎಷ್ಟು ಹಾರ್ಟ್ ಮಾಡ್ಕೊಂಡು ಗೊತ್ತಾ ಅಂತ ಕೇಳ್ತಾನೆ ಸರಿ ನಿನ್ನ ಗರ್ಲ್ ಫ್ರೆಂಡ್ ಯಾರು ಅಂತ ಕೇಳಿದ್ದಕ್ಕೆ ನಮ್ಮ ಹ್ಯಾಂಡ್ ವಿ ಬರ್ಡು ನಾನು ಯಾಕೆ ನಿನ್ಗೆ ಇರಬೇಕು ಅಂತ ಕೇಳ್ತಾನೆ ಅದಕ್ಕೆ ಸರಿ ಬಿಡು ಹೇಳಿದ್ರೆ ಅಂತ ಅಂತೇಳ್ಬಿಟ್ಟು ಅವನು ಫುಡ್ ತೊಗೊಂಬರೋದಕ್ಕಂತ ಹೋಗ್ತಾನೆ ಈಗ ನನ್ನ ಗೆಸ್ಟ್ ಏನಾದರೂ ಕರೆಕ್ಟ್ ಆಯಿತು ಅಂತಂದರೆ ನೀನು ಲವ್ ಮಾಡ್ತಾ ಇರೋದು ತಾನೇ ಅಲ್ವಾ ಅಂತ ಹೇಳೋದಕ್ಕೆ ಇದ್ದರೆ ಅವರಿಬ್ಬರು ಹೇಳೋದಕ್ಕೆ ಬಿಡ್ತಾ ಇರೋದಿಲ್ಲ ಈಗ ಆ ಫ್ರೆಂಡು ಮತ್ತೆ ಫುಡ್ ತೊಗೊಂಡು ಬರ್ತಾನೆ ಈಗ ತಾನು ನನಗೆ ಕ್ಲಾಸ್ಗೆ ಟೈಮ್ ಆಗ್ತಿದೆ ಅಂತ ಇದ್ದರೆ ಟೈಪು ಇವತ್ತು ಹೀಗೂ ರೂಮ್ ಸೈನ್ ಕಾಂಟ್ರಾಕ್ಟ್ ಇದೆ ಮರ್ತೋಗ್ಬೇಡ ಅಂತ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಇದು ರೂಮ್ ಸೈನ್ ಕಾಂಟ್ರಾಕ್ಟಾ ಅಂತ ಕೇಳ್ತಾನೆ ಅದಕ್ಕೆ ಟೈಪು ಹೌದು ನಾನು ಮತ್ತೆ ತಾನು ಸಪ್ರೇಟ್ ರೂಮ್ಗೆ ಶಿಫ್ಟ್ ಆಗ್ತಾಯಿದ್ದೀವಿ ಅಂತ ಹೇಳ್ತಾರೆ ಅದನ್ನ ಕೇಳಿ ಇಬ್ಬರು ಕೂಡ ಏನು ಅಂತ ಫುಲ್ಲು ಆಗಿ ಕೇಳ್ತಾರೆ ಈಗ ತಾನು ಹೋಗ್ತಾ ನಿಧಾನವಾಗಿ ನೋ ಹತ್ರ ಬಂದ್ಬಿಟ್ಟು ನೀನು ಗೆಸ್ ಮಾಡಿದ್ದು ಕರೆಕ್ಟೇ ಟೈಪು ಲವ್ ಮಾಡ್ತಾ ಇರೋದು ನನ್ನೇ ಅಂತ ಅಂತಾನೆ ಅದನ್ನು ಕೇಳಿ ನಮ್ಮ ನೋಗೆ ಆ ಶಾಕಿಗೆ ಅವ್ನು ಫ್ಯೂಸೆ ಹಿಬಿಡುತ್ತೆ ಇವರು ಪಕ್ಕದ್ರು ಮನೆ ಕೇಪು ಫ್ರೆಂಡ್ಸ್ ಇದ್ದಾರಲ್ಲ ಅವ್ರಿಗೆ ಬೈ ಹೇಳೋದಕ್ಕಂತ ಇವರಿಬ್ಬರು ಬಂದಿರ್ತಾರೆ ಆದರೆ ಇವರೇನೋ ಒಳ್ಳೆ ಹುಡುಗಿನ ಮದುವೆ ಆದಮೇಲೆ ಮನೆಯಿಂದ ಕಲಿಸುತ್ತಾರೆ ಅವರಿಬ್ಬರು ಕೈ ಇಟ್ಕೊಂಡು ನೀವು ಹೀಗೆ ಸಂತೋಷವಾಗಿರಿ ಅಂತ ಫುಲ್ಲು ಫೀಲ್ ಮಾಡಿಕೊಂಡು ಹೇಳ್ತಾ ಇದ್ರೆ ಈ ಕೇಪಪ್ ಫುಲ್ಲು ಕಿಂಡಲ್ ಮಾಡ್ತಾ ಇರ್ತಾನೆ ಅವರು ಹೋದ್ಮೇಲೂ ಕೂಡ ಇನ್ನು ಫುಲ್ಲು ಇನ್ನೂ ಬೇಜಾರಾಗೇ ಇರೋದನ್ನು ಆ ಕೇಪು ನೋಡಿಬಿಟ್ಟು ಸಾರಂಗಿಯೋ ಅಂತ ಹೇಳ್ತಾನೆ ಆ ಕೊರಿಯನಲ್ಲಿ ಸಾರಂಗಿಯೋ ಅಂದರೆ ಐ ಲವ್ ಯು ಅಂತ ಅದನ್ನು ಕೇಳ್ಬಿಟ್ಟು ಆಗಿ ಏನು ಈಗ ನೀನು ಏನು ಹೇಳಿದೆ ಅಂತ ಇವನು ಕೇಳ್ತಾನೆ ಇನ್ನು ಇಲ್ಲಿ ಕಟ್ ಮಾಡಿದರೆ ಇವರಿಬ್ರು ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ಅವಾಗ ಟೈಪು ಒಂದ್ಸತಿ ರೂಮ್ ಶಿಫ್ಟ್ ಆದ್ಮೇಲೆ ನಮ್ಮ ಪೇರೆಂಟ್ಸ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ತಾನು ಓ ಈ ಮುದುಕುಂಗರ ಪೇರೆಂಟ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದಾರಾ ಅಂತ ಹೇಳ್ತಾನೆ ಈಗ ಟೈಪು ಅವ್ರ ಊರಿಗೆ ಬಂದ್ಬಿಟ್ಟು ಬೀಚ್ ಹತ್ರ ನಾನು ಬಂದ್ಬಿಟ್ಟೆ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾನೆ ಅದನ್ನು ಅವ್ರ ಡ್ಯಾಡಿ ಹಿಂದೆಯಿಂದ ನೋಡ್ತಾ ಏನು ಓದಿ ಓದಿ ಏನಾದರೂ ಹುಚ್ಚಿ ಚಿಟ್ಬಿಡ್ತಾ ಅಥವಾ ಹುಡುಗಿ ಬ್ರೇಕಪ್ ಹೇಳಿದ್ದಕ್ಕೆ ಹುಚ್ಚಗಿ ಚಿಟ್ಬಿಡ್ತಾ ನಿನಗೆ ಯಾಕೆ ಹೀಗೆ ಕೂಗಾಡ್ತಿದ್ಯಾ ಅಂತ ಕೇಳ್ತಾರೆ ಡ್ಯಾಡಿ ನನ್ನ ಯಾವ ಹುಡುಗಿರು ಬಿಡ್ತಾನೆ ಇಲ್ಲ ನನಗೆ ಆ ಹುಡುಗಿ ಇಷ್ಟ ಆಗಿಲ್ಲ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಡ್ಯಾಡಿ ನಿನ್ನೆ ಏಜಲ್ಲಿದ್ದಾಗ ನನಗೆ ಎಷ್ಟು ಹುಡುಗಿಯರು ಹಿಂದೆ ಸುತ್ತುತ್ತಿದ್ರು ಗೊತ್ತೇನೋ ಅಂತ ಅವ್ರ ಬಗ್ಗೆ ಕೋಪವಾಗಿ ಹೇಳ್ಕೊಳ್ತಾ ಇದ್ದಾರೆ ಸರಿ ಯಾರ ಜೊತೆ ರೂಮ್ ಶೇರ್ ಮಾಡ್ತಿದ್ದೀಯ ಅಲ್ವಾ ಯಾರವರು ಅತ್ತ ಅವ್ರ ಡ್ಯಾಡಿ ಟೈಪ್ನ ಕೇಳಿದರೆ ಟೈಪು ತಾನ ಬಗ್ಗೆ ಎಲ್ಲನೂ ಹೇಳ್ತಾ ಇರ್ತಾನೆ ಓ ಪರವಾಗಿಲ್ಲ ಇಷ್ಟೊಂದು ಕ್ಲೋಸ್ ಇದ್ದೀರಾ ನೀವು ತುಂಬಾ ತಿಳ್ಕೊಂಡಿದ್ಯಲ್ಲ ನೀನು ಅವನ ಬಗ್ಗೆ ಅಂತ ಹೇಳ್ತಾರೆ ಅದಕ್ಕೆ ಸರಿ ಅಂತ ಹಾಗೆ ಅವರಿಬ್ಬರು ಮಾತಾಡ್ತಾ ಮನೆಗೆ ಹೋಗಿ ಎಲ್ಲ ಸೆಟಲ್ ಆದಮೇಲೆ ಟೈಪು ಫ್ರೀ ಆದಮೇಲೆ ತಾನಿಗೆ ಕಾಲ್ ಮಾಡಿದರೆ ಪರವಾಗಿಲ್ವೇ ನನ್ನನ್ನು ಎಷ್ಟು ಬೇಗ ಮಿಸ್ ಮಾಡ್ಕೊಳ್ತಾ ಇದ್ದೀಯಾ ನೀನು ಅಂತ ಹೇಳ್ತಾ ಹಾಗೆ ಅವರಿಬ್ಬರು ಹಾಗೆ ಮಾತಾಡ್ತಾ ಇರ್ತಾರೆ ಈಗ ತಾನು ಕೂಡ ಅವ್ರ ಮನೆಗೆ ಹೋಗಿರ್ತಾನೆ ತೋನು ನಿನ್ನನ್ನು ಮೀಟ್ ಮಾಡಬೇಕು ಅಂತ ಶಾನ್ ಅನ್ಕೋತಿದ್ದಾನೆ ನೀನು ಏನು ಹೇಳ್ತೀಯಾ ಅಂತ ಹೇಳೋದಕ್ಕೆ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ತಾವ್ ಹೇಳ್ತಾನೆ ಇನ್ನು ಇಲ್ಲಿ ಟೈಪು ಅವ್ರ ಡ್ಯಾಡಿ ರೆಸಾರ್ಟ್ ರೂಮ್ನ ರೆಡಿ ಮಾಡ್ತಾ ಇರಬೇಕಂದ್ರೆ ಅಲ್ಲಿಗೆ ಅವ್ರ ಮಾಮ ಬಂದುಬಿಟ್ಟು ಏ ನಿನ್ನ ಫ್ರೆಂಡ್ ಬಂದಿದ್ದಾನೆ ನೋಡು ಅಂತ ತೋರಿಸ್ತಾರೆ ಅವರಿಬ್ಬರು ತುಂಬ ದಿನದಾದ ಮೇಲೆ ನೋಡಿದ್ರಿಂದ ಇಬ್ಬರು ಕೂಡ ಹಾಗೆ ಮಾಡ್ಕೊಳ್ತಾರೆ ಹಾಗೆ ಅವರಿಬ್ಬರು ಮಾತಾಡ್ತಾ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವ್ರು ಡ್ಯಾಡಿ ರೆಸಾರ್ಟಲ್ಲಿ ಒಬ್ಬ ಫಾರಿನ್ ಕಸ್ಟಮರು ಇರ್ತಾನೆ ಅವನು ಟೈಪ್ನ ಒಂಥರ ನೋಡ್ತಾ ಇರ್ತಾನೆ ಆ ನೋಟನೇ ಅವನಿಗೆ ಇಷ್ಟ ಆಗೋದಿಲ್ಲ ಈಗ ಆ ವಿಲೇಜ್ ಫ್ರೆಂಡು ನಾಳೆ ಮೂನ್ ಫೆಸ್ಟಿವಲ್ ಇದೆ ಮರಿದೀರಾ ಬಂದುಬಿಡು ಅಂತ ಹೇಳ್ತಾನೆ ಈಗ ಟೈಪು ಅವನು ವಿಲೇಜ್ ಫ್ರೆಂಡ್ ಜೊತೆ ಆ ಮೂನ್ ಫೆಸ್ಟಿವಲ್ನ ಅಟೆಂಡ್ ಮಾಡಿರ್ತಾನೆ ಅಲ್ಲಿಗೆ ಆ ಫಾರಿನ್ ಕಸ್ಟಮರು ಬಂದು ಇನ್ನು ತುಂಬ ಹ್ಯಾಂಡ್ಸಮ್ ಆಗಿದೆಯಾ ಹಾಟ್ ಆಗಿದೆಯಾ ಅಂತ ಇಂಡಿಸೆಂಟಾಗಿ ಬಿಹೇವ್ ಮಾಡ್ತಾ ಇರ್ತಾನೆ ಇದರಿಂದ ಕೋಪ ಮಾಡಿಕೊಂಡು ನಮ್ಮ ಟೈಪು ಅವನ ತಳ್ಳಿಬಿಡ್ತಾನೆ ನನಗೆ ನಿಮ್ಮಂಥವ್ರು ಕಂಟ್ರೇ ಆಗೋದಿಲ್ಲ ನಾನು ನಿಮ್ಮ ಥರ ಏನು ಗೆ ಅಲ್ಲ ನಿಮ್ಮತ್ತ ಗೇನ ಈ ಭೂಮಿಯಿಂದಲೇ ನಾಶ ಮಾಡಿಬಿಡ್ಬೇಕು ಅಂತ ಜೋರಾಗಿ ಕೂಗಾಡ್ಕೊಂಡು ಬೈಕೊಂಡು ಬರ್ತಾಯಿದ್ರೆ ನೀನು ಈ ಥರ ಮಾತಾಡೋದನ್ನು ಇಲ್ಲಿಗೆ ನಿಲ್ಲಿಸ್ತೀಯಾ ಅಂತ ಅವ್ನ ಫ್ರೆಂಡ್ ಹೇಳಿದರೆ ನೀನು ಯಾಕೋ ಈ ಥರ ಮಾತಾಡ್ತಿದ್ಯಾ ನೀನೇನು ಗೆ ಅಲ್ಲ ಅಲ್ವಾ ಅಂತ ಅಂದಿದ್ದಕ್ಕೆ ಇಲ್ಲ ಕಣು ನಾನು ಗೆನೆ ಇಷ್ಟಿನ ನಿಂಗೆ ಹೇಳ್ಬಾರ್ದು ಹೇಳಿದ್ರೆ ಹೇಳಿ ನನ್ನ ಫ್ರೆಂಡ್ಶಿಪ್ಪು ಹಾಡಾಗ್ಬಿಡುತ್ತೆ ಅಂಥೇಳಿ ನೀನು ಮಾತಾಡೋದನ್ನು ನಾನು ಸಹಿಸ್ಕೊಳ್ತಾ ಇದ್ದೆ ನಾನು ನಿಮ್ಮ ಮೇಲೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನೀನು ನನ್ನ ಗೆ ಅಲ್ದಿರ ಒಂದು ಒಳ್ಳೆ ಫ್ರೆಂಡ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವನು ಏನು ಮಾತಾಡ್ತೀರಾ ಟೈಪು ಅದಿಂದ ಹೋಗ್ಬಿಡ್ತಾನೆ ಆದರೂ ಅವ್ನ ಮನೆಗೆ ಹೋದರೂ ಕೂಡ ಅವ್ನ ಫ್ರೆಂಡ್ ಹೇಳಿದ ಮಾತೇ ನೆನಪಾಗ್ತಾ ಇರುತ್ತೆ ಈಗ ಟೈಪ್ಗೆ ತಾನು ಕಾಲ್ ಮಾಡಿಬಿಟ್ಟು ಮೂನ್ ಫೆಸ್ಟಿವಲು ಹೇಗಾಯಿತು ಅಂತ ಕೇಳ್ತಾನೆ ಅದಕ್ಕೆ ಟೈಪು ಫಾರಿನ್ ಕಸ್ಟಮರು ಅಸಭ್ಯವಾಗಿ ನಡ್ಕೊಂಡಿದ್ದೇನೆಲ್ಲ ಹೇಳ್ತಾನೆ ಅದಕ್ಕೆ ತಾನು ನೋಡು ನೋಡು ಎಲ್ಲ ಬಾಯ್ಸ್ಗೂ ನೀನು ಇಷ್ಟ ಆಗ್ಬಿಡ್ತೀಯಾ ಯಾಕೋ ಅವನ ತಳ್ದೆ ಅಂತ ಕೇಳಿದ್ದಕ್ಕೆ ಮತ್ತೆ ಇನ್ನೇನು ನನಗೆ ನೀನು ಮಾತು ಇಷ್ಟ ಆಗಿದ್ದು ಗರ್ಲ್ಸು ಇಷ್ಟ ಆಗ್ತಿಲ್ಲ ಹಾಗಂತ ಹೇಳ್ಬಿಟ್ಟು ಎಲ್ಲ ಗೆಸ್ಟ್ ಜೊತೆ ತಿರ್ಗಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಕೋಪಾಗೆ ಟೈಪು ತಾನೇ ಹೇಳ್ತಾನೆ ಹಾಗೆ ಇಲ್ಲಿ ಕಟ್ ಮಾಡಿದರೆ ಮಿಸ್ಟರ್ ಎಕ್ಸ್ನ ತೋರಿಸ್ತಾರೆ ಮಿಸ್ಟರ್ ವೈ ಮಿಸ್ಟರ್ ಎಕ್ಸ್ಗೆ ಹೀಗೆ ಮೆಸೇಜ್ ಮಾಡಿರ್ತಾರೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಇವತ್ತು ನಿನ್ನನ್ನು ಪಿಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಮಿಸ್ಟರ್ ವೈ ಮನೆಯಲ್ಲೇ ಇಟ್ಕೊಂಡು ಮಿಸ್ಟರ್ ಎಕ್ಸ್ ರೂಮಲ್ಲಿ ಏನಿದೆ ಅಂತ ನೋಡೋದನ್ನ ಅಂತ ನೋಡಿದರೆ ಅಲ್ಲಿ ಒಂದು ಪೇಂಟಿಂಗ್ ಇರುತ್ತೆ ಹಾಗೆ ಈ ಕಡೆ ತಿರುಗು ಈ ಕಡೆ ಒಂದು ಬ್ಲ್ಯಾಕ್ ಪೇಂಟಿಂಗ್ ಇರುತ್ತೆ ಸರಿ ಅಂತ ಆ ಕಡೆ ನೋಡಿದರೆ ಗೋಡೆ ಫುಲ್ಲು ಬ್ಲ್ಯಾಕ್ ಪೇಂಟಿಂಗೇ ಇರುತ್ತೆ ಇನ್ನೇನು ಮಿಸ್ಟರ್ ಹೆಕ್ಸು ಬರೋ ಟೈಮು ಮಿಸ್ಟರ್ ಎಕ್ಸು ಮನೆ ಒಳಗಡೆ ಎಂಟರ್ ಆಗಿಬಿಡ್ತಾನೆ ಆದರೆ ಮಿಸ್ಟರ್ ವೈ ಏನು ಗೊತ್ತಿಲ್ದಿರೋ ಥರ ಕೂತ್ಕೊಂಡಿರ್ತಾರೆ ಈಗ ಇವರಿಬ್ಬರು ಸೇರಿಕೊಂಡು ಡಿನ್ನರ್ ಮಾಡ್ತಾ ಇರ್ತಾರೆ ಹೇಳಬೇಕಂದ್ರೆ ಮಿಸ್ಟರ್ ಹೆಕ್ಸೆ ಅಡುಗೆ ಮಾಡಿರ್ತಾರೆ ಮಿಸ್ಟರ್ ವೈ ತುಂಬ ಚೆನ್ನಾಗಿದೆ ಕುಕ್ಕು ಅಂತ ಹೇಳ್ತಾನೆ ಹೌದು ನೀನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯಲ್ಲ ನನಗೋಸ್ಕರ ಒಂದು ಡ್ರಾಯಿಂಗ್ ಬರ್ಕೊಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಮಿಸ್ಟರ್ ಹೆಕ್ಸು ಸರಿ ಓಕೆ ಬರ್ಕೊಡ್ತೀನಿ ಅಂತ ಹೇಳ್ತಾನೆ ಇನ್ನು ಇಲ್ಲಿ ಕಟ್ ಮಾಡಿದರೆ ಟೈಪು ವಾಪಸ್ಸು ಹುರಿಗೆ ಇರ್ತಾನೆ ಆವಾಗ ಎಲ್ಲ ಪೇರೆಂಟ್ಸು ಹೇಳೋ ಥರ ಅವ್ರ ಫಾದರು ಕೂಡ ಹೇಳ್ತಾ ಇರ್ತಾರೆ ಈಗ ಟೈಪು ನಾನು ಹೋಗಿದ ತಕ್ಷಣ ಹಳೋದಕ್ಕೆ ಸ್ಟಾರ್ಟ್ ಮಾಡಬೇಡಿ ಆಯ್ತಾ ಅಂತ ಹೇಳಿ ಅವ್ರ ಡ್ಯಾಡ್ ಮೇಲೆ ಫನ್ ಮಾಡ್ತಾ ಇರ್ತಾನೆ ಇಬ್ಬರು ತಾನಿಗೆ ನಾನು ರೂಮಿಗೆ ಬರ್ತಾ ಇದ್ದೀನಿ ಅಂತ ಮೆಸೇಜ್ ಆಗ್ತಾನೆ ಆ ಮೆಸೇಜ್ ನೋಡಿ ತಾನು ಸರಿ ಅಂತ ಅವನು ರೂಮಿಗೆ ಹೋಗೋದಕ್ಕೆ ಹೊರಡ್ತಾನೆ ಆದರೆ ಅವ್ರ ಮಾಮು ತಾನಂತ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಇರ್ತಾರೆ ಆದರೆ ತಾನು ರೂಮಿಗೆ ಹೋಗಿಬಿಡ್ತಾನೆ ಈಗ ರೂಮಿಗೆ ಬಂದು ನೋಡಿದರೆ ಏನೋ ಇವರಿಬ್ಬರು ತುಂಬ ವರ್ಷಗಳಾದ ಮೇಲೆ ಮೀಟ್ ಆಗ್ತಿದಾರೇನೋ ಅನ್ನೋ ಥರ ಇವರಿಬ್ರು ಎಕ್ಸ್ಪ್ರೆಷನ್ ಇರುತ್ತೆ ತುಂಬ ದಿನಗಳಾದ ಮೇಲೆ ಮೀಟ್ ಆಗ್ತಿದಾರಲ್ವಾ ಅದಕ್ಕೆ ಇಬ್ಬರು ಒಬ್ರಿಗೊಬ್ರು ನೋಡ್ಕೊಳ್ತಾ ರೊಮ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ರೊಮ್ಯಾನ್ಸ್ ಮಾಡ್ತಾ ಪ್ರೋಗ್ರೆಸ್ ಎಲ್ಲ ಮೇಲೆ ಸರಿ ಅಂತ ಇಬ್ಬರು ಕೆಳಗಡೆ ಬರ್ತಾರೆ ಟೈಪ್ಗೆ ಅವ್ರ ಡ್ಯಾಡಿ ಕಾಲ್ ಮಾಡಿ ನೀ ಮತ್ತೆ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿದ್ದಾರಲ್ಲ ಅದಕ್ಕೆ ಅವನ್ನ ನೋಡೋದಕ್ಕೆ ಅಂತ ಬರ್ತಾಯಿದ್ದೀನಿ ಹಾಗೆ ನಿನ್ನನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಡ್ಯಾಡಿ ಅಂತ ಹೇಳಿ ಅವನು ಕಾಲ್ ಕಟ್ ಮೇಲೆ ತಾನು ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ಟೈಪು ನಮ್ಮ ಡ್ಯಾಡಿ ನನ್ನನ್ನು ನೋಡೋದಕ್ಕೆ ಅಂತ ಬರ್ತಾಯಿದ್ದಾರೆ ಅವರು ನಿನ್ನನ್ನು ನೋಡಬೇಕಂತ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ತಾನು ಶಾಕ್ ಆಗಿ ಹಾಗೆ ನೋಡ್ತಾ ಇರ್ತಾನೆ ಅದಕ್ಕೆ ಟೈಪು ಹೇ ನೀನು ಯಾಕೋ ಶಾಕ್ ಆಗಿದೆಯಾ ನಾನೇನು ನಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳಿಲ್ಲ ಬಿಡು ಅಂತ ಹೇಳ್ತಾನೆ ಅದಕ್ಕೆ ತಾನು ನನಗೆ ಗೊತ್ತು ನೀನೇ ಅಲ್ವಾ ನಮ್ಮಿಬ್ಬರು ರಿಲೇಷನ್ಶಿಪ್ ಬಗ್ಗೆ ಯಾರಿಗೂ ಏನು ಹೇಳಬಾರ್ದು ಅಂತ ಅಂತ ಹೇಳ್ತಾನೆ ಇಬ್ಬರು ಈಗ ಒಂದು ರೆಸ್ಟೋರೆಂಟ್ಗೆ ಬಂದಿರ್ತಾರೆ ಟೈಪು ಫುಲ್ಲು ರಾ ಫುಡ್ನೇ ಆರ್ಡರ್ ಮಾಡಿರ್ತಾನೆ ಅಂದರೆ ಹಸಿಮೌಂಸನೇ ಆರ್ಡರ್ ಮಾಡಿರ್ತಾನೆ ತಾನು ಏನು ಇಷ್ಟ ಹೇಳಿದ್ರು ಟೈಪ್ ತಿಂತಾ ಇದ್ದಾನೆ ಅಂತ ಹೇಳಿ ಅದನ್ನೆಲ್ಲ ತಿಂತಾನೆ ಇನ್ನು ಇರಿಬ್ರು ಬೇಸಿಗೆ ತೊಗೊಳೋದಕ್ಕಂತ ಮಾಲ್ಗೆ ಬಂದಿರ್ತಾರೆ ಅವತ್ತು ಸಿಕ್ಕಿದ್ಲ ಆ ಸೇಲ್ಸ್ಗಳಲ್ಲೇ ಇರ್ತಾರೆ ಈಗ ತಾನಿಗೆ ಒಂದು ಕಾಲ್ ಬರುತ್ತೆ ಸರಿ ಅಂತ ಪಕ್ಕಕ್ಕೆ ಹೋಗಿ ಮಾತಾಡ್ತಾ ಇರ್ತಾನೆ ಅದೇ ಅವರಣ್ಣ ತೋನು ಶಾನ್ ಅಂತ ಹೇಳಿದ್ರಲ್ಲ ಅವನು ಕಾಲ್ ಮಾಡಿಬಿಟ್ಟು ನಿನ್ನ ಬರ್ಡಿಗೆ ಏನು ಬೇಕು ಅಂತ ಕೇಳ್ತಾನೆ ಅದಕ್ಕೆ ನಿನ್ಗೆ ಏನು ಇಷ್ಟಪಡ್ತು ಅದೇ ಕೊಡು ಅಂತ ಟೈಪ್ಗೆ ಕಾಣಿಸ್ತಿರ್ತಾರ ತಾನು ಹೇಳ್ತಾನೆ ಈಗ ಟೈಪು ಫೇಸ್ಬುಕ್ನ ನೋಡ್ತಾ ಇರ್ತಾನೆ ಅವಾಗಲೇ ತಾನ್ ಬರ್ಡೇ ಅಂತ ನೋಟಿಫಿಕೇಶನ್ ಬರುತ್ತೆ ಆಗ ಟೈಪು ಹೌದು ನಿನ್ನ ಬರ್ಡೇಗೆ ಏನು ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ತಾನು ನಾನು ಬರ್ಡೇನ ಯಾವಾಗಲೂ ನಾನು ನಮ್ಮ ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಏನಂತಂದರೆ ನನ್ನ ಬರ್ಡೇ ದಿನ ಫ್ರೆಂಡ್ಸ್ ಜೊತೆ ಎಲ್ಲೇ ಪಾರ್ಟಿ ಮಾಡಿದ್ರು ನೈಟು ನಮ್ಮ ಮನೆಯಲ್ಲೇ ಡಿನ್ನರ್ ಮಾಡ್ತಾ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನಮ್ಮಮ್ಮಿ ರೂಲು ಅಂತ ಹೇಳ್ತೇನೆ ಅದಕ್ಕೆ ಟೈಪು ಹಾಗಿದ್ರೆ ಹೇಗೆ ನಿನ್ನ ಜೊತೆ ಇರೋದು ಅಂತ ಕೇಳಿದ್ದಕ್ಕೆ ನೀನು ನನ್ನ ಜೊತೆ ಬಾ ನಮ್ಮ ಮನೇಲಿ ನಿನ್ನೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಕೇಳ್ತೇನೆ ನನ್ನ ಬಗ್ಗೆ ನಮ್ಮ ಇಡೀ ಫ್ಯಾಮಿಲಿಗೆ ಗೊತ್ತು ಅಂತ ಹೇಳ್ತೇನೆ ಆದರೂ ನಾನು ಹೇಗೆ ನಿನ್ನ ಸೆಕ್ಸ್ ಫ್ರೆಂಡ್ ಅಂತ ಹೇಳೋದಕ್ಕಾಗುತ್ತೆ ಅದೊಂಥರ ಇರುತ್ತಲ್ವಾ ಅಂತ ಹೇಳಿ ತಾನು ನೀನೇನು ನನ್ನ ಸೆಕ್ಸ್ಫ್ರೆಂಡ್ ಅಲ್ಲ ನೀನು ನನ್ನ ಬಾಯ್ ಫ್ರೆಂಡು ಅಂತ ಹೇಳ್ತಾನೆ ಅದಕ್ಕೆ ಈಗ ಮತ್ತೆ ಟೈಪು ನಿಮಗೆ ಹೇಳ್ಬೇಕು ಬರ್ಡೇ ಗಿಫ್ಟು ಹೇಳು ಅಂತ ಕೇಳಿದ್ದಕ್ಕೆ ನಮ್ಮ ರೊಮ್ಯಾಂಟಿಕ್ ಹೀರೋ ಕಿಸ್ ಮಾಡ್ತಾ ನನಗೆ ನೀನೇ ಬೇಕು ಅಂತ ಸಾಫ್ಟಾಗಿ ಕಿಸ್ ಮಾಡ್ತಾನೆ ನಿಮಗೆ ಟೈಮ್ ಸಿಕ್ಕಿದ್ರೆ ಸಾಕು ರೊಮ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ನಮ್ಮಂಥ ನಮ್ಮಂತ ಸಿಟಿಸನ್ಶಿಪ್ ಏನಾಗಬೇಕಪ್ಪ ನಮ್ಮ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಿ ಮಿಸ್ಟರ್ ಎಕ್ಸು ಮಿಸ್ಟರ್ ಬೈ ಹೊರ್ಮನೆಯಲ್ಲಿ ಜಾಲಿಯಾಗಿ ಮಿಸ್ಟರ್ ಬೈ ಗಿಟಾರ್ ಪ್ಲೇ ಮಾಡ್ತಾ ಇದ್ರೆ ಮಿಸ್ಟರ್ ಎಕ್ಸ್ ಅದನ್ನು ನೋಡಿ ಫುಲ್ಲು ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಅವನ ಮೊಬೈಲ್ಗೆ ತಾನ ಬರ್ಡೇ ಅಂತ ನೋಟಿಫಿಕೇಶನ್ ಬರುತ್ತೆ ಅದು ನೋಡಿದ ತಕ್ಷಣ ಅವ್ನ ಪೇಸೇ ಚೇಂಜ್ ಆಗಿಬಿಡುತ್ತೆ ತಾನಗೂ ಮಿಸ್ಟರ್ ರೀಸ್ಗೂ ಏನು ಸಂಬಂಧ ಅನ್ನೋದನ್ನು ಮುಂದೆ ಬರೋ ಎಪಿಸೋಡಲ್ಲಿ ಗೊತ್ತಾಗತ್ತೆ ಈಗ ತಾನು ಅವ್ರ ಫ್ಯಾಮಿಲಿ ಜೊತೆ ಸೇರಿಕೊಂಡು ಅವ್ನು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ತಾನು ಕೇಕ್ ಕಟ್ ಮಾಡಬೇಕಾದ್ರೆ ನನ್ನ ರೂಮೇಟ್ಗೂ ಸ್ವಲ್ಪ ಕೇಕ್ನ ಎತ್ತಿಡಿ ಆಯಿತಾ ಅಂತ ಕೇಳಿದ್ದಕ್ಕೆ ಅವ್ರ ಮಾಮು ಅಯ್ಯೋ ನಿನ್ಗೆಸ್ ಬೇಕು ಅಷ್ಟು ಕೇಕ್ ತೊಗೊಂಡು ಹೋಗೋ ಅಂತ ಹೇಳ್ತಾರೆ ನಾವು ಲಾಸ್ಟ್ ಎಪಿಸೋಡಿಂದ ವೆಯ್ಟ್ ಮಾಡ್ತಾ ಇರೋ ಅವ್ನು ಬರ್ತಾನೆ ಶಾನ್ ಯಾರು ಅಂತಂದರೆ ತಾನ್ ಅಣ್ಣ ತೋನ್ ಫ್ರೆಂಡು ಈಗ ಶಾನು ತಾನೇ ಬರ್ಡೇ ಗಿಫ್ಟನ್ನ ಪ್ರೆಸೆಂಟ್ ಮಾಡ್ತಾನೆ ಅದೇ ಟೈಮಿಗೆ ಟೈಪ್ ಕೂಡ ಅವ್ರ ಫ್ರೆಂಡ್ಸ್ ಜೊತೆ ಒಂದು ರೆಸ್ಟೋರೆಂಟ್ಗೆ ಬಂದು ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ತಾನ್ ಬರ್ಡೇ ಫೋಟೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಆಗುತ್ತೆ ಅದನ್ನು ಟೈಪು ನೋಡ್ತಾ ಇರ್ತಾನೆ ಟವನ್ಗೆ ಅವ್ರ ಪೇರೆಂಟ್ಸು ಆಡಿ ಕಾರ್ನ ಗಿಫ್ಟ್ ಮಾಡಿರ್ತಾರೆ ಅದನ್ನು ನೋಡ್ತಾ ಇದ್ದರೆ ನೋ ಏನು ತವನ್ ಫ್ಯಾಮಿಲಿ ಇಷ್ಟೊಂದು ರಿಚ್ ಅಂತ ಕೇಳ್ತಾರೆ ಅದಕ್ಕೆ ಹ್ಞೂ ಕಣು ಅವ್ರ ಫ್ಯಾಮಿಲಿ ಅವ್ರು ಏನು ಚಿಕ್ಕ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಇದು ನೋಡಿದರೆ ಚಿಕ್ಕ ಬಿಸ್ನೆಸ್ ಥರ ಕಾಣ್ತಾ ಇಲ್ಲ ಅಂತ ಹೇಳಿ ಇನ್ನು ತುಂಬ ಲಕ್ಕಿ ಕಣು ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಫ್ರೆಂಡ್ಸು ತಾನು ರಿಚ್ ಗಿಡಾದ ಇವನೇ ಕುಲಕ್ಕಿ ಅಂತ ಕೇಳಿದರೆ ಇಲ್ಲ ಬೆಸ್ಟ್ ಫ್ರೆಂಡ್ ಅಲ್ವಾ ಅವ್ನಿಗೆ ಅದಕ್ಕೆ ಈ ರಿಚ್ ಪೀಪಲ್ಸ್ ಎಲ್ಲ ತುಂಬ ಬ್ಯಾಡ್ ಪರ್ಸನ್ಸು ಅಂತ ಅವರು ಬ್ಯಾಡಾಗಿ ಮಾತಾಡ್ತಾಯಿದ್ರೆ ನಮ್ಮ ಟೈಪ್ಗೆ ಮೊದಲೇ ಮೂಗಿನ ಮೇಲೆ ಕೋಪ ಇನ್ನು ಅವ್ನು ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡೋದೇನು ಸುಮ್ಮನೆ ಬಿಡ್ತಾನ ಅದಕ್ಕೆ ಏನರು ತಾನ್ ಬಗ್ಗೆ ಯಾಕ್ರೋ ಈಗ ಬ್ಯಾಡಾಗಿ ಮಾತಾಡ್ತಿದ್ರ ಅಂತ ಅವ್ರಿಗೆಲ್ಲ ಬೈಬಿಟ್ಟು ಕೋಪವಾಗಿ ಅಲ್ಲಿಂದ ಟೈಪು ಹೋಗ್ಬಿಡ್ತಾನೆ ೂ ಟೈಪ್ಗೆ ಕಾಲ್ ಮಾಡಿ ಹೀ ತಾನೇ ಬರ್ಡೇ ಗಿಫ್ಟ್ ತೊಗೊಂಡೇನು ಅಂತ ಕೇಳ್ತಾನೆ ಅದಕ್ಕೆ ಟೈಪು ಹಾಕೋ ತೊಗೊಂಡಿದ್ದೀನಿ ಅವ್ನಿಗೆ ಆ ಬರ್ಡೇ ಗಿಫ್ಟ್ ತುಂಬಾ ಇಷ್ಟ ಆಗುತ್ತೆ ಬಿಡು ಅಂತ ಗಿಫ್ಟ್ನ ನೋಡ್ತಾ ನಗ್ತಾ ಹೇಳ್ತಾ ಇರ್ತಾನೆ ಈಗ ಹೇ ನಾನು ಒಂದು ಪೋಸ್ಟ್ನ ನೋಡಿದೆ ಅಲ್ಲಿರೋ ಯಾರು ಅಂತ ಕೇಳಿದರೆ ಟೈಪು ಕೂಡ ಸರಿ ಅಂತ ಕಾಲ್ ಕಟ್ ಮಾಡಿಬಿಟ್ಟು ಯಾರು ಅಂತ ಚೆಕ್ ಮಾಡ್ತಾ ಇರ್ತಾನೆ ತಾನೇ ಇರೋದು ಒಬ್ಬನೇ ಅಣ್ಣ ಅಲ್ವಾ ಇದ್ಯಾರು ನನ್ನ ಪಕ್ಕ ನಿಂತಿರೋದು ಇಷ್ಟೊಂದು ಕ್ಲೋಸ್ ಆಗಿ ಸ್ಮ್ ಮಾಡ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ತಾ ತವನಿಗೆ ಮೆಸೇಜ್ ಮಾಡಿ ಎಚ್ ಬಿ ಡಿ ಅಂತ ಶಾರ್ಟಾಗಿ ಹ್ಯಾಪಿ ಬರ್ಡೇ ಅಂತ ಹೇಳ್ತಾನೆ ಅದಕ್ಕೆ ತಾನು ನನಗೇನು ಅವಶ್ಯಕತೆ ಇಲ್ಲ ಅಂತ ಮೆಸೇಜ್ ಮಾಡ್ತಾನೆ ಟೈಪು ಮತ್ತು ಎಚ್ ಬಿ ಡಿ ಅಂತಲೇ ವಿಶ್ ಮಾಡ್ತಾನೆ ಅದಕ್ಕೆ ತಾನು ಜಿ ಎನ್ ಅಂತ ಮೆಸೇಜ್ ಮಾಡ್ತಾನೆ ನನ್ನ ಹತ್ರನೇ ಆಟೋಣ ಅಂತ ಟೈಪು ಸರಿ ಅಂತ ಕಾಲ್ ಮಾಡಿ ಎಚ್ ಬಿ ಡಿ ಅಂತಲೇ ವಿಶ್ ಮಾಡ್ತಾನೆ ಅದಕ್ಕೆ ತಾನು ಜಿ ಎನ್ ಅಂತ ಹೇಳ್ತಾನೆ ಇವರಿಬ್ರು ಹೀಗೆ ಎಚ್ ಬಿ ಡಿ ಜಿ ಎನ್ ಎಚ್ ಬಿ ಡಿ ಜಿ ಎನ್ ಅಂತ ಹೇಳ್ತಾ ಕೊನೆಗೆ ಸರಿ ಆಯಿತು ಹ್ಯಾಪಿ ಬರ್ಡೇ ಅಂತ ನಮ್ಮ ಟೈಪು ವಿಶ್ ಮಾಡಿದರೆ ಅದಕ್ಕೆ ತಾನು ಈ ವಿಶ್ಗೋಸ್ಕರ ನಾನು ಮಾರ್ನಿಂಗಿಂದ ಎಷ್ಟು ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ ನಿನಗೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಗುಡ್ ನೈಟ್ ಅಂತ ಹೇಳಿ ತಂದಿರೋ ಗಿಫ್ಟನ್ನ ನೋಡ್ತಾ ಹಾಗೆ ಸ್ಮರ್ ಮಾಡ್ತಾ ಇದ್ದಾನೆ ಏನಪ್ಪ ಅಂತ ಗಿಫ್ಟು ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ ಈಗ ಕಾಲೇಜಲ್ಲಿ ಅವ್ನ ಫ್ರೆಂಡು ಲಾಂಗು ತಾನಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಿರ್ತಾನೆ ಅದಕ್ಕೆ ತಾನು ಗುರ್ತಿಟ್ಕೊಂಡು ನನಗೆ ವಿಶ್ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದಕ್ಕೆ ನಾನೆಲ್ಲೋ ಗುರ್ತಿಟ್ಕೊಂಡಿದ್ದೀನಿ ನಿಮ್ಮ ಅಣ್ಣ ಫೇಸ್ಬುಕ್ ಬಲ್ಲೂ ನಿನ್ನ ಫೋಟೋನೇ ಹಾಕಿ ತುಂಬಿಸ್ಬಿಟ್ಟಿದ್ದಾನಲ್ಲ ಇನ್ನು ಗುರ್ತು ಬರ್ದಿರಾ ಹೇಳ್ತಾ ಹೇಳು ಅಂತ ಹೇಳ್ತಾ ಎಷ್ಟೇ ಆದರೂ ನೀನು ಫಸ್ಟ್ ಲವ್ನ ಮರೆಯೋದಕ್ಕೆ ಆಗ್ತಿಲ್ಲ ಅಲ್ವಾ ಅಂತ ಆ ಫೋಟೋ ಇಟ್ಕೊಂಡು ಕಿಂಡಲ್ ಮಾಡ್ತಾ ಇರ್ತಾನೆ ನನಗೆ ಯಾಕೋ ಹೇಳಲಿಲ್ಲ ಅಂತ ಹೇಳಿದರೆ ಏ ಅದು ಅಂತ ದೊಡ್ಡ ವಿಷಯ ಏನಲ್ಲ ಬಿಡು ಅಂತ ತಾನು ಹೇಳ್ತಾನೆ ಈಗ ತಾನು ರೂಮಿಗೆ ಬಂದು ನೋಡಿದರೆ ಒಂದು ಡ್ರಿಂಕ್ ಮೇಲೆ ಬರ್ಡಿ ಗಿಫ್ಟ್ ಬೇಕಾ ಹಾಗಿದ್ರೆ ಡ್ರಾನ ಓಪನ್ ಮಾಡೀನೋ ನೋಡಿ ಅಂತ ಅಷ್ಟಿಕ್ಕಿ ನೋಟ್ ಮೇಲೆ ಬರೆದಿರುತ್ತೆ ಇವು ಸರಿ ಅಂತ ಹೇಳ್ಬಿಟ್ಟು ಡ್ರಾನ ಓಪನ್ ಮಾಡಿ ನೋಡಿದರೆ ಅಲ್ಲೊಂದು ಗಿಫ್ಟ್ ಇರುತ್ತೆ ಅದನ್ನು ಓಪನ್ ಮಾಡಿ ನೋಡಿದರೆ ತಾನ್ ಫೇಸ್ ಮೇಲೆ ಹಂಡ್ರೆಡ್ ಹೋಟ್ ಬಲ್ಬ್ ಥರ ಹೊಳಿತಾ ಇರುತ್ತೆ ಏನಂತ ಆ ಗಿಫ್ಟ್ನ ನೀವೇ ನೋಡಿ ನಿಮಗೆ ಅದನ್ನು ನೋಡಿದ ತಕ್ಷಣ ನಿಮ್ಮ ಪೇಸಲ್ಲಿ ಯಾವ ಥರ ರಿಯಾಕ್ಷನ್ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ಟೈಪು ರೂಮಿಗೆ ಬರ್ತಾನೆ ಟೈಪು ರೂಮಿಗೆ ಬಂದುಬಿಟ್ಟು ತಾನು ನನ್ನ ಗಿಫ್ಟ್ನ ನೋಡಿದ್ನ ಇಲ್ವಾ ಅಂತ ತಾನ್ ಪ್ಲೇಸ್ನೇ ನೋಡ್ತಾ ಇರ್ತಾನೆ ಇಲ್ಲಿ ತಾನು ನಿಮಗೆ ಯಾವ ಫ್ಲೇವರ್ ಬೇಕು ಅಂತ ಹೇಳಿ ಆ ಗಿಫ್ಟ್ನ ಇಟ್ಕೊಂಡು ಕೇಳ್ತಕ್ಕೆ ಮಾಡ್ತಾ ಇರ್ತಾನೆ ಈಗ ನಾನು ನಿನಗೋಸ್ಕರ ಕೇಕ್ ತೊಗೊಬಂದಿದ್ದೀನಿ ತಿನ್ನು ಅಂತ ಹೇಳ್ತಿದ್ರೆ ಅದಕ್ಕೆ ಟೈಪು ನಾನು ಸ್ನಾನ ಮಾಡ್ಬಿಟ್ಟು ಬಂದು ತಿಂತೀನಿ ಅಂಥೇಳಿ ಅವ್ನು ಶಾರ್ಟ್ಸ್ನ ಹುಡುಕ್ತಾ ಇರ್ತಾನೆ ಇಲ್ಲೂ ಸಿಗ್ತಾನೆ ತಗೋನ್ ನೀನು ಶಾರ್ಟ್ಸನ್ನ ತೊಗೊಳ್ತೀನಿ ಅಂತ ಹೇಳಿ ಅವನು ಈ ತಾನೇ ಬಂದಿರ್ತಾನಲ್ಲ ಅದಕ್ಕೆ ಅವ್ನ ಬ್ಯಾಗಲ್ಲಿ ಚೆಕ್ ಮಾಡ್ತಾಯಿದ್ರೆ ಅಲ್ಲಿ ಒಂದು ಪ್ರೆಸೆಂಟ್ ಇರುತ್ತೆ ಅದೇನಂತ ತೆಗ್ದಿ ನೋಡ್ತಾಯಿದ್ರೆ ಅದರಲ್ಲಿ ಶಾಂತ ಎಷ್ಟೇ ವರ್ಷ ಆದರೂ ಕೂಡ ನೀನು ನನಗೆ ಇನ್ನೂ ಕೂಡ ಸ್ಪೆಷಲ್ಲೇ ಅಂತ ಹೇಳಿ ಅದರಲ್ಲಿ ಬರ್ತಿದೆ ಅದನ್ನು ನೋಡಿದ ತಕ್ಷಣ ನಮ್ಮ ಹ್ಯಾಂಗ್ರೀ ಬಾಡು ಸ್ವಲ್ಪ ಜನ ಹ್ಯಾಂಗ್ ರೀಬಾಡ್ ಆಗಿಬಿಡ್ತಾರೆ ಹ್ಞೂ ಈ ಗಿಫ್ಟೇ ಚೆನ್ನಾಗಿದೆ ಅಲ್ವಾ ಇನ್ನು ನಾನು ಕೊಟ್ಟಿರೋ ಗಿಫ್ಟು ಯಾಕೆ ಇನ್ನು ಅದನ್ನ ಅದನ್ನೆತ್ತಿ ಬಿಸಾಕು ಅಂತ ಹೇಳಿಬಿಟ್ಟು ಅದರಿಂದ ಕೂಪ್ ಹೋಗಿ ಹೋಗ್ಬಿಡ್ತಾನೆ ಈಗ ನೋ ಇಲ್ಲಿ ತಾನಿಗೆ ಏ ಎಲ್ಲೋ ನಿನ್ನ ಬರ್ಡಿಗೆ ನಮಗೆ ಟ್ರೀಟ್ ಕೊಡ್ಸಲ್ವಾ ಅಂತ ಕೇಳ್ತಾ ಇದ್ರೆ ಅದಕ್ಕೆ ತಾನು ಬಂದೆ ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ಇವರಿಬ್ಬರು ತನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ನಮ್ಮನ್ನು ಏ ನಿನ್ನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡೋ ಅಂತ ಹೇಳಿದರೆ ಟೈಪು ಇನ್ನೊಂದ್ಸತಿ ಏನಾದರೂ ಬಾಯ್ ಫ್ರೆಂಡ್ ಅಂತ ಅಂದರೆ ಸಾಯ್ಸಾಕ್ಬಿಡ್ತೀನಿ ನೀನು ಅಂತ ಹೇಳ್ತಾನೆ ಅದಕ್ಕೇನು ಸರಿ ಆಯಿತು ತಾನ್ಗೆ ಕಾಲ್ ಮಾಡೋ ಅಂತ ಮತ್ತೆ ಹೇಳ್ತಾನೆ ಸರಿ ಅಂದ್ಬಿಟ್ಟು ಟೈಪು ಕೂಡ ಕಾಲ್ ಇದ್ರೆ ಆಗ್ಲೇ ಅಲ್ಲಿ ತಾನ್ ಬರ್ತಾ ಇರ್ತಾನೆ ತಾನ ಜೊತೆ ಶಾನ್ ಕೂಡ ಬರ್ತಾ ಇದ್ದಾನೆ ಅದನ್ನು ನೋಡ್ಬಿಟ್ಟು ನಮ್ಮ ಹ್ಯಾಂಗ್ರಿ ಬರ್ಡ್ಗೆ ಫುಲ್ಲು ಉರಿತಾ ಶಾನ್ ಕೂಡ ತಾನ್ ಡಿಪಾರ್ಟ್ಮೆಂಟೆ ಆದರೆ ಸೀನಿಯರು ಇದನ್ನು ನೋಡ್ಬಿಟ್ಟು ಹೇ ನೋಡು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೇಳ್ತಾನೆ ಈಗ ತಾನು ಬಂದಮೇಲೆ ಟೈಪು ಸರಿ ಹೋಗೋಣ ಅಂತ ಅಂದರೆ ಅಯ್ಯೋ ತಾನ ಇವತ್ತು ಡಿನ್ನರ್ ಕರ್ಕೊಂಡು ಹೋಗ್ಬೇಕು ಅಂತ ಇದ್ನಲ್ಲ ಇವತ್ತು ತಾನು ಫುಲ್ಲು ಬ್ಯುಸಿ ಥರ ಇದ್ದಾನೆ ಸರಿ ಪರವಾಗಿಲ್ಲ ನಾವಿಬ್ಬರು ಇನ್ನೊಂದು ಸತಿ ಹೋಗ್ತೀವಿ ಅಂತ ಹೇಳ್ತಾನೆ ಈ ಬಾಯ್ ಬಾಡ್ಕ ಸುಮ್ಮನೆ ಇರ್ತಾನೆ ನಾನು ಅಯ್ಯೋ ನಾವು ಕೂಡ ಡಿನ್ನರ್ಗೆ ಹೋಗ್ತಾ ಇರೋದು ಪರವಾಗಿಲ್ಲ ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಾನೆ ಮೊದಲೇ ಚಾನ್ಸ್ ಸಿಗುತ್ತಾ ಅಂತ ವೆಯ್ಟ್ ನನಗೆ ನೋ ಬಾಂಬ್ ಪರಾಫರೆ ಕೊಟ್ಬಿಡ್ತಾನೆ ಈಗ ಸರಿ ಅಂದ್ಬಿಟ್ಟು ನೋವು ಮತ್ತು ಶಾನ್ ಮುಂದೆ ಹೋಗ್ತಾರೆ ಟೈಪು ತಾನೇ ಫುಲ್ ಕೋಪವಾಗಿ ನೋಡ್ತಾ ಇದ್ದಾನೆ ಅವತ್ತು ಒಂದು ಸತಿ ಟೈಪು ಹುಡ್ಗಿ ಜೊತೆ ಬಂದಿರ್ತಲ್ಲ ಅದೇ ರೆಸ್ಟೋರೆಂಟ್ಗೆ ಬಂದಿರ್ತಾರೆ ಇದನ್ನು ನೋಡಿಬಿಟ್ಟು ಬಿಡ್ತಾನೆ ನಮ್ಮನ್ನು ಅದಕ್ಕೆ ಟೈಪ್ ಫುಲ್ಲು ಕೋಪಾಗಿ ನೋ ನೋಡ್ತಾ ಇದ್ದಾನೆ ಶಾನು ಹೌದಾ ನೀನು ಗರ್ಲ್ ಫ್ರೆಂಡ್ ಇದ್ದಾಳ ಅಂತ ಕೇಳಿದರೆ ಟೈಪ್ ತಕ್ಷಣ ನನಗೆ ಯಾವ ಗರ್ಲ್ ಇಲ್ಲ ಅಂತ ಕೋಪಾಗಿ ಹೇಳ್ತಾನೆ ಈಗ ನೋ ಶಾನ್ ಬಗ್ಗೆ ಕೇಳಿದರೆ ಅದಕ್ಕೆ ಶಾನು ನಾನೇ ತಾನು ಸ್ಕೂಲಲ್ಲಿದ್ದಾಗ ಸೀನಿಯರು ಅವರ ಅಣ್ಣ ನನಗೆ ತಾನ ನೋಡ್ಕೊ ಅಂತ ಹೇಳಿದರು ಅವ್ನು ಚಿಕ್ಕೋಲಿನದಾಗೆ ಎಷ್ಟು ಕ್ಯೂಟ್ ಆಗಿದ್ದ ಗೊತ್ತಾ ನಾನೇ ಅವನ್ನ ಯಾರು ರ್ಯಾಗಿಂಗ್ ಮಾಡಿದರ ಕಿಂಡಲ್ ಮಾಡಿದ್ರೆ ಖೀರ್ ಫುಲ್ಲಾಗಿ ನೋಡ್ಕೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದರೆ ಮೊದಲೇ ನಮ್ಮ ಟೈಪ್ಗೆ ಉರಿತಾ ಇರುತ್ತೆ ಉರಿಯೋದ್ರ ಮೇಲೆ ಕೆರೋಸಿನ ಹಾಕೋ ಥರ ಇರುತ್ತೆ ಈಗ ಸರಿ ಅಂದ್ಬಿಟ್ಟು ಟೈಪು ರಾ ಫುಡ್ನ ಆರ್ಡರ್ ಮಾಡ್ತಾ ಇದ್ದಾನೆ ಅದನ್ನು ನೋಡಿದ ತಕ್ಷಣ ಶಾನು ತಾನಿಗೆ ರಾ ಫುಡ್ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ ಅದನ್ನು ಕೇಳಿ ಟೈಪು ಫುಲ್ಲು ಕೋಪಾಗಿ ನೋಡ್ತಾ ಇದ್ದಾನೆ ತಾನು ಸತಿ ರೆಸ್ಟೋರೆಂಟ್ಗೆ ಹೋಗಿದಾಗ ಟೈಪು ತಿನ್ಸಿದ್ನಲ್ಲ ಅದು ನೆನಪಾಗಿ ಇಲ್ಲ ತಿಂತಾನೆ ಅಂತ ಹೇಳ್ತಾನೆ ಅದಕ್ಕೆ ಶಾನು ಚಾನ್ಸೇ ಇಲ್ಲ ಅವನು ಬಾಯಿಗೆ ಇಟ್ಟರೆ ಹೋಗ್ಬಿಡ್ತಾನೆ ಅವನು ಅವ್ರ ಅಣ್ಣನ ಥರಲ್ಲ ಅಂತ ಹೇಳಿದರೆ ಟೈಪ್ಗೆ ಬಂದು ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ಅವನಿಂದನೇ ಶಾನು ಹೋಗಿಬಿಟ್ಟು ಇನ್ನು ತಾನಿಗೆ ಏನಾಗಬೇಕು ಅಂತ ಕೇಳಿದ್ದಕ್ಕೆ ಟೈಪು ನಾನು ರೂಮ್ ಮೇಟು ಅಂತ ಹೇಳ್ತಾನೆ ಅದಕ್ಕೆ ಶಾನು ಹ್ಞೂ ಒಳ್ಳೆಯದು ರೂಮ್ ಮೇಟು ರೂಮ್ ಮೇಟಾಗೇ ಇರು ನಾನು ಯಾರು ಗೊತ್ತಾ ಅವನಿಗೆ ನಾನೇ ಫಸ್ಟ್ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳ್ತಿದ್ರೆ ನಮ್ಮ ಟೈಪ್ಗೆ ಫುಲ್ಲು ಕೋಪ ಬರ್ತಾ ಇರುತ್ತೆ ಹಾಗೆ ಕಟ್ ಮಾಡಿದರೆ ಇವರಿಬ್ಬರು ಈಗ ರೂಮಿಗೆ ಬಂದಿರ್ತಾರೆ ಟೈಪ್ ತಾನಮೇಲೆ ಫುಲ್ಲು ಕೋಪ ಮಾಡ್ಕೊಂಡಿರ್ತಾನೆ ಅದರಿಂದ ಇವ್ರ ಮಧ್ಯ ಜಗಳ ಸ್ಟಾರ್ಟ್ ಆಗುತ್ತೆ ಯಾಕೆ ಫಸ್ಟೇ ನನ್ನ ಹತ್ರ ಹೇಳಿಲ್ಲ ನಾನು ಪ್ರತಿಸಾರಿ ತಿನ್ನಿಸುವಾಗಲೂ ಕೂಡ ಇಷ್ಟ ಇಲ್ಲದಿದ್ರು ಇಷ್ಟ ಇರೋ ಥರ ಸುಮ್ಮನೆ ಹ್ಯಾಕ್ ಮಾಡ್ತಾ ತಿಂತಾ ಇದ್ದ ಅಂತ ಕೋಪಕ್ಕೆ ಟೈಪ್ ಕೇಳ್ತಾನೆ ಅದಕ್ಕೆ ತಾನು ಸಮಾಧಾನ ಮಾಡ್ತಾ ಮತ್ತೆ ಏನು ಮಾಡಬೇಕು ಅಂತ ಹೇಳ್ತಾ ನೀನು ಅಷ್ಟು ಪ್ರೀತಿಯಿಂದ ತಿಳಿಸ್ತಾ ಇದ್ದರೆ ನಾನು ಹೇಗೆ ಬೇಡ ಅನ್ನೋದಕ್ಕಾಗುತ್ತೆ ಅಂತ ಹೇಳಿದರೆ ಏನಾದರೂ ಸರಿ ನೀನು ನನಗೆ ನಿಜ ತಾನೇ ಹೇಳಬೇಕು ನಿನ್ನ ಬಗ್ಗೆ ನನಗೆ ಹಾನೆಸ್ಟಾಗಿ ಹೇಳು ಅಂತ ಕೇಳಿದರೆ ನೀನು ತಾನೇ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ಯಾ ನೀನು ಯಾವತ್ತೂ ಕೂಡ ನನ್ನ ಫೀಲಿಂಗ್ಸ್ ಬಗ್ಗೆ ಹಾಕ್ತಾನೆ ಮಾಡ್ಕೊಳ್ಳೋದಿಲ್ಲ ಸರಿ ಆಯಿತು ಒಪ್ಕೊಳ್ತೀನಿ ನಾನು ನಿನ್ನ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ ಅಂತ ನನ್ನ ನೀನು ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯಲ್ವ ನನಗೆ ಶಾನ್ ಅಂದರೆ ಇಷ್ಟನೇ ಇಲ್ಲ ನೀನು ಅವನ್ನ ಮಾತಾಡಬೇಡ ಅಂತ ಹೇಳ್ತಾನೆ ಅದಕ್ಕೆ ತಾನು ನಾನು ಆ ಥರ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಅವನು ನಮ್ಮ ಅಣ್ಣನ ಫ್ರೆಂಡು ಅದರಲ್ಲಿ ನಾನು ಎಷ್ಟೋ ರೆಸ್ಪೆಕ್ಟ್ ಮಾಡುವ ಸೀನಿಯರ್ ಕೂಡ ಅಂತ ಹೇಳ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಶಾನ್ ಅಂದರೆ ಆಗೋದಿಲ್ಲ ನೀನು ಮಾತಾಡಬಾರ್ದು ಅಷ್ಟೇ ಅಂತ ಹೇಳ್ತಾನೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನಾನು ಮಾತಾಡಬಾರ್ದು ನೀನು ಯಾವತ್ತೂ ನನ್ನ ಫೀಲಿಂಗ್ಸ್ನ ಹಾಡ್ತಾನೆ ಮಾಡ್ಕೊಳ್ಳೋದಿಲ್ಲ ಇಂಥ ವಿಷಯದಲ್ಲಿ ನಿಮಗಿಂತ ಶಾನು ಇಂಥ ವಿಷಯದಲ್ಲಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ನಾನು ಮಾತಾಡ್ತೀರಾ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಟೈಪು ಹಾಕಿದರೆ ನನ್ನ ಜೊತೆ ಬ್ರೇಕಪ್ ಮಾಡ್ಕೊ ಅಂತ ಹೇಳ್ತಾನೆ ಈ ಮಾತು ಕೇಳಿ ಒಂದು ಸೆಕೆಂಡು ತಾನು ಸೈಲೆಂಟ್ ಆಗಿಬಿಡ್ತಾನೆ ಆಮೇಲೆ ನಿಮಗೆ ಗೊತ್ತು ನನಗೆ ಇಷ್ಟ ಆಗ್ತಿರೋ ಒಂದೇ ಒಂದು ವರ್ಡ್ ಅಂದರೆ ಬ್ರೇಕಪ್ಪು ಅಂತ ಹೇಳಿ ಕೋಪಕ್ಕೆ ಅಲ್ಲಿಂದ ತಾನು ಹೋಗ್ಬಿಡ್ತಾನೆ ನೆಕ್ಸ್ಟ್ ಇಲ್ಲಿ ನೈಟು ಟೈಪು ತಾನ ಕಡೆ ತೆಗೆದುಬಿಟ್ಟು ಸಾರಿ ಅಂತ ಕೇಳ್ತಾನೆ ಅದಕ್ಕೆ ತಾನು ಏನು ಮಾತಾಡ್ತೀರ ಸುಮ್ಮನೆ ಮನ್ಕೋ ಸೈಲೆಂಟಾಗಿ ಅಂತ ಹೇಳ್ತಾನೆ ಆದರೂ ಕೂಡ ಟೈಪು ಸಾರಿ ಅಂತ ಕೇಳ್ತಾ ಇರ್ತಾನೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ತಾನು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಅವನ ಕೈಯಲ್ಲಿ ಕಾನ್ಸಂಟ್ರೇಟೇ ಮಾಡೋದಕ್ಕಾಗ್ತಿರೋದಿಲ್ಲ ಇದನ್ನು ನೋಡಿದ್ದ ಲಾಂಗು ಏನಾದರೂ ಪ್ರಾಬ್ಲಮ ಪ್ರಾಬ್ಲಮ್ ಇದೆ ಹೇಳ್ಕೊ ಅಂತ ಹೇಳ್ತಾನೆ ಆದರೆ ತಾನು ಆ ಥರ ಏನೂ ಇಲ್ಲ ಅಂತ ಕವರ್ ಮಾಡಿಬಿಡ್ತಾನೆ ನೆಕ್ಸ್ಟ್ ಇಲ್ಲಿ ನೈಟು ಟೈಪು ತಾನಗೋಸ್ಕರ ಡಿನ್ನರ್ ತೊಗೊಂಡು ಬಂದಿರ್ತಾನೆ ನಾನು ಕೋಪದಲ್ಲಿ ಏನು ಯೋಚನೆ ಮಾಡ್ತೀರಾ ಆ ಥರ ಹೇಳಿದ್ದಕ್ಕೆ ನಿಜವಾಗ್ಲೂ ಸಾರಿ ಅಂತಹ ಅವನ ಸಮಾಧಾನ ಮಾಡ್ತಾ ಇರ್ತಾನೆ ತಾನು ಒಂದ್ಸತಿ ಹೇಳಿದ್ದಲ್ವ ನಾನು ಸ್ಕೂಲಲ್ಲಿದ್ದಾಗ ನಾನು ಅಲ್ಲ ಟಾಪು ಅಂತ ರಿಯಲೈಸ್ ಮಾಡೋ ಥರ ಮಾಡಿದ್ದು ಮ್ಯೂಸಿಕ್ ರೂಮಲ್ಲಿ ಕರ್ಕೊಂಡೋಗಿದ್ದು ಸೀನಿಯರ್ ಅಂತ ಆ ಸೀನಿಯರೇ ಈ ಶಾನು ಅದಕ್ಕೆ ನಮ್ಮ ಟೈಪ್ಗೆ ಶಾನ್ ಕಂಡೆ ಆಗೋದೇ ಇಲ್ಲ ಬಾಯ್ ಫ್ರೆಂಡ್ ನನ್ನ ಮೇಲೆ ಅಷ್ಟು ಮಾತ್ರ ಇರುತ್ತಪ್ಪ ಈಗ ತಾನು ಏನಕ್ಕೆ ನಾನು ಅಷ್ಟೊಂದು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಅಂದಾಗ ನನ್ನ ಪೇರೆಂಟ್ಸ್ನ ಒಪ್ಪಿಸಿದ್ದು ಶಾನೆ ಅದೆಂದರೆ ನಾನು ಬಾಟಮಲ್ಲ ಟಾಪ್ ಅಂತ ರಿಯಲೈಸ್ ಮಾಡಿದ್ದು ಶಾನೆ ಅಂತ ಹೇಳ್ತಾ ಇದ್ದರೆ ಅದಕ್ಕೆ ಟೈಪ್ ಹ್ಞೂ ನನಗೂ ಗೊತ್ತಾಗುತ್ತೆ ಈ ಮ್ಯೂಸಿಕ್ ಕೇರಿಯರ್ಗೆ ಹೆಲ್ಪ್ ಮಾಡಿದ್ದು ನೀನು ಅಲ್ಲ ಟಾಪ್ ಅಂತ ರಿಯಲೈಸ್ ಆಗೋ ಥರ ಮಾಡಿದ್ದು ಹಂಗಂತ ಹೇಳ್ಬಿಟ್ಟು ಇನ್ನೇನಾದರೂ ನನ್ನ ಮುಂದೆ ಅವನ ಜೊತೆ ಓವರ್ಗೆಲ್ಲ ಆ್ಯಕ್ಟ್ ಮಾಡಿದ್ರೆ ನೀನು ಅಲ್ಲೇ ಸಾಯ್ಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಹಾಗೆ ಇವರಿಬ್ಬರು ಒಂದಾಕ್ಬಿಟ್ಟು ಹಾಗೆ ಪ್ಯಾಚಪ್ ಆಗಿಬಿಡ್ತಾರೆ ಶಾನು ತಾನನ್ನು ತೋನ್ ಜೊತೆ ಬರಲಿ ಇರ್ತಾನೆ ತೋನು ಯಾಕೋ ನನ್ನನ್ನು ಮೀಟ್ ಅಂತ ಕೇಳಿದಕ್ಕೆ ಏನಿಲ್ಲ ಕಣೋ ಸುಮ್ಮನೆ ಹಾಗೆ ಅಂತ ಹೇಳ್ತಾನೆ ಅದಕ್ಕೆ ತೋನು ಏ ನನಗೆ ಗೊತ್ತು ಕಣೋ ನೀನು ನನ್ನ ತಮ್ಮನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಕಣೋ ಅವನ ಹೇಗೆ ಮರೆಯೋದಕ್ಕಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ತೋನು ನೀನು ಅವನ ಜೊತೆ ಮಾತಾಡೋದಕ್ಕೆ ಬಿಡಬಾರ್ದಿತ್ತು ಅವ್ನಿಗೆ ಬೇರೆ ಬಾಯ್ ಫ್ರೆಂಡ್ ಇದ್ದಾನೆ ಕಣೋ ಅವನ ಸುಮ್ಮನೆ ಬಿಟ್ಬಿಡೋ ಅಂತ ಕೇಳಿದಕ್ಕೆ ಅದು ಹೇಗೋ ಬಿಡೋದಕ್ಕಾಗತ್ತೆ ಅಂತ ಹೇಳ್ತಾನೆ ಹಾ ನಿನ್ನ ಹದಿನಾಲ್ಕು ವರ್ಷ ಇದ್ದಾಗ ತಾನ್ಗೆ ಮಾಡಿದ್ರು ನೋಡಿದ್ರೆ ನಿನ್ನ ಆವಾಗಲೇ ಬಿಡಬೇಕಿತ್ತು ಇನ್ನು ಇಷ್ಟು ದಿನ ಬಿಟ್ಟಿರೋದೇ ಹೆಚ್ಚು ಅಂತ ಅಂದಿದ್ದಕ್ಕೆ ನೀನೇನು ಹಾಗೆ ಸುಮ್ಮನೆ ಬಿಟ್ಬಿಟ್ಟ ನೀನು ಹೊಡೆದಿರೋ ಏಟು ನನಗೆ ಹೀಗೂ ನೋಡ್ತಾ ಇದೆ ಗೊತ್ತಾ ನನಗೆ ತುಂಬಾ ನೆನಪಾಗ್ತಾ ಇರ್ತಾನೆ ಅವನ್ನ ಮರೆಯೋದಕ್ಕೆ ಹಾಕ್ತಾರ ನಾನು ಅದೇ ಈಸಿಯಾಗಿ ಬೇರೆಯವರಿಗೆ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದರೆ ಸರಿ ಈಗ ಏನು ನಿನ್ನ ಪ್ಲ್ಯಾನು ಅಂತ ಕೇಳಿದ್ದಕ್ಕೆ ಹ್ಞೂ ನೀನೇ ನೋಡ್ತಾ ಅಂತ ಹೇಳ್ತಾ ಸ್ಮೈಲ್ ಮಾಡ್ತಾ ಇರ್ತಾನೆ ಏನು ನಿನ್ನ ಪ್ಲ್ಯಾನು ಅಂತ ನಾವು ಮುಂದೆ ಬರೋ ಎಪಿಸೋಡಲ್ಲಿ ವೆಯ್ಟ್ ಮಾಡಿ ನೋಡಬೇಕು ಈಗ ಟೈಪು ತಾನಗೋಸ್ಕರ ಶಾಪಿಗೆ ಹೋಗಿ ಸಾಸ್ ತೊಗೊಂಡು ವಾಪಸ್ಸು ಬರ್ತಾ ಇದ್ದಾನೆ ಬರ್ತಾ ಇರಬೇಕಾದ್ರೆ ಶಾನು ತಾನ ಕಿಸ್ ಮಾಡ್ತಾ ಇದ್ದಾನೆ ಓ ಎಂ ಜಿ ಟೈಪು ಹಾಗೆ ಅವ್ನು ತೊಗೊಂಬಂದಿರೋ ಕವರ್ನ ಹಾಗೆ ಬೀಳಿಸಿಬಿಡ್ತಾನೆ ಈಗ ಒಂದು ಮಾಸ್ಟರ್ ಪ್ಲಾನು ಈಗ ಅಂದ ತಕ್ಷಣ ಶಾನ ತಂದುಬಿಡ್ತಾನೆ ಅಷ್ಟೊತ್ತಿಗಾಗಲೇ ಟೈಪ್ ಬಂದು ತಾನಿಗೆ ಒಂದು ಪಂಚ್ ಕೊಟ್ಟು ಶಾನ್ಗೆ ಹೊಡಿಲಿಕ್ಕಂತ ಹೋಗ್ತಾ ಇದ್ರೆ ತಾನು ತಡಿತಾ ಇರ್ತಾನೆ ಅದಕ್ಕೆ ಶಾನು ನಿನ್ಗೇನು ಪ್ರಾಬ್ಲಮ್ಮು ನಾನು ಅವನ ಕಿಸ್ ಮಾಡಿದೆ ನೀನು ಏನಂತ ಹೇಳಿದ್ದೆ ನನಗೆ ನೀನು ರೂಮೇಟ್ ಅಂತ ತಾನೇ ರೂಮೇಟು ರೂಮೇಟ್ ಥರ ಇರು ಅಂತ ಹೇಳ್ತಾ ಇದ್ರೆ ಅದಕ್ಕೆ ತಾನು ಶಾನ್ಗೆ ನೀನು ಸ್ವಲ್ಪ ಸ್ಟಾಪ್ ಮಾಡ್ತೀಯಾ ನಮ್ಮಿಬ್ರು ಮಧ್ಯೆ ಮತ್ತಷ್ಟು ಜಗಳ ತರಬೇಡ ಅಂತ ಹೇಳ್ತಾನೆ ನಾನು ಎಷ್ಟೇ ನಿನ್ನ ರೆಸ್ಪೆಕ್ಟ್ ಮಾಡಿದ್ರು ಈ ಥರ ಎಲ್ಲ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಮತ್ತೆ ಟೈಪ್ ಹತ್ರ ನೀನು ಇಷ್ಟೊತ್ತಿರ್ಗು ನೋಡಿದ್ಯಾವುದು ಕೂಡ ನಿಜ ಅಲ್ಲ ಬರೀ ಅಪಾರ್ಥ ಅಷ್ಟೇ ಅವನು ಬರೀ ಕಾರ್ ಬಿಡೋದಕ್ಕೆ ಮಾತ್ರ ಬಂದಿದ್ದು ಅಂತ ಹೇಳ್ತಾ ಇದ್ರೆ ಟೈಪ್ ಅದನ್ನ ಯಾವುದು ಕೇಳಿಸ್ಕೊಳ್ತೀರ ನಿನ್ನ ನನ್ನ ಬಿಡೋ ಬಿಡೋ ಅಂತ ಹೇಳಿ ತಾನು ಇದ್ರು ಕೂಡ ತಾನ ತಳ್ಬಿಟ್ಟು ಶಾನ್ ಹತ್ರ ಹೋಗಿ ತಾನು ನನಗೆ ಮಾತ್ರ ನನಗೆ ಮಾತ್ರನೇ ಸ್ವಂತ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ತಾನು ಅದು ನೋಡ್ಬಿಟ್ಟು ಹಾಂ ಹೌದು ನಾನು ನಿನಗೆ ಮಾತ್ರ ಸ್ವಂತ ಅಂತ ಹೇಳ್ತಾ ಇರ್ತಾನೆ ಇಂಥ ಜಗಳದಲ್ಲೂ ನಿಮ್ಮ ರೊಮ್ಯಾನ್ಸ್ ಏನರು ಸರಿ ಈಗ ತಾನು ರೂಮಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಈ ಥರ ಗೇ ಕಪಲ್ಸು ಜಗಳ ಆಡ್ಕೊಳ್ತಾ ಇದ್ದರೆ ರೋಡಲ್ಲಿ ನಾಲ್ಕು ಜನಕ್ಕೆ ನೋಡಿದ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ತಿದ್ರೆ ಟೈಪ್ಗೆ ಗೆ ಅನ್ನೋದು ಅರ್ಥ ಆಗಿ ಹೇಳ್ತೀವರ್ ಸೀನಿಯರ್ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ಟೈಪ್ ಇಂದನೆ ಹೋಗ್ತಾ ಸಾರಿ ಕಣೋ ನೀನು ನೋಡಿದೆಲ್ಲ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಅವನು ಕಾರ್ ಬಿಡೋಕ್ಕೆ ಬಂದು ಆ ಥರ ಸುಮ್ಮನೆ ಹಾಗೆ ಕಿಸ್ ಮಾಡಿದ್ದು ಅಂತ ಹೇಳ್ತಾಯಿದ್ರೆ ಹಾಂ ಇದನ್ನೆಲ್ಲ ಒಂದು ರೀಸನ್ ಅಂತ ನನಗೆ ಹೇಳ್ತಾ ಇದ್ದೆ ಚಿ ಅಂತ ಟೈಪ್ ಹೋಗಿ ಹೇಳ್ತಾ ಇದ್ರೆ ಅಲ್ಲಿಗೆ ಶಾನು ಬಂದುಬಿಟ್ಟು ನಿನ್ನ ಹೆದರು ಪುಕ್ಕ ಅಂದ್ಕೊಂಡಿದ್ದೆ ಪರವಾಗಿಲ್ವೇ ಧೈರ್ಯವಾಗಿ ಇವನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಂಡೆ ಆದರೆ ಟಾನ್ ಈ ರಿಲೇಷನ್ಶಿಪ್ಪಲ್ಲಿ ನೀನೇ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದೆಯಾ ನೀನೇ ಎಲ್ಲ ಮಾಡ್ತಾ ಇದೆಯಾ ಆದರೆ ಈ ಟೈಪು ನೀನು ಬಾಯ್ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಿದ್ದಾನೆ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಅವಮ ಥರ ಭಾವಿಸ್ತಾ ಇದ್ದಾನೆ ನನಗೆ ತಾನ್ ಹೇಳಿದ್ದ ನೀವಿಬ್ಬರು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ ಅಂತ ಅದಕ್ಕೆ ಅವ್ನಿಗೆ ಬುದ್ಧಿ ಹೇಳೋದಕ್ಕೆ ಅಂತ ನಾನು ಬಂದಿದ್ದು ಅಂತ ಹೇಳಿದ್ದಕ್ಕೆ ಟೈಪ್ ಕೋಪೋಗಿ ಅವನೇನು ನಿನ್ನವನ ಅಂತ ಕೇಳ್ತಾಯಿದ್ದಕ್ಕೆ ಇದಕ್ಕೆ ಶಾನು ನನ್ನವನೇನಲ್ಲ ಆದರೆ ನನ್ನ ಫಸ್ಟ್ ಲವ್ ಅದಾದಮೇಲೆ ತಾನೇ ನನಗೆ ಚಾನ್ಸ್ ಕೊಡಲಿಲ್ಲ ಆದರೆ ತಾನ್ ಇವನತ್ರ ಏನಿದೆ ಅಂತ ಲವ್ ಮಾಡ್ತಾ ಇದೆಯೋ ಅಂತ ಕೇಳಿದಕ್ಕೆ ಟೈಪ್ಗೆ ಫುಲ್ಲು ಕೋಪ ಬಂದು ಹೊಡೀಲಿಕ್ಕೆ ಹೋಗ್ತಾ ಇದ್ರೆ ತಾನು ಅಡ್ಡ ಮಾಡಿ ಅವನ್ನ ಸ್ಟಾಪ್ ಮಾಡ್ತಾನೆ ಈಗ ಚಾನು ಅಲ್ಲಿಂದ ಹೊರ್ಗಡೆ ಬಂದುಬಿಟ್ಟು ರೂಮ್ನ ನೋಡ್ತಾ ಇನ್ಮೇಲಾದರೂ ನೀನು ಸಂತೋಷವಾಗಿರ್ತೀಯಾ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಈಗ ಟೈಪು ಅವನೇ ನೀನು ಫಸ್ಟು ಅಂತ ಹೇಳ್ತಾ ಇದ್ದರೆ ನನಗೆ ಅಸಹ್ಯ ಅನಿಸುತ್ತೆ ಅವನು ಕಿಸ್ ಮಾಡಿರೋದನ್ನು ನೆನೆಸ್ಕೊಂಡೆ ಮೈ ಎಲ್ಲ ಇದೆ ಆದರೂ ಕೂಡ ನಾನು ನಿನ್ನ ಹತ್ರ ಫಸ್ಟು ಸಾರಿ ಕೇಳಬೇಕು ಯಾಕೆ ಅಂತ ತಾನು ಕೇಳಿದರೆ ಯಾಕಂತಂದ್ರೆ ನಾನು ಒಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಪಡ್ತಿದ್ದೆ ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅಂತ ಹೇಳಿದಕ್ಕೆ ತಾನು ಪರವಾಗಿಲ್ಲ ನೀನು ಯಾವಾಗ ರೆಡಿ ಇರ್ತೀಯೋ ಆವಾಗಲೇ ಹೇಳೋಣ ಅಂತ ಹೇಳ್ತಾನೆ ಅದಕ್ಕೆ ತಾಯಿಪು ತಾನ ಹತ್ರ ಬಂದು ಅವನು ನಿನ್ನನ್ನು ಇನ್ನೂ ಪ್ರೀತಿಸ್ತಾ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಆದರೆ ನೀನು ನನಗೆ ಮಾತ್ರ ನನಗೆ ಮಾತ್ರನೇ ಸ್ವಂತ ಅಂತ ಹೇಳಿ ಕೋಪವಾಗಿ ಅಲ್ಲಿಂದ ಹೋಗ್ತಾ ಇದ್ದರೆ ತಾನು ತಾಯ್ತ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಕ್ಕೆ ಹಾಂ ನೀನು ಸೀನಿಯರ್ಗೆ ಹೊಡಿಬೇಕು ಅನ್ನೋ ಬರೋ ಕೋಪದಲ್ಲಿ ಅಲ್ಲೇ ನನ್ನ ಕವರ್ನ ಬಂದಿದ್ದೀನಿ ಅದನ್ನು ತೊಗೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾನೆ ಅದನ್ನು ನೋಡ್ಬಿಟ್ಟು ನಮ್ಮ ತಾನು ಫುಲ್ಲು ಇರ್ತಾನೆ ನಮಗೋಸ್ಕರ ನಮ್ಮ ಬಾಯ್ ಫ್ರೆಂಡು ಬೇರೆಯ ಜೊತೆ ಜಗಳ ಮಾಡ್ತಿದರೆ ಅಕ್ಕಿಕ್ಕೆ ಬೇರೆ ಈಗ ತಾನು ಟೈಪ್ನ ತಾನು ವರ್ಕ್ ಮಾಡೋ ಬಾರ್ಗೆ ಕರ್ಕೊಂಬಂದಿರ್ತಾರೆ ಬಾರ್ ನೋಡಿದ ತಕ್ಷಣ ನೀನು ಅವತ್ತು ಎಷ್ಟು ಇದೆ ಗೊತ್ತಾ ಅದು ನೋಡಿ ನನಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ತಿರ್ತಾನೆ ಅದೇ ಅವತ್ತು ಟೈಪು ತನ್ನ ಗರ್ಲ್ ಫ್ರೆಂಡ್ ಜೊತೆ ಬರ್ಡೇ ಅಂತ ಹೋಗಿರ್ತಾನಲ್ಲ ಆವತ್ತು ಈಗ ನೋಡಿದ್ರೆ ಎಷ್ಟೊಂದು ಖುಷಿಯಾಗಿದೆಯಾ ಏನಾದರೂ ಗುಡ್ ನ್ಯೂಸಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ತಾನು ಹಾಗೇನಿಲ್ಲ ನಾನು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಟೈಪು ನಾವು ಫ್ರೆಂಡ್ಸೇ ಆದರೆ ಅದಕ್ಕೂ ಮೇಲೆ ಅಂತ ಓಪನ್ ಆಗಿ ಎಲ್ಲರ ಮುಂದೆ ಟೈಪು ತಾನು ಬಾಯ್ ಫ್ರೆಂಡ್ ಅಂತ ಹೇಳ್ಕೊತಾನೆ ಅದನ್ನು ನೋಡಿ ತಾನು ಫುಲ್ ಶಾಕಾಗಿ ಟೈಪ್ನೇ ನೋಡ್ತಾ ಇರ್ತಾನೆ ಸರಿ ನೀನು ಬಾಯ್ ಫ್ರೆಂಡ್ ಯಾಕೆ ಕರ್ಕೊಂಡು ಬಂದೆ ಅಂತ ಕೇಳಿದ್ದಕ್ಕೆ ನನಗೆ ತುಂಬ ವರ್ಕ್ ಅಲ್ಲ ನನಗೆ ಸಪೋರ್ಟಿವ್ ಆಗಿರ್ತಾನೆ ಅಂತ ಹೇಳಿ ಕರ್ಕೊಂಡು ಬಂದೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗಿಬಿಡ್ತಾನೆ ಸರಿ ಅಂತ ತಾನು ವಾಪಸ್ ಬಂದು ನೋಡಿದರೆ ಟೈಪು ಇಲ್ಲಿ ಗರ್ಲ್ಸ್ ಜೊತೆ ಫ್ಲಟ್ ಮಾಡ್ತಾ ಇರ್ತಾನೆ ಒಂದು ಬಾಯ್ ಫ್ರೆಂಡಾಗಿ ಸುಮ್ಮನೆ ಇರ್ತಾನೆ ಅವನಿಗೆ ಫುಲ್ಲು ಕೋಪ ಬಂದು ಅವ್ರ ಮುಂದೆ ಹೋಗಿ ನಿಂತ್ಕೊಂಡಿರ್ತಾನೆ ಹೇಳ್ಬೇಕಂತಂದರೆ ಅವರೆಲ್ಲ ತಾನು ಫ್ಯಾನ್ಸೆ ಆದರೆ ಟೈಪು ಅವ್ರ ಜೊತೆ ಚೆನ್ನಾಗಿ ಫ್ಲಟ್ ಮಾಡ್ತಾ ಇರ್ತಾನೆ ಅವರೆಲ್ಲ ಹೋದ್ಮೇಲೆ ತಾನು ಟೈಪ್ನ ಹೇಳ್ಕೊಂಡು ಬಂದು ನನಗೆ ಉಳಿಯೋ ಥರ ಮಾಡ್ತೀಯಾ ಅಂತ ಕೇಳ್ತಾಯಿದ್ರೆ ನೀನು ನಿನ್ನ ನಿನ್ನ ಸೀನಿಯನ್ನ ಇಟ್ಕೊಂಡು ನನಗೆ ಜಲ್ಸಿ ಫೀಲ್ ಮಾಡ್ಲಿಲ್ವಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿನೇ ಅದಕ್ಕೂ ಇದಕ್ಕೂ ಸರಿ ಹೋಯಿತು ಮತ್ತು ಇನ್ನೊಂದು ನೆನ್ಪಿಡ್ಕೋ ನಿಂಗೆ ಎಷ್ಟಾದರೂ ಹುಡುಗಿರೋ ಫ್ಯಾನ್ಸ್ ಇರ್ಬೋದು ಆದರೆ ಅದನ್ನು ಇಟ್ಕೊಂಡು ನೀನೇನಾದರೂ ನನಗೆ ಚೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಅದಕ್ಕಿಂತ ಮೋಸವಾಗಿ ನಿನಗೆ ಚೀಟ್ ಮಾಡ್ತೀನಿ ಅಂತ ಹೇಳ್ತಾ ಅವನ್ನ ಹಾಗೆ ಸೈಡ್ ಯೂಸ್ ಮಾಡೋ ಥರ ಮಾಡ್ತಾ ಅವ್ನ ಸ್ಟಮಕ್ ಮೇಲೆ ಒಂದು ಪಂಚ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ನೋವಿಗೆ ತನ್ನ ಅಲ್ಲೇ ಕುತ್ಕೊಂಡ್ಬಿಡ್ತಾನೆ ನಾಟಿ ಬೈ ನಮ್ಮ ಟೈಪಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಟೈಪ್ಗೆ ತಾನು ನಾನು ಹಿನ್ನಿಂಗೆ ಬರೋದು ಲೇಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿರ್ತಾರೆ ಹಾಗೆ ಲವ್ ಕಪಲ್ಸು ಮೆಸೇಜ್ ಮಾಡ್ಕೊಳ್ಳೋ ಥರ ನಾಟ್ ಹೇಗೆ ಮೆಸೇಜ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಪರ್ಸನಲ್ಸು ನಮಗೆ ಯಾಕೆ ಇದನ್ನೇನಾದರೂ ಸಿಂಗಲ್ಸ್ ನೋಡಿದರೆ ತುಂಬ ಹಾಟ್ ಆಗ್ತಾರೆ ಸಿಂಗಲ್ಸ್ ಡೋಂಟ್ ವರಿ ನಮ್ಗೆ ಕೂಡ ಒಂದಿನ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಹೀಗೆ ಮೆಸೇಜ್ ಮಾಡ್ತಿದ್ರೆ ಅವ್ನ ಫ್ರೆಂಡು ಅವ್ನ ಪಕ್ಕ ಬಂದು ಕೂತ್ಕೊಂಡು ಏನು ಈ ನಡುವೆ ಮೊಬೈಲಲ್ಲಿ ತುಂಬನೇ ಬಿಸಿ ಇರ್ತೀಯಾ ಏನು ಇಷ್ಟಪಡ್ತಿದ್ಯಾ ಅಂದ್ರಲ್ಲ ಹಾ ಹುಡುಗೀನ ಅಂತ ಕೇಳಿದ್ದಕ್ಕೆ ಟೈಪ್ ಕೂಡ ಹಾಂ ಹೌದು ಅಂತ ಹೇಳಿ ಸ್ಮೈಲ್ ಮಾಡ್ತಾನೆ ಈಗ ತಾನು ಮತ್ತೆ ಮೆಸೇಜ್ ಮಾಡಿದರೆ ಅವನು ಸ್ಮೈಲ್ ಮಾಡ್ತಾ ರಿಪ್ಲೈ ಮಾಡ್ತಾ ಇದ್ದರೆ ನಿಮ್ಮ ವೇಸು ಹಂಡ್ರೆಡ್ ಬರ್ಕ್ ಥರ ಹೊಣಿತಾಯಿದೆ ಇನ್ನು ಪ್ರೀತಿವಿ ಮುಳುಗಿ ತೇಳ್ತಾ ಇದೆ ಅಂತ ಯಾರು ಬೇಕಾದರೂ ಹೇಳ್ತಾರೆ ಅಂತ ಹೇಳಿ ಅವ್ನ ಫ್ರೆಂಡು ಅಲ್ಲಿಂದ ಹೋಗ್ಬಿಡ್ತಾನೆ ತಾನು ಏನಂತ ಮೆಸೇಜ್ ಮಾಡಿರ್ತಾನೆ ಅಂದರೆ ಈ ಎಕ್ಸಾಮ್ ಹೋಗಿದ್ಮೇಲೆ ನಾವು ಎಲ್ಲಿಗಾದರೂ ಡೇಟ್ ಹೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದಾನೆ ನಮ್ಮ ಹ್ಯಾಂಗ್ರಿ ಬರ್ಡ್ ಈಗ ತಾನು ಟೈಪ್ನ ಒಂದು ಪ್ಲೇಸ್ಗೆ ಕರ್ಕೊಂಡ್ಬಂದಿರ್ತಾನೆ ಟೈಪು ಫುಲ್ ಕೋಪೋಗಿ ಹೇ ಎಲ್ಲಿಗೂ ಕರ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ದಕ್ಕೆ ನಿಮಗೆ ಗೊತ್ತು ಅಂತ ತಾನು ಹೇಳ್ತಾರೆ ಇದು ನಿಮ್ಮ ಮನೆ ಅಲ್ವಾ ಅಂತ ಹೇಳಿದ್ದಕ್ಕೆ ಹಾಂ ಹೌದು ಅದೇ ಮನೇಲಿ ಯಾರೂ ಇಲ್ಲ ಅಣ್ಣ ಮಾತ್ರ ಇದ್ದಾರೆ ಅಣ್ಣ ನಿನ್ನ ನೋಡಬೇಕು ಅಂತ ಅಂತಿದ್ರು ಅದಕ್ಕೆ ಕರ್ಕೊಂಡು ಬಂದೆ ಅಂತ ಅಂತಾನೆ ಆ ಶ್ರೊತಿಗೆ ಅವರಣ್ಣ ಅಣ್ಣ ಬಂದು ಪರವಾಗಿಲ್ವೇ ಫೋಟೋದಕ್ಕಿಂತ ಡೈರೆಕ್ಟಾಗಿ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ ಹ್ಞೂ ನೀವು ನನ್ನ ಫೋಟೋದಲ್ಲಿ ನೋಡಿದ್ದೀರಾ ಅಂತ ಹೇಳಿದ್ದಕ್ಕೆ ಹಾಂ ಹೌದು ಅಣ್ಣ ನಿನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಅವರಣ್ಣ ಅಣ್ಣ ತೋ ಎಷ್ಟೇ ಆದರೂ ನನ್ನ ಲೈಫ್ ಲೈಫವ ನೀನು ಯಾವ ಥರ ಅಂತ ನೋಡೋದಕ್ಕೆ ನೋಡ್ತಿದ್ದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ತಾನಿಯಾ ಒಳಗಡೆಯಿಂದ ಬರ್ತಾಳೆ ಓಹ್ ಸಾರಿ ತಾನಿಯಾ ಕೂಡ ಇದ್ದಾಳೆ ಹೇಳೋದು ಮಾಡ್ತೋಗ್ಬಿಟ್ಟೆ ಅಂತ ತಾನು ಹೇಳ್ತಾನೆ ಈಗ ತಾನೇ ಮತ್ತು ಟೈಪು ಮಾತಾಡ್ತಾ ಇರಬೇಕಾದ್ರೆ ಒಂದು ಕಾರ್ ಬರುತ್ತೆ ಅದಕ್ಕೆ ತಾನಿಯಾ ಅಣ್ಣ ಹೇಳಿದ್ದ ಯಾರು ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ ಅಂತ ಅದಕ್ಕೆ ನಾನು ಮಮ್ಮಿ ಡ್ಯಾಡಿಗೂ ಕೂಡ ಹೇಳಿದೆ ಅದಕ್ಕೆ ಅವರು ಸ್ಪೆಷಲ್ ವ್ಯಕ್ತಿ ನೋಡಿದಾಗ ಅವರು ಕೂಡ ರಿಟರ್ನ್ ಬಂದರು ಅಂತ ಹೇಳಿ ದೊಡ್ಡ ಬಾಂಬ್ನೆ ಟೈಪ್ ತಲೆ ಮೇಲೆ ಹಾಕ್ಬಿಡ್ತಾಳೆ ಟೈಪ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಿದ್ರೆ ಕೋಪೋಗಿ ಹಾಗೆ ನಿಂತ್ಕೊಂಡಿರ್ತಾನೆ ಡಿನ್ನರ್ ಟೈಮಲ್ಲಿ ತಾನ್ ಮಾಮು ಟೈಪ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆಗಿ ಕೇಳ್ತಾ ಇರ್ತಾರೆ ನಿಮ್ಮ ಡ್ಯಾಡ್ ಏನು ಮಾಡೋದು ನೀನು ಏನು ಮಾಡ್ತಿರೋದು ಅಂತ ಕೇಳ್ತಾ ಇದ್ರೆ ಟೈಪ್ ನಮ್ಮ ಡ್ಯಾಡು ರೆಸ್ಟೋರೆಂಟ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ತಾನ್ ಡ್ಯಾಡು ನಾವು ಬೀಚ್ ಹೋಗಿ ತುಂಬ ದಿನ ಆಯ್ತಲ್ಲ ಎಲ್ಲರೂ ಸೇರಿ ಟೂರಿಗೆ ಹೋಗಿಬರೋಣ ಅಂತ ಹೇಳ್ತಾರೆ ಎಂಥ ಲವ್ಲಿ ಆ್ಯಂಡ್ ಫ್ರೆಂಡ್ಲಿ ಫ್ಯಾಮಿಲಿ ಅಲ್ವಾ ಅದಕ್ಕೆ ತಕ್ಷಣ ತಾನು ಕೂಡ ಹಾಂ ಸರಿ ಹೋಗೋಣ ಅಂತ ಹೇಳ್ತಾನೆ ಅದನ್ನು ಕೇಳಿ ನಮ್ಮ ಟೈಪು ತಕ್ಷಣ ಟೇಬಲ್ ಕೆಳಗಡೆ ತಾನ್ ಕಾಲನ್ನ ಒಂದು ಹೊದಿತಾನೆ ಆದರೆ ತಾನು ಅಂದ್ಕೊಂಡು ತೂಗೆ ಹೊದ್ಬಿಟ್ಟಿರ್ತಾನೆ ತೋ ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಯಾಕೆ ನಮಗೆಲ್ಲ ತುಂಬ ಕೆಲಸ ಇದೆ ಅಲ್ಲ ಬೇಕಾದರೆ ನಾವು ತಾನ ಟೈಪ್ ಜೊತೆಗೆ ಕಳ್ಸೋಣ ಅವರಿಬ್ಬರು ಹೋಗಿ ಬಂದಮೇಲೆ ಬೇಕಾದರೆ ನಾವು ಹೋಗೋಣ ಅಂತ ಹೇಳ್ತಾನೆ ವಾಟ್ ಐ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಕೂಲ್ ಇದ್ದಾರೆ ಬ್ರದರ್ಸು ಯಾವಾಗ ಸಿಗ್ತೀವಿ ಕರ್ಕೊಂಡು ಹೋಗಿ ಯಾವಾಗ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ನಿಮ್ಗೆ ಯಾವ ಥರ ಬ್ರದರ್ಸು ಎಕ್ಸ್ಪೆಕ್ಟೇಷನ್ ಬ್ರದರ್ಸ ರಿಯಲಾಯಿಟಿ ಬ್ರದರ್ಸ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಾನ್ ಮಾಮು ತುಂಬ ಲೇಟ್ ನೈಟ್ ಆಗಿದೆ ಇಲ್ಲೇ ನಿದ್ದೆ ಮಾಡಿ ಅಂತ ಟೈಪ್ನ ಹಲ್ಲೇ ಇರೋ ಥರ ಮಾಡ್ಬಿಡ್ತಾರೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ಟೈಪು ತಾನ್ ಲ್ಯಾಪ್ ಮೇಲೆ ಮಂದ್ಕೊಂಡಿರ್ತಾನೆ ಟೈಪ್ನ ತಾನು ಹಾಗೆ ಅವನ ಹೆಸನ ಸವ್ತಾ ಇರ್ತಾನೆ ಟೈಪ್ ತಕ್ಷಣ ಕಂಡುಬಿಟ್ಟು ನೋಡಿದ್ರೆ ತಾನು ತುಂಬ ಫೇಸ್ಗೆ ಕ್ಲೋಸ್ ಆಗಿರ್ತಾನೆ ಅದು ನೋಡಿ ಟೈಪ್ ತಕ್ಷಣ ಪಿಲೋಯಿಂದ ಕೊಡ್ತಾನೆ ಅದಕ್ಕೆ ತಾನು ನೀನೇನು ಎಲ್ಲ ಕಪಲ್ಸು ಮಾರ್ನಿಂಗ್ ಕಿಸ್ ನೀನು ಪಿಲ್ಲು ಕಿಸ್ ಕೊಡ್ತೀಯಲ್ಲ ಅಂತ ಮುಂಚ್ಕೊಂಡ್ರೆ ಅದಕ್ಕೆ ಟೈಪು ಹತ್ತಿರ ಬಂದು ಟೈಪ್ನ ಕಿಸ್ ಮಾಡಿ ಏನು ನೀನು ಕೇಳ್ತಾ ಇದೆಯಾ ಅಂತ ನಾನು ಕೊಡ್ತಾಯಿದ್ದೀನಿ ಅಂತ ಹಾಗೆ ಸ್ಮೈಲ್ ಮಾಡ್ಕೊಂಡು ಹೋಗಿಬಿಡ್ತೇನೆ ಈಗ ಟೈಪು ನೋನ ತಾನು ವರ್ಕ್ ಮಾಡೋ ಬಾರಿಗೆ ಕರ್ಕೊಂಡ್ಬಂದಿರ್ತಾರೆ ಇದು ತಾನು ವರ್ಕ್ ಮಾಡೋಬಾರ ಅದು ಪರವಾಗಿಲ್ವೇ ಅಂತ ನೋ ಹೇಳ್ತಾ ಅದಾದಮೇಲೆ ನೋ ತಾನು ಬಗ್ಗೆ ಕೇಳ್ತಾ ಇದ್ದರೆ ಟೈಟ್ ಎಲ್ಲನೂ ಕರೆಕ್ಟಾಗಿ ಹೇಳ್ತಾ ಇರ್ತಾನೆ ಅದಕ್ಕೆ ನೋ ಪರವಾಗಿಲ್ವೇ ಒಬ್ಬ ಬಾಯ್ ಫ್ರೆಂಡ್ ಆಗಿ ತಾನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇರ್ತಾನೆ ಆಗ ಬಾರ್ ಹೋನರ್ ಬಂದು ಏನು ಇವತ್ತು ನಿನ್ನ ಬಾಯ್ ಫ್ರೆಂಡ್ಗೆ ಸಪೋರ್ಟ್ ಆಗಿ ಬಂದಿದ್ಯಾ ಅಂತ ಕೇಳಿಸ್ಕೆ ಇಲ್ಲ ನನ್ನ ಫ್ರೆಂಡ್ಗೆ ಬಾರ್ಗೆ ಹೋಗ್ಬೇಕು ಅಂತ ಇತ್ತು ನನ್ಗೆ ಗೊತ್ತಿರೋ ಬಾರಲ್ವಾ ಅಂತ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಆ ಬಾರ್ ಹೋನರ್ ಮೇಲೆ ನೋ ಏನು ನೀವಿಬ್ರು ಲವ್ ಮಾಡ್ತಿರೋದು ಆ ಬಾರ್ ಓನರ್ಗೂ ಗೊತ್ತಾ ಅಂತ ಕೇಳೋದಕ್ಕೆ ಎಷ್ಟೇ ಆದರೂ ಅವರು ತಾನು ಓನರ್ ಅಲ್ವೇನೋ ಅದಕ್ಕೆ ನಾನು ಮನೆಯ ನಡೆಸ್ಕೊತಾ ಇದ್ದೀನಿ ಅಂದಕ್ಕೆ ಏನು ಯಾವಾಗಲೂ ಹ್ಯಾಂಡಿವುಡ್ ಇಂದ ಟ್ಯೂಟಿ ಆಗಿ ಪ್ರಮೋಟ್ ಆದೆ ಅಂತ ಫುಲ್ಲು ಶಾಕಾಗಿ ನೋಡ್ತಾ ಇರ್ತಾನೆ ಈಗ ಟೈಪು ನೋ ಒಂದು ಟೇಬಲಲ್ಲಿ ಇರ್ತಾರೆ ಅಲ್ಲಿಗೆ ತಾನ್ ಬಂದಿರ್ತಾನೆ ಹಾಗೆಯೇ ಅವನ ಫ್ರೆಂಡ್ ಲಾಂಗ್ ಕೂಡ ಬಂದು ಮಾತಾಡ್ತಾ ಇರ್ತಾರೆ ಈಗ ನಮ್ಮ ರೊಮ್ಯಾಂಟಿಕ್ ಸ್ಟಾರು ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋ ತುಂಬ ಜಾಸ್ತಿ ಕುಡ್ತಿದ್ರಿಂದ ಟೈಪು ತಾನು ಅವ್ರ ರೂಮ್ಗೆ ಕರ್ಕೊಂಡು ಬಂದಿರ್ತಾರೆ ನೋ ಸೋಫದಲ್ಲಿ ಮಂದ್ಕೊಂಡು ಟೈಪ್ ತಾನ್ ವೈಫಿ ಟೈಪ್ ತಾನ್ ವೈ ಪಿ ಅಂತ ನೀತೇಲಿ ಕನ್ವರ್ಸ್ತಾ ಇರ್ತಾನೆ ಈಗ ಟೈಪು ಮತ್ತು ತಾನು ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ ತಾನು ಬೆಡ್ ಮೇಲೆ ಮಲ್ಕೊಂಡಿದ್ದಾಗ ಟೈಪು ತಕ್ಷಣ ಎದ್ಬಿಟ್ಟು ನೀನು ಡ್ರಮ್ ಪ್ಲೇ ಮಾಡುವಾಗ ನಿನ್ನ ಫೇಸ್ ತುಂಬಾ ಸೆಕ್ಸಿಯಾಗಿರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ತಾನು ನನಗೆ ಫೇವ್ರೇಟು ಇನ್ಸ್ಟ್ರೂಮೆಂಟ್ಸ್ ಯಾವುದು ಗೊತ್ತಾ ಅಂತ ಕೇಳೋದಕ್ಕೆ ಡ್ರಮ್ಸ್ ಅಂತ ಟೈಪ್ ಹೇಳ್ತಾನೆ ಇಲ್ಲ ನನ್ನ ಫೇವ್ರೇಟ್ ಇನ್ಸ್ಟ್ರೂಮೆಂಟು ನೀನೆ ಅಂತ ಹೇಳ್ತಾನೆ ಅದಕ್ಕೆ ಟೈಪು ಫುಲ್ಲು ಎಕ್ಸೈಟಾಗಿ ಅವರಿಬ್ಬರು ರೊಮ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ರೊಮ್ಯಾನ್ಸ್ ಮಾಡ್ತಾ ಏನೇನೋ ಬೀಳ್ತಾ ಇರುತ್ತೆ ನೋವು ಮೇಲೆ ಏನು ಅಂತ ತೆಗೆದು ನೋಡಿದ್ರೆ ಶಾರ್ಟ್ಸು ಅಯ್ಯಯ್ಯೋ ಈ ರೋಮ್ಯಾನ್ ಸ್ಟಾರ್ಟ್ ಮಾಡಿದ್ರಾ ಅಂತ ಹೇಳಿಬಿಟ್ಟು ಬೆಡ್ಶೀಟ್ ಹೊತ್ಸ್ಕೊಂಡು ಮಂದ್ಕೊಂಡ್ಬಿಡ್ತಾನೆ ಈಗ ಮಾರ್ನಿಂಗು ಟೈಪು ನೋನ ಹಿಬ್ಬಸಿ ಫುಡ್ ಕೊಡ್ತಾ ಇದ್ದರೆ ನೋ ನನ್ನ ನಿನ್ನೆ ನೈಟು ನನಗೇನೇನೋ ಸೌಂಡ್ಸ್ ಕೇಳಿಸ್ತಾ ಇತ್ತು ಅಂತ ಹೇಳಿದೀವಿ ಅಂದರೆ ಟೈಪು ನೆನ್ನೆ ನೈಟ್ ನಡೆದಿದ್ದೆ ಏನಾದರೂ ಎಲ್ಲಾದರೂ ಹೇಳಿದ್ರೆ ನಿನ್ನ ಕತ್ಮೇಲೆ ನಿನ್ನ ತಲೆ ಇರೋದಿಲ್ಲ ಅಂತ ಎದ್ರಿಸ್ತಾನೆ ಅದಕ್ಕೇನು ಅಯ್ಯೋ ನನಗೇನು ಕೇಳಿಸಲಿಲ್ಲ ನನ್ನ ಪಾಪ ಜೊತೆ ಥರ ಮಂದ್ಕೊಂಡಿದೆ ಅಂತ ನೋವು ಹೇಳ್ತಾಯಿರ್ತಾರೆ ಆವಾಗ ಅಲ್ಲಿ ತಾನು ಬಂದು ಇವತ್ತು ಈವ್ನಿಂಗು ನನ್ನ ಫ್ರೆಂಡು ಲಾಂಗ್ ಬರ್ತಾನೆ ಅವ್ನಿಗೆ ನಮ್ಮಿಬ್ಬರು ರಿಲೇಷನ್ಶಿಪ್ ಹೇಳಲ್ಲ ಅಂತ ಕೇಳ್ತಾಯಿದ್ರೆ ನಿಮ್ಮಿಬ್ಬರು ಪರ್ಸ್ನಲ್ಲು ನೀವೇ ಮಾತಾಡ್ಕೊಳ್ಳಿ ನಾನು ಸೈಡ್ಗೆ ಹೋಗಿ ತಿಂತೀನಿ ಅಂತ ನೋವು ಮೂನ್ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಹಾಗೆ ಕಟ್ ಮಾಡಿದರೆ ನಮಗೆ ಮಿಸ್ಟರ್ ವೈನ ತೋರಿಸ್ತಾರೆ ಮಿಸ್ಟರ್ ಎಕ್ಸ್ನ ಪಿಕ್ ಮಾಡ್ಕೋಬೇಕಂತ ಮಿಸ್ಟರ್ ವೈ ಕ್ಲಾಸ್ ಇದ್ದರೂ ಕೂಡ ಅದನ್ನು ಸ್ಕಿಪ್ ಮಾಡಿ ಬಂದಿರ್ತಾನೆ ಹಾಗೆಯೇ ಇಲ್ಲಿ ತೈಪು ರೂಮಲ್ಲಿ ಇರ್ತಾರೆ ಮತ್ತು ತಾನು ಟೈಪ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಲಾಂಗ್ಗೆ ನಮ್ಮಿಬ್ರು ವಿಷಯ ಹೇಳಲ್ಲ ಪ್ಲೀಸ್ ಅಂತ ಅದಕ್ಕೆ ಟೈಪು ಏನೋ ನೀನು ಈ ಥರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಾನೇ ದೊಡ್ಡ ವಿಲನ್ ಥರ ಕಾಣಿಸ್ತಾ ಇದ್ದೀನಿ ಆಯಿತು ಹೇಳ್ಕೊ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತೇನೆ ಆ ಖುಷಿಗೆ ತಾನು ಟೈಪ್ನ ಕಿಸ್ ಮಾಡ್ತಾ ಇದ್ದರೆ ತಕ್ಷಣ ಯಾರು ಕಾಲಿಂಗ್ ಬೆಲ್ ಹೊಡಿತಾರೆ ಶಿವಪೂಜೆಗೆ ಕರಡೀತಾರೆ ಯಾರಂತ ಹೋಗಿ ನೋಡಿದ್ರೆ ತಾನ ಫ್ರೆಂಡು ಲಾಂಗು ಲಾಂಗು ಬಂದಿದ ತಕ್ಷಣ ಟೈಪು ಅವನಿಗೆ ವಾಟರ್ ಕೊಡ್ತಾರೆ ಕುಡಿಯೋದಕ್ಕೆ ಅವಾಗ ತಾನು ನಾನು ಒಂದು ವಿಷಯ ಹೇಳಬೇಕು ನಾನು ಮತ್ತು ಟೈಪು ಲಾಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣ ಅವ್ನ ಕಾಯಿ ಗ್ಲಾಸ್ನ ಹಾಗೆ ಕೆಳಗೆ ಬೀಳ್ಸಿಬಿಡ್ತಾನೆ ತಕ್ಷಣ ಲಾಂಗು ನಾನು ಈಗಲೇ ನಮ್ಮ ಫ್ಯಾಮಿಲಿನ ನೋಡೋಕೆ ಹೋಗ್ಬೇಕು ತುಂಬ ಅರ್ಜೆಂಟು ಅಂತ ಅಲ್ಲಿಂದ ಹೋಗಿಬಿಡ್ತಾನೆ ಟೈಪು ಸಡನ್ ಸಡನ್ನಾಗಿ ಅಂತ ನೋಡ್ತಾ ಹಾಗೆ ಅವನು ನಾನು ಕ್ಲೀನ್ ಮಾಡ್ತಾ ಇರ್ತಾನೆ ತಾನು ಬ್ಯಾಂಡ್ಮೆಟ್ ಜೊತೆ ಶಾಪಿಂಗ್ ಬಂದಿರ್ತಾನೆ ಸಡನ್ನಾಗಿ ಯಾರಿಗೋ ಗೊತ್ತ್ಬಿಡ್ತಾನೆ ಯಾರು ಅಂತ ನೋಡಿದರೆ ಮಿಸ್ಟರ್ ಎಕ್ಸ್ ಮಿಸ್ಟರ್ ಎಕ್ಸು ತಾನ ನೋಡಿದ ತಕ್ಷಣ ಹ್ಯಾಪಿಗಿ ತಾನ್ ಅಂತ ಕರೀತಾರೆ ತಾನು ಕೂಡ ತಾರ್ ಅಂತ ಕರೀತಾನೆ ಇಲ್ಲಿ ಮಿಸ್ಟರ್ ಎಕ್ಸ್ ಹೆಸರು ತಾರು ಮಿಸ್ಟರ್ ವೈ ಹೆಸರು ತಮ್ಮ ಈ ಸೀರೀಸಲ್ಲಿ ಎಲ್ಲ ಟಿ ಪಿ ಎಸ್ಸೆ ತಾನಿಯಾ ತಮ್ಮ ತಾರ್ ತು ತಾರ್ ತಮ್ ಅಂತ ಸೊ ನಾನು ಕನ್ಫ್ಯೂಸ್ ಆಗಿ ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಮಿಸ್ಟರ್ ಎಕ್ಸ್ ಮಿಸ್ಟರ್ ವೈ ಅಂತ ಕರಿತಾ ಇದ್ದೀನಿ ತಾನೇ ಏನು ನೆನಪಾಗಿ ತಿಳ್ಕಿದ್ರೆ ಮಿಸ್ಟರ್ ಹೆಗ್ಸು ತಾನ ಕೈ ಇಟ್ಕೊಂಡು ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಿದ್ರೆ ತಾನು ಅವನ ಕೈನ ಬಿಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಈಗ ತಾನು ರೂಮಿಗೆ ಬಂದು ನೋಡಿದರೆ ತಾನು ಬರೋದಕ್ಕಿಂತ ಮುಂಚೆ ಟೈಪು ಹಾಗೇ ಟಿ ವಿ ನೋಡ್ಕೊಂಡು ಮಾಡ್ಕೊಂಡ್ಬಿಟ್ಟಿರ್ತಾನೆ ಈಗ ತಾನು ಮತ್ತು ಟೈಪು ಇಬ್ಬರು ಸೇರಿ ಮಂದ್ಕೊಳ್ತಾರೆ ತಾನ ಮೊಬೈಲ್ಗೆ ಅನ್ನೋ ನಂಬರಿಂದ ಕಾಲ್ ಬರುತ್ತೆ ಅದನ್ನು ರಿಸೀವ್ ಮಾಡ್ತಾನೆ ತಾನು ಫೋನಲ್ಲಿ ಸೀರಿಯಸ್ ಆಗಿ ಏನೋ ನೋಡ್ತಾ ಇರ್ತಾನೆ ಟೈಪು ಸಡನ್ನಾಗಿ ಹಿಂದೆಯಿಂದ ಬಂದು ತಾನ ಹೆದರಿಸ್ತಾನೆ ಆದರೆ ತಾನು ನಿಜವಾಗ್ಲೂ ಇಟ್ರುಕೊಂಬಿಡ್ತಾನೆ ಇದನ್ನು ನೋಡಿ ಟೈಪ್ಗೆ ಡೌಟ್ ಬಂದು ಎಲ್ಲಿ ಏನು ಮಾಡ್ತಾಯಿದ್ದೆ ನಿನ್ನ ಮೊಬೈಲ್ ಕೊಡು ಅಂತ ಕೇಳ್ತಾನೆ ಏನೂ ಇಲ್ಲ ಕಣೋ ಅಂತ ತಾನು ಕೂಡ ಮೊಬೈಲ್ ಕೊಡ್ತಾನೆ ಏನೂ ಇಲ್ವಾ ಸರಿ ತಗೋ ಅಂತ ಕೊಟ್ಬಿಟ್ಟು ನನಗೆ ತುಂಬಾ ಹೊಟ್ಟೆ ಹಸಿತದೆ ನೀನು ತಾನೇ ನಾನು ಹಾಬಿ ನನಗೆ ಫುಡ್ ಕೊಡಿಸು ಅಂತ ಕೇಳ್ತಾನೆ ನಮ್ಮ ಟೈಪು ತವನ್ನ ಸೋ ಸ್ವೀಟ್ ಅದಕ್ಕೆ ನಮ್ಮ ತಾನು ಸ್ಮೈಲ್ ಮಾಡ್ತಾ ಹ್ಞೂ ನಾನು ವೈಫಿಗೆ ಏನು ಬೇಕಾದರೂ ಕೊಡಿಸ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಟೈಪು ನೀನು ನನಗೆ ಲಂಚ್ ಕೊಡಿಸು ನಾನು ನಿನಗೆ ಡಿನ್ನರ್ ಕೊಡಿಸ್ತೀನಿ ಅಂತ ಇಬ್ಬರು ಹ್ಯಾಪಿಯಾಗಿ ತಿನ್ನೋದಕ್ಕಂತ ಹೊರಗಡೆ ಹೋಗ್ತಾರೆ ಈಗ ನೆಕ್ಸ್ಟ್ ಡೇ ಲಾಂಗ್ನ ಟೈಪು ಕೆಫಿಟೇರಿಯಾದಲ್ಲಿ ಮೀಟ್ ಮಾಡ್ತಾನೆ ಈಗ ಲಾಂಗು ನೀನು ನನಗೆ ಒಂದು ಮೀಲ್ ಕೊಡಿಸಿದೆ ತವನ್ ಬಗ್ಗೆ ಫುಲ್ ಇನ್ಫರ್ಮೇಷನ್ ನಾನು ನಿಂಗೆ ಹೇಳ್ತೀನಿ ಅಂತ ಹೇಳ್ತಾನೆ ಆದರೆ ಟೈಪು ಲಾಂಗ್ನ ಲೈಟಾಗಿ ತೊಗೊಳ್ತಾನೆ ಈಗ ಲಾಂಗು ತಾನಿಗೆ ಫಸ್ಟ್ ಫಸ್ಟು ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅದಾದಮೇಲೆ ತುಂಬ ಜನ ತಾನ ಡೇಟ್ ಮಾಡಿದ್ದಾನೆ ಆದರೆ ಯಾರು ಕೂಡ ಜಾಸ್ತಿ ದಿನ ಡೇಟ್ ಮಾಡಿಲ್ಲ ಲೈಫಲ್ಲಿ ಒಂದು ಶಾಪ ಇದೆ ಟೂ ಮಂತ್ ಶಾಪ ಅವನು ಟೂ ಮಂತ್ಸ್ಗಿಂತ ಹೆಚ್ಚಾಗಿ ಯಾರೂ ಡೇಟ್ ಮಾಡೋದಕ್ಕಾಗೋದಿಲ್ಲ ಅನ್ ಅಷ್ಟು ಬೇಗ ಬ್ರೇಕಪ್ ಆಗಿಬಿಡುತ್ತೆ ಅವ್ರ ಮಧ್ಯ ಅಂತ ಹೇಳ್ತಾಯಿರ್ತಾನೆ ಹೀಗೆ ಅವನಿಗೆ ಒಂದು ವರ್ಷದಿಂದ ತಾರನ್ನು ಜೊತೆ ಡೇಟ್ ಮಾಡ್ತಾ ಇದ್ದ ಅವರಿಬ್ರು ಫುಲ್ಲು ಲವ್ ಬರ್ಸ್ತಾರೆ ಓಡಾಡ್ಕೊಂಡಿರ್ತಾಯಿದ್ರು ಅವನಿಗೋಸ್ಕರ ತಾನು ಸಾಂಗ್ ಕೂಡ ಬರ್ತಿದ್ದೆ ಗೊತ್ತಾ ಅಂತ ಹೇಳ್ತಾಯಿದ್ರೆ ತಾಯಿಬ್ಬು ಫುಲ್ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾಯಿದ್ರು ಅದಾದಮೇಲೆ ಏನಾಯಿತು ಅಂತ ಕೇಳಿದರೆ ಅವರಿಬ್ಬರಿಗೂ ಬ್ರೇಕಪ್ ಆಯಿತು ಅಷ್ಟೇ ಅಂತ ಹೇಳ್ತಾರೆ ಅದೇಕು ಅವರು ಅಷ್ಟು ಡೀಪಾಗಿ ಲೋ ಮಾಡ್ತಿದ್ರು ಅಂತೀಯಾ ಅವ್ನಗೋಸ್ಕರ ತಾನು ಸಾಂಗ್ ಕೂಡ ಬರ್ದಿದ್ದ ಅಂತ ಅಂತೀಯ ಅದೇ ಬ್ರೇಕಪ್ ಆಯಿತು ಅಂತ ಕೇಳಿದರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಬ್ರೇಕಪ್ ಆಯಿತು ಅಷ್ಟೇ ಇದನ್ನು ತಗೊಂಡು ಹೇಳಬೇಡ ಆಯಿತಾ ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊತಾನೆ ಇಷ್ಟೋ ಅಂದವಾದ ಬಾಯ್ ಫ್ರೆಂಡ್ ತಾನೆ ಒಳಗಡೆ ಅನ್ನ ವರ್ಷದ ತುಂಬಿಟ್ಟಿದ್ದೀನಿ ಅಂತ ಅಂತ ನಗ್ತಾ ಲಾಂಗ್ ಇದ್ದರೆ ಅದಕ್ಕೆ ಟೈಪ್ ಕೂಡ ಸರಿ ಹೇಳೋದಿಲ್ಲ ಬಿಡು ಅಂತ ಹೇಳ್ತಾನೆ ಹಾಗೆ ಕಟ್ ಮಾಡಿದರೆ ತಾನು ರೆಸ್ಟೋರೆಂಟಲ್ಲಿ ಒಂದು ಸಾಂಗ್ ಬರಿತಾ ಇರ್ತಾನೆ ಹನಿಗೆ ತಾರು ಬಂದುಬಿಟ್ಟು ಇಲ್ಲಿ ಕುತ್ಕೊಬೋದಾ ಅಂತ ಕೇಳ್ತಾನೆ ಆದರೆ ನಮ್ಮ ತಾನು ಏನು ಹೇಳ್ತೀರಾ ಹ್ಞೂ ಸರಿ ಕೂತ್ಕೋ ಅಂತ ಹೇಳ್ತಾನೆ ತಾರು ಕೂತ್ಕೊಂಡಿದ್ದ ತಕ್ಷಣ ತಾನು ಹಾಗೆ ಎದ್ಬಿಟ್ಟು ಹೋಗ್ತಾ ಇರ್ತಾನೆ ತಾನು ಅವ್ನ ಕೈ ಇಟ್ಕೊಂಡು ಪ್ಲೀಸ್ ಹೋಗಬೇಡ ಅಂತ ಹೇಳಿ ಅವ್ನ ಕೈ ಇಟ್ಕೊಂಡು ನಾವು ಹೀಗೆ ಅಲ್ವಾ ಮೊದಲೆಲ್ಲ ಕೈ ಇಟ್ಕೊಂಡು ಓಡಾಡ್ತಿದ್ದಿದ್ದು ಅಂತ ಹೇಳಿ ನಾನು ಹತ್ರ ಎಲ್ಲ ಮಾಡೋದಕ್ಕೆ ಒಂದು ರೀಸನ್ ಇದೆ ಅಂತ ಹೇಳ್ತಾನೆ ಅದಕ್ಕೆ ತಾನು ಹಿಂಗೆ ಯಾಕೆ ಆ ಥರ ಮಾಡಿದ್ದು ಅಂತ ಕೇಳ್ತಾನೆ ಅದಕ್ಕೆ ಅದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ ಆದರೆ ಅದರೆಲ್ಲ ಹಿಂದೆಗಡೆ ಒಂದು ರೀಸನ್ ಖಂಡಿತ ಇದ್ದೇ ಇರುತ್ತೆ ನಾನು ನಿನ್ನನ್ನು ಯಾವತ್ತೂ ಬ್ರೇಕಪ್ ಮಾಡಬೇಕು ಅಂತ ಅಂದ್ಕೊಂಡೇ ಇಲ್ಲ ನಾನು ಈಗಲೂ ಕೂಡ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಮತ್ತು ನಾವಿಬ್ರು ಪ್ರೀತಿಸೋಣ ಐ ಲವ್ ಯು ಅಂತ ಹೇಳ್ತಾನೆ ಹಾಗೆ ಒಂದು ಸೆಕೆಂಡು ತಾನು ಹಾಗೆ ನೋಡ್ತಾ ಇರ್ತಾನೆ ಆಗಲೇ ಕರೆಕ್ಟಾಗಿ ಟೈಪ್ ಕೂಡ ಕಾಲ್ ಮಾಡಿದ್ರೆ ಕಾಲ್ನ ಪಿಕ್ ಮಾಡಿ ನನಗೆ ತುಂಬ ವರ್ಕ್ ಇದೆ ಅಂತ ಅಲ್ಲಿಂದ ಬಂದುಬಿಡ್ತಾನೆ ನೆಕ್ಸ್ಟು ಈವ್ನಿಂಗ್ ರೂಮಲ್ಲಿ ತಾನು ತುಂಬಾನೇ ಫುಡ್ ತೊಗೊಂಡು ಬಂದಿರ್ತಾನೆ ಅದನ್ನು ನೋಡ್ಬಿಟ್ಟು ಟೈಪ್ ಯಾಕೋ ಇಷ್ಟೊಂದು ಫುಡ್ ಬಂದಿದ್ಯಾ ಯಾವುದಾದ್ರೂ ಬರ್ಡೇ ಇದೆಯಾ ಅದು ಪಾರ್ಟಿ ಇದೆಯಾ ಅಂತ ಕೇಳಿದ್ರೆ ನಮ್ಮ ತಾವನು ಏನು ಹೇಳ್ತೀರಾ ಟೈಮ್ನ ಹಾಕ್ ಮಾಡಿಕೊಂಡು ಆಮ್ ಸಾರಿ ಆಮ್ ಸಾರಿ ಅಂತ ಇರ್ತಾನೆ ಅದಕ್ಕೆ ಟೈಪ್ ಯಾಕೋ ಸುಮ್ ಸುಮ್ಮನೆ ಸಾರಿ ಸಾರಿ ಅಂತ ಕೇಳ್ತಾ ಇದೆಯಾ ಏನಾದರೂ ನನ್ನ ಹಿಂದೆಗಡೆ ನನ್ನ ಮೋಸ ಮಾಡ್ತಿದ್ಯಾ ಅಂತ ಕೇಳಿದರೆ ಹಾಗೇನೂ ಇಲ್ಲ ನಿನ್ನ ಜೊತೆ ಮೊದಲಿನ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಬೇಜಾರಾಗಿ ಹೇಳ್ತಾ ಇದ್ದರೆ ಏನೇಕೋ ಅದಕ್ಕೆ ಬೇಜಾರು ಮಾಡ್ಕೊಳ್ತಿದ್ಯಾ ಮತ್ತು ನಾನು ಕೂಡ ಫುಟ್ಬಾಲ್ ಪ್ರಾಕ್ಟೀಸಲ್ಲಿ ಇದ್ದೀನಿ ನೀನು ಕೂಡ ಹಾಗೆ ಬ್ಯಾಂಡ್ ಪ್ರಾಕ್ಟೀಸಲ್ಲಿ ಇದೆಯಾ ಅಂತ ಹೇಳ್ತಾ ಅವನು ಹಾಗೆ ಕೂಲ್ ಮಾಡ್ತಾ ಇರ್ತಾನೆ ಸರಿ ನಾನು ಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಟೈಪ್ ಹೋದರೆ ಆಗಲೇ ಕರೆಕ್ಟ್ ಎಕ್ಸು ತಾನಿಗೆ ಕಾಲ್ ಮಾಡ್ತಾನೆ ತಾನು ಕೂಡ ಕಾಲ್ನ ಅಟೆಂಡ್ ಮಾಡಿದರೆ ಮಿಸ್ಟರ್ ಎಕ್ಸು ಸಾರಿ ಇವತ್ತು ಮಾರ್ನಿಂಗು ರೆಸ್ಟೋರೆಂಟಲ್ಲಿ ನಾನು ಹಾಗೆ ಮಾತಾಡಿದ್ದಕ್ಕೆ ನಾನು ಈಗಲೂ ಕೂಡ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಆದರೆ ತಾನು ನಾನು ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ನಾನು ಇವ್ಬಿಟ್ಟು ನನ್ನ ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು ನಾನು ನಾನು ನಿನ್ನ ಲವ್ ಮಾಡೋದಕ್ಕಾಗೋದಿಲ್ಲ ತಾನು ಹೇಳ್ತಾ ಇದ್ದರೆ ಅದಕ್ಕೆ ಮಿಸ್ಟರ್ ಎಕ್ಸು ಹತ್ಕೊಂಡು ಪ್ಲೀಸ್ ನೀನು ಹಾಗೆ ಮಾಡಬೇಡ ಅಂತ ಬಿಡ್ಕೊಳ್ತಾ ಇರ್ತಾನೆ ಅದಾದಮೇಲೆ ಬೇಕಾದರೆ ನೀನೇ ನೋಡ್ತಾಯಿರು ಸ್ವಲ್ಪ ದಿನದಲ್ಲೇ ನಿಮ್ಮಿಬ್ರಿಗೂ ಬ್ರೇಕಪ್ ಆಗುತ್ತೆ ಅಂತ ಹೇಳ್ತಾಯಿರ್ತಾನೆ ಅದನ್ನು ಕೆಲ್ಸ್ಕೊಂಡು ತವನಿಗೆ ಫುಲ್ಲು ಕೋಪ ಬಂದು ಏನೋ ಹೇಳಿದೆ ಸುಮ್ಮನೆ ಫೋನ್ ಕಟ್ ಮಾಡು ಮೈದಾ ಮುಗಿತವನೇ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾನೆ ಸಾರಿ ಫ್ರೆಂಡ್ಸ್ ಸಿಚುವೇಶನ್ ಕಾಮಿಡಿ ಮಾಡಿದ್ದಕ್ಕೆ ಅದನ್ನು ಕೇಳಿಸ್ಕೊಂಡು ಟೈಪು ಏ ಯಾರ ಜೊತೆಯೋ ಕಾಲಲ್ಲಿ ಅಷ್ಟೊಂದು ಜೋರಾಗಿ ಕೂಗಾಡ್ತಿದ್ಯಾ ಅಂತ ಬಂದು ಕೇಳಿದರೆ ಅದಕ್ಕೆ ತವನು ಆಗಲಿಲ್ಲ ನನಗೆ ಮತ್ತೆ ಲಾಂಗಿಗೆ ಇವತ್ತು ಜಗಳ ಆಯಿತು ಹಾಗೆ ಕೂಗಾಡ್ತಿದ್ದೆ ಅಂತ ಕವರ್ ಅಪ್ ಮಾಡಿಬಿಡ್ತಾನೆ ನೆಕ್ಸ್ಟು ಹಾಗೆ ಇಲ್ಲಿ ಕಟ್ ಮಾಡಿದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಿಸ್ಟರ್ ಎಕ್ಸು ಡಲ್ಲಾಗಿ ವಿಂಡೋ ಹತ್ರ ನಿಂತ್ಕೊಂಡು ಏನೋ ನೋಡ್ತಾ ಇರ್ತಾನೆ ಮಿಸ್ಟರ್ ಏನು ಮಾಡ್ತಾ ಇದೆಯಾ ವಿಂಡೋ ಹತ್ರ ಕ್ಲಾಸ್ಗೆ ರೆಡಿ ಆಗ್ತೀರಾ ಅಂತ ಕೇಳಿದರೆ ಅದಕ್ಕೆ ಮಿಸ್ಟರ್ ಎಕ್ಸು ಸರಿ ರೆಡಿ ಹೋಗ್ತೀನಿ ಅಂತ ಸ್ಥಾನಕ್ಕೆ ಹೋಗ್ತಾನೆ ಆದರೆ ಎಷ್ಟಾದ್ರು ಡೋರ್ ಓಪನೇ ಇರೋದಿಲ್ಲ ಎಷ್ಟೇ ಹೋಗಿದ್ರು ಓಪನ್ ಮಾಡ್ತಿಲ್ಲ ಅಂತ ಇವನು ಡೋರ್ ಓಡ್ಕೊಂಡು ಅವಳಿಗೆ ಬಂದು ನೋಡಿದರೆ ಮಿಸ್ಟರ್ ಎಕ್ಸು ವಾಶ್ರೂಮಲ್ಲಿ ಹಾಗೆ ಮಂದ್ಕೊಂಡ್ಬಿಟ್ಟಿರ್ತಾನೆ ಅವನ ತಕ್ಷಣ ಅಲ್ಲಿಂದ ಕರ್ಕೊಂಡೋಗಿ ಎಬ್ಬಿಸೋದಕ್ಕೆ ಟ್ರೈ ಇದ್ರೆ ಅವ್ನು ಒಳ್ಳೆಯ ದೇವ ಹಿಡಿದೋರ ಥರ ಆಡ್ತಾ ಇರ್ತಾನೆ ಕಾನ್ಷಿಯಸ್ಗೆ ಬಂದಮೇಲೆ ನಾನು ತುಂಬಾ ಕೆಟ್ಟೋನು ಅಂತ ಅಳ್ತಾ ಹೇಳ್ತಾ ಇದ್ದರೆ ಮಿಸ್ಟರ್ ವೈ ನೀನಿಗೆ ಕೆಟ್ಟೋನು ಆಗ್ತೀಯಾ ನಾನು ಎಷ್ಟು ಇಷ್ಟಪಡ್ತಿದ್ದೀನಿ ಗೊತ್ತಾ ಈ ಪ್ರಪಂಚದಲ್ಲೇ ನಿನ್ನಷ್ಟು ಇಷ್ಟ ನನಗೆ ಯಾರೂ ಆಗಿಲ್ಲ ಅಂತ ಹೇಳ್ತಾ ಇನ್ನೊಂದ್ಸತಿ ಹೀಗೆಲ್ಲ ಮಾಡಬೇಡ ಅಂತ ಅವನ ಹಗ್ ಮಾಡಿಕೊಂಡು ಮಿಸ್ಟರ್ ವೈ ಕೂಡ ಅಳ್ತಾ ಇರ್ತಾನೆ ಹಾಗೆ ಕಟ್ ಮಾಡಿದ್ರೆ ಆ ಈವ್ನಿಗೂ ತಾನ್ ಟೈಪ್ನ ತೋರಿಸ್ತಾರೆ ಟಾನ್ ಟೈಪು ಯಾವಾಗಲೂ ಥರ ಆ ಈವ್ನಿಂಗ್ನ ಎಂಜಾಯ್ ಮಾಡ್ತಾ ಫ್ಲಾಟ್ ಮಾಡ್ತಾ ಇರ್ತಾರೆ ಇನ್ನೂ ಹೇಳಬೇಕಂತಂದ್ರೆ ಇನ್ನು ಮೈಂಡಿ ಕಪರ್ಸು ಸಪ್ರೇಟಾಗಿ ರೂಮ್ ತೊಗೊಂಡಿರುತ್ತೆ ಇದಕ್ಕೆ ಏನು ಹೇಳ್ತೀರಾ ಗಾಯ್ಸ್ ಆ ದಿನ ನೈಟು ಇವರಿಬ್ಬರು ಮಂದ್ಕೊಂಡಿರ್ತಾನೆ ತಾನು ಮಂದ್ಕೊಂಡಾದ್ಮೇಲೆ ಟೈಪು ಎದ್ಬಿಟ್ಟು ತಾನ ಮೊಬೈಲಲ್ಲಿ ಏನೋ ಸರ್ಚ್ ಮಾಡಿ ಯಾವುದೋ ನಂಬರ್ ತೊಗೊಂಡು ವಾಪಸ್ಸು ಮೊಬೈಲ್ ಇಟ್ಟು ತಾನು ಕೈ ಇಟ್ಕೊಂಡು ಹಾಗೆ ಮಂದ್ಕೊಂಡು ಬಿಡ್ತಾನೆ ಇನ್ಯಾಗಲೂ ಟೈಪ್ ಟ್ಯೂಟಿ ಬೈಯಿಂದ ಡಿಟೆಕ್ಟಿವ್ ಆಗಿ ಚೇಂಜ್ ಆದರೆ ಈ ಡಿಟೆಕ್ಟಿವ್ ಏಜೆಂಟು ಏನೇನು ಕಂಡು ಹಿಡಿತಾನೆ ಅಂತ ಮುಂದೆ ಬರೋ ಎಪಿಸೋಡಲ್ಲಿ ನೋಡೋಣ ನೆಕ್ಸ್ಟೇ ತಾನು ಕ್ಲಾಸಲ್ಲಿ ಮಿಸ್ಟರ್ ವೈನ ಮೀಟ್ ಮಾಡಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದರೆ ಏನು ಕೇಳಿಸಿಲ್ಲ ಅನ್ನೋ ಥರ ಆಗಿರ್ತಾನೆ ನಾನು ನಿನ್ನ ತಮ್ಮ ಬಗ್ಗೆ ಮಾತಾಡಬೇಕು ತಕ್ಷಣ ಮಿಸ್ ಬೈಗೆ ಕೋಪ ಬಂದು ಅವನಿಗೆ ಹೋಗ್ತಾ ಹೋಗ್ತಾಯಿದ್ರೆ ಲಾಂಗ್ ಹಡ್ಡ ಬಂದು ಅವರಿಬ್ಬರನ್ನ ತಡಿತಾನೆ ಸರಿ ಹೊರಗಡೆ ಹೋಗಿ ಮಾತಾಡೋಣ ಅಂತ ಇವರಿಬ್ಬರು ಹೊರಗಡೆ ಹೋಗ್ತಾರೆ ತಾನು ಮಿಸ್ಟ್ ಬೈ ನೀನು ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪವಾಗಿದೆಯಾ ನಾನು ಏನು ಮಾಡಿಲ್ಲ ಕಣೋ ನಿನ್ನ ತಮ್ಮನ್ನು ಅಂತ ಹೇಳ್ತಾ ಇದ್ದರೆ ಏನು ನೀನೇನು ಮಾಡಿಲ್ವಾ ಅವನು ನಿನ್ನಿಂದ ಸರಿಗೆ ಊಟ ಮಾಡ್ತಲ್ಲ ಸರಿಗೆ ನಿದ್ದೆ ಮಾಡ್ತಾರ ಸರಿಗೆ ಕ್ಲಾಸ್ಗೂ ಕೂಡ ಇಲ್ಲ ಗೊತ್ತಾ ಅಂತ ಕೋಪವಾಗಿ ಹೇಳ್ತಾ ಇದ್ದರೆ ಅದಕ್ಕೆ ತಾನು ನಿನ್ನ ತಮ್ಮ ನನಗೆ ಕಾಲ್ ಮಾಡಿದ್ದ ಕಾಲ್ ಮಾಡಿ ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದ ಅಂತ ಹೇಳಿದಕ್ಕೆ ಮಿಸ್ಟರ್ ಬಗ್ಗೆ ಫುಲ್ ಕೋಪ ಬಂದು ತಾನು ಫೇಸ್ ಮೇಲೆ ಒಂದು ಪಂಚ್ ಕೊಡ್ತಾನೆ ಅವ್ನಿ ಎಷ್ಟು ಬಾಧೆ ಅನುಭವಿಸ್ತಾ ಗೊತ್ತಾ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಗೊತ್ತಾ ಅಂತ ಕೋಪವಾಗಿ ಅಳ್ತಾ ಹೇಳ್ತಾ ಇರಬೇಕಾದ್ರೆ ತವನಿಗೆ ಒಂದು ಸೆಕೆಂಡು ಡೌಟ್ ಬಂದು ಅವನಂದರೆ ನಿನಗೆ ಏನು ಅಂತ ಹೇಳೋದಕ್ಕಂತ ಬರ್ತಾ ಇದ್ದರೆ ಮತ್ತಿದ್ದಲ್ಲೇ ಮಿಸ್ಟರ್ ವೈ ಸ್ಟಾಪ್ ಮಾಡು ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಲ್ಲಿಂದ ಹೋಗಿ ಹೋಗ್ಬಿಡ್ತಾನೆ ಆ್ಯಕ್ಚುಲಿ ಮಿಸ್ಟರ್ ಎಕ್ಸು ಮಿಸ್ಟರ್ ವೈ ರಿಯಲ್ ಅಲ್ಲ ಅವರಿಬ್ಬರು ಫ್ಯಾಮಿಲಿ ರಿಲೇಟಿವ್ಸು ಮೇ ಬಿ ಮಿಸ್ಟರ್ ವೈಗೆ ಮಿಸ್ಟರ್ ಎಕ್ಸ್ನಲ್ಲೇ ಕ್ರಶ್ ಇರ್ಬೋದೇನೋ ನೋಡೋಣ ಮುಂದೆ ಬರೋ ಎಪಿಸೋಡಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ಕಟ್ ಮಾಡಿದರೆ ಈ ಇವರಿಬ್ಬರು ಇವರಿಬ್ರು ರೂಮಲ್ಲಿರುವಾಗ ತನಗೆ ಒಂದು ಕಾಲ್ ಬರುತ್ತೆ ಕಾಲ್ನ ಅಟೆಂಡ್ ಮಾಡಿ ಮಾತಾಡಿದ ಮೇಲೆ ನನಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ ನಾನು ಈಗಲೇ ಅರ್ಜೆಂಟಾಗಿ ಬಾರ್ಗೆ ಹೋಗ್ಬೇಕು ಪ್ಲೀಸ್ ನನಗೋಸ್ಕರ ವೆಯ್ಟ್ ಮಾಡು ನಾನಿಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ತಾನು ಟೈಪ್ಗೆ ಕಿಸ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ ಈಗ ಬಾರ್ಗೆ ಬಂದಿದ ತಕ್ಷಣ ಬಾರ್ ಓನರು ಎಕ್ಸು ಮತ್ತು ವೈ ಬಂದಿದ್ದಾರೆ ಅವ್ರ ಜೊತೆ ಜಗಳ ಮಾಡ್ಕೋಬೇಡ ಅಂತ ಹೇಳಿದಕ್ಕೆ ತಾನು ಕೂಡ ಇಲ್ಲ ನಾನು ಮಾತಾಡೋದಕ್ಕೆ ಬಂದಿರೋದು ಅಂತ ಹೇಳಿ ಅವ್ರ ಹತ್ರ ಹೋದರೆ ಮಿಸ್ಟರ್ ವೈ ಕೋಪಾಗಿ ನೀನು ಯಾಕೋ ಇಲ್ಲಿಗೆ ಬಂದಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ಮಿಸ್ಟರ್ ಎಕ್ಸ್ ಪ್ಲೀಸ್ ಹಾಗೆ ಮಾತಾಡಬೇಡ ಅಂತ ಹೇಳಿದರೆ ಮಿಸ್ಟರ್ ವೈಗೆ ಫುಲ್ ಕೋಪ ಬಂದು ಅಲ್ಲಿಂದ ಹೋಗ್ಬಿಡ್ತಾನೆ ಈಗ ತಾನು ಮಿಸ್ಟರ್ ಎಕ್ಸ್ ಪಕ್ಕ ಕುತ್ಕೊಂಡು ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಇನ್ನು ಯಾಕೆ ಅವತ್ತು ನಾವಿರಾಮಿಬ್ರಿಗೂ ಸದ್ಯದಲ್ಲೇ ಬ್ರೇಕಪ್ ಆಗುತ್ತೆ ಅಂತ ಹೇಳಿದೆ ಅಂತ ಕೇಳಿದರೆ ಅದಕ್ಕೆ ಮಿಸ್ಟರ್ ಎಕ್ಸು ಸಾರಿ ಅಂತ ಹೇಳ್ತಾ ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ತಾನು ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ ನನ್ನ ಲೈಫಲ್ಲಿ ಆಲ್ರೆಡಿ ಬೇರೆಯವರು ಬಂದಿದ್ದಾರೆ ಅಂತ ಹೇಳಿದ್ದಕ್ಕೆ ಮಿಸ್ಟರ್ ಎಕ್ಸು ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಈಗಲೂ ಕೂಡ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅದನ್ನು ತಾನಿಗೂ ಕೂಡ ನೋಡೋದಕ್ಕಾಗ್ತೀರ ಅವನ ಹಾಗೆ ಸಮಾಧಾನ ಮಾಡ್ತಾ ಕಣ್ಣೀರು ಬರೆಸ್ತಾ ಇದ್ದರೆ ಆವಾಗಲೇ ಮಿಸ್ಟರ್ ವೈ ಕೂಡ ಬಂದು ಅದನ್ನು ನೋಡ್ತಾ ಇರ್ತಾನೆ ಕರೆಕ್ಟಾಗಿ ನಮ್ಮ ಹ್ಯಾಂಗ್ರಿ ಬರ್ಡ್ ಕೂಡ ಬಾರಿಗೆ ಬರ್ತಾನೆ ಅವನು ಕೂಡ ಆ ಸೀನ್ನ ನೋಡಿ ಫುಲ್ಲು ಕೋಪ ಮಾಡಿಕೊಂಡು ನೋಡ್ತಾ ಇದ್ದರೆ ಅಲ್ಲಿಗೆ ಬಾರ್ ಓನರ್ ಬಂದ ತಕ್ಷಣ ಯಾರದು ಅಂತ ಕೇಳಿದ್ರೆ ಅದಕ್ಕೆ ನೀನು ಅಂದ್ಕೊಂಡಿರೋ ಥರ ಏನೂ ಇಲ್ಲ ಅವನು ಮ್ಯೂಸಿಕ್ ಬ್ಯಾಂಡ್ ತಮ್ಮ ಹಂಗೇನು ಡೌಟ್ ಅಂತ ಕೇಳೋದಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾಯಿರ್ತಾನೆ ಡೌಟು ಅದು ಬಾರಲ್ಲಿ ಏನು ಕವರಿಂಗಮ್ಮ ಸರಿ ನಾನು ಇಲ್ಲಿಗೆ ಬಂದಿರೋದು ನಾ ಹೇಳ್ಬೇಡಿ ಅಂತ ಟೈಪ್ ಕೋಪಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಮಿಸ್ಟರ್ ವೈ ಕೂಡ ಕೋಪಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಈಗ ತಾನು ಮಿಸ್ಟರ್ ಎಕ್ಸ್ನ ಕೂಲ್ ಮಾಡ್ತಾ ತಾನು ನೋಡು ನಾನು ನಿನ್ನ ಮೀಟ್ ಮಾಡೋದು ಇದೇ ಕೊನೆ ಸರಿ ಆಗ್ಬೋದು ಅಂತ ಹೇಳ್ತಾ ಇದ್ದರೆ ಮಿಸ್ಟರ್ ಎಕ್ಸು ಮತ್ತೆ ಡ್ಯಾಮ್ ಓಪನ್ ಮಾಡಿ ಅಳ್ತಾ ಹಾಲ್ ದ ಬೆಸ್ಟ್ ನಿನ್ನ ಲೈಫ್ ಆದರೂ ಚೆನ್ನಾಗಿರಲಿ ಏನಾದರೂ ಹ್ಯಾಪಿಯಾಗಿರು ಅಂತ ಹೇಳ್ತಾನೆ ಈಗ ಹಾಗೆ ಕಟ್ ಮಾಡಿದರೆ ಕೈಪು ಫುಲ್ಲು ಕೋಪಕ್ಕೆ ಈ ರೂಮಲ್ಲಿ ಕೂತಿರ್ತಾನೆ ತಾನು ಬಂದಿದ ತಕ್ಷಣ ಯಾರು ಮೀಟ್ ಮಾಡಿ ಬರ್ತಾ ಇದೆಯ ಅಂತ ಕೇಳಿದರೆ ತಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿ ಇದ್ದೀನಿ ಅಂತ ಹೇಳ್ತಾನೆ ನಾನು ಮತ್ತೆ ಕೇಳ್ತಾ ಇದ್ದೀನಿ ಯಾರನ್ನ ಮೀಟ್ ಮಾಡಿ ಬರ್ತಾ ಅಂತ ಕೇಳಿದರೆ ಆ ಬ್ಯಾಂಡ್ಮೇಟ್ ತಮ್ಮನ್ನು ಮೀಟ್ ಮಾಡಿ ಬರ್ತಾಯಿದ್ದೀನಿ ಅಂತ ತಾನು ಹೇಳ್ತಾನೆ ಅಷ್ಟೇನಾ ಅವನು ನೆಕ್ಸ್ಟ್ ಅಂತ ಹೇಳೋದಿಲ್ವಾ ಅಂತ ಕೋಪವಾಗಿ ಟೈಪ್ ಕೇಳಿದ್ರೆ ತಾನು ಶಾಕಾಗಿ ನೋಡ್ತಾ ಇರ್ತಾನೆ ನನಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೆ ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾನೆ ಅದಕ್ಕೆ ತಾನು ನಮ್ಮಿಬ್ಬರು ಮತ್ತೆ ಏನೂ ಇಲ್ಲ ನನ್ನ ನಂಬು ಅಂತ ತಾನು ಹೇಳಿದ್ರೆ ಟೈಪು ಕೋಪವಾಗಿ ಹೋಗಿ ಇದನ್ನು ನಾನು ನಂಬಬೇಕು ಸರಿ ನೀನು ನೆಕ್ಸ್ಟ್ ನೀನು ಮೀಟ್ ಮಾಡಿದ್ರಿಂದ ನಿನ್ನ ಮನಸ್ಸು ಒಂಚೂರು ಕದ್ರಿಲ್ವಾ ನಿಜ ಹೇಳು ಅಂತ ಟೈಪು ಕೋಪಾಗಿ ತಾನ ಕೇಳಿದ್ರೆ ತಾನು ಒಂದು ಸೆಕೆಂಡು ಏನು ಹೇಳ್ತೀರಾ ಹಾಗೆ ಸೈಲೆಂಟ್ ಆಗಿಬಿಡ್ತಾನೆ ಮತ್ತು ತಾನು ಟೈಪ್ ಹತ್ರ ನಿಜವಾಗ್ಲೂ ಕಣೋ ನಮ್ಮ ಇಬ್ಬರು ಮಧ್ಯೆ ಏನೂ ಇಲ್ಲ ದಯವಿಟ್ಟು ನನ್ನ ನಂಬು ಅಂತ ತಾನು ರಿಕ್ವೆಸ್ಟ್ ಮಾಡ್ತಾ ಟೈಪ್ ಕೈ ಇಟ್ಕೊಂಡಿದ್ರೆ ಟೈಪ್ಗೆ ಫುಲ್ ಕೋಪ ಬಂದು ಸುಮ್ಮನೆ ನನ್ನ ಕೈನ ಬಿಡು ಅಂತ ಹೇಳಿ ಕೋಪಾಗಿ ಅಲ್ಲಿಂದ ಹೋಗ್ತಾಯಿದ್ರೆ ತು ಹೋಗ್ತಾ ಇದೆಯಾ ಇದ್ದರೆ ಹಿಂಗೆ ಯಾಕೋ ಅವೆಲ್ಲ ಅಂಥೇಳಿ ಕೋಪಾಗಿ ಟೈಪು ಅಲ್ಲಿಂದ ಹೋಗ್ಬಿಡ್ತಾನೆ ಹಾಗೆ ಕಟ್ ಮಾಡಿದ್ರೆ ಮಿಸ್ಟರ್ ಎಕ್ಸ್ ಅವ್ನು ಬೆಡ್ ಮೇಲೆ ಮಂದ್ಕೊಂಡು ಅಳ್ತಾ ಇರ್ತಾನೆ ಕೆಲ್ಗಡೆ ಮಿಸ್ಟರ್ ವೈ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಅವನು ಒಬ್ಬನೇ ಅಳ್ತಾ ಇದ್ದಾನೆ ತಾನು ಅವ್ನ ರೂಮಲ್ಲಿ ಕೂತ್ಕೊಂಡು ಕುತ್ಕೊಂಡು ಅವನು ಕೂಡ ಅಳ್ತಾ ಇದ್ದರೆ ಈ ಕಡೆ ಟೈಪು ಹೊರಗಡೆ ಬಂದು ಅವನು ಕೂಡ ಅಳ್ತಾ ಇದ್ದಾನೆ ಈ ನಾಲ್ಕು ಜನ ಅವ್ರ ಎಮೋಷನ್ನ ನ ಕಂಟ್ರೋಲ್ ಮಾಡಕ್ ಹಾಕಿದ್ರ ಬರ್ ಆಗಿ ಅಳ್ತಾ ಇದ್ದಾರೆ ಟೈಪು ತಾನು ಜೊತೆ ಜಗಳ ಮಾಡಿ ನೋ ಮನೆಗೆ ಬಂದ್ಬಿಡ್ತಾನೆ ಈಗ ಏನು ಮಾಡ್ಬೇಕಂತಿದ್ಯೋ ಅಂತ ನೋ ಕೇಳಿದ್ರೆ ಟೈಪ್ನ ಅದಕ್ಕೆ ಟೈಪು ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅವರೆಕ್ಟ್ ಡೈರೆಕ್ಟಾಗಿ ಮೀಟ್ ಮಾಡಿ ಏನೋ ಒಂದು ಡಿಸಿಷನ್ ತೊಗೋತೀನಿ ಅಂತ ಹೇಳಿ ಟೈಪು ಮಿಸ್ಟರ್ ಎಕ್ಸ್ಗೆ ಕಾಲ್ ಮಾಡ್ತಾ ಇದ್ದಾನೆ ಅದೇ ಅವತ್ತು ತಾನು ಮೊಬೈಲಲ್ಲಿ ಟೈಪು ನಂಬರ್ ತೊಗೊಂಡ್ನಲ್ಲ ಕಾಲ್ ಮಾಡಿ ನಾನು ಟೈಪ್ ಅಂತ ಹೇಳಿದ ತಕ್ಷಣ ಅವನು ಕಾಲ್ ಕಟ್ ಮಾಡಿಬಿಡ್ತಾನೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಟೈಪು ನಿನ್ನ ತಮ್ಮ ಓದೋದು ಸ್ಕೂಲಲ್ಲಿ ಅಲ್ವಾ ಅವನು ಓದ್ತಾ ಇರೋದು ಅಂತ ಹೇಳಿದ ತಕ್ಷಣ ನೋವು ತಲೆ ಮೇಲೆ ಕೈಕೊಂಡು ಅಯ್ಯೋ ಅಂತ ಅಂತಾನೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋ ತಮ್ಮನ್ನು ಕರೆಸಿ ಅವ್ನ ಕ್ಲಾಸ್ ಫೋಟೋದಲ್ಲಿ ಅವನ್ನ ಕಂಡಿಟ್ಬಿಟ್ಟು ಅವ್ನ ಫೋಟೋ ತೋರಿಸ್ತಾ ನಿನ್ನ ಕಡೆಯಿಂದ ನನಗೆ ಒಂದು ಹೆಲ್ಪ್ ಆಗಬೇಕು ಅಂತ ಟೈಪ್ ಕೇಳ್ತಾನೆ ಹಾಗೆ ಕಟ್ ಮಾಡಿದರೆ ಇವ್ರು ಮೂರು ಜನ ಈಗ ರೆಸ್ಟೋರೆಂಟಲ್ಲಿ ಇರ್ತಾರೆ ಮಿಸ್ಟರ್ ಎಕ್ಸು ಹಾಗೆ ಆಗ್ತಿದ್ರೆ ನೋ ತಮ್ಮ ಹೋಗ್ಬಿಟ್ಟು ನಿಮ್ಮಣ್ಣ ಒಳಗಡೆ ಇದ್ದಾನೆ ಕರಿತಾ ಇದ್ದಾನೆ ಬಾ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾನೆ ಒಳಗಡೆ ಮಿಸ್ಟರ್ ಎಕ್ಸು ಒಳಗಡೆ ಬಂದ ತಕ್ಷಣ ನೀನೇನ ತಾರು ನಾನೇ ಟೈಪು ಟೈಪ್ ಅಂತ ಕೇಳಿದ ತಕ್ಷಣ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಅದಕ್ಕೆ ಟೈಪು ಅವನ್ನ ತಟ್ಬಿಟ್ಟು ಏನು ತಾನತ್ರ ಮಾತ್ರ ನಾನು ಮಾತಾಡೋದು ನನ್ನ ಹತ್ರ ಮಾತಾಡೋದಿಲ್ವಾ ಅಂತ ಕೇಳ್ತಿದ್ರೆ ಮಿಸ್ಟರ್ ಎಕ್ಸ್ ಫುಲ್ಲು ಭಯ ಪಡ್ಕೊಂಡಿರ್ತಾನೆ ಅವನು ನೋಡಿದ್ರೆ ನಮಗೆ ಪಾಪ ಅನಿಸುತ್ತೆ ಆ ಭಯದಲ್ಲೂ ಕೂಡ ನೀವಿಬ್ಬರು ಸದ್ಯದಲ್ಲೇ ಬ್ರೇಕಪ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾನೆ ಅದನ್ನು ಕೇಳಿ ಟೈಪ್ಗೆ ಫುಲ್ಲು ಕೋಪ ಬಂದು ಏನೋ ಹೇಳಿದೆ ಈಗ ಅಂತ ಅವ್ನು ಶರ್ಟ್ನ ಇಟ್ಕೊಂಡು ಕೇಳ್ತಾ ಇದ್ದರೆ ನೀನು ಏನು ಬೇಕಾದರೂ ಮಾಡು ಏನು ಬೇಕಾದರೂ ಹೇಳು ಆದರೆ ನಡೆಯೋದು ಇದೇನೆ ನೀವಿಬ್ಬರು ಸದ್ಯದಲ್ಲೇ ಬ್ರೇಕಪ್ ಮಾಡ್ಕೊಳ್ತೀರಾ ಅದಕ್ಕೆ ಕಾರಣ ನಾನೇನೇ ಹಾಕ್ತೀನಿ ಬೇಕಂದ್ರೆ ನೋಡ್ತಾ ಇರು ಅಂತ ಆ ಕೋಪವಾಗಿ ಮಿಸ್ಟರ್ ಎಕ್ಸ್ ಹೇಳ್ತಾನೆ ಹಾಗೆ ಇಲ್ಲಿ ಕಟ್ ಮಾಡಿದರೆ ಟೈಪು ತಗೊಂಡು ರೂಮ್ ತೋರಿಸ್ತಾರೆ ಟೈಪು ಆಲ್ರೆಡಿ ರೂಮಿಗೆ ಬಂದಿರ್ತಾನೆ ತಾನು ರೂಮಿಗೆ ಬಂದಿದ್ದ ತಕ್ಷಣ ಪ್ರಾಕ್ಟೀಸ್ ಇತ್ತು ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾನೆ ಇನ್ನು ಏನು ಹೇಳೋ ಅವಶ್ಯಕತೆ ಏನಿಲ್ಲ ನಾನು ನಿನ್ನ ನಂಬ್ತೀನಿ ಯಾಕಂದರೆ ನಾನು ಹೀಗೆ ತಾನೇ ನಿನ್ನ ಹೆಸನ ಮಾತಾಡ್ಸ್ಕೊಂಡು ಬಂದೆ ಅಂತ ಹೇಳ್ತಾನೆ ಅದನ್ನು ಕೇಳಿ ತಾನು ಫುಲ್ಲು ಶಾಕ್ ಆಗಿರ್ತಾನೆ ಏನು ಶಾಕ್ ಆದ್ಯಾ ಅವ್ನು ಏನು ಹೇಳ್ತಾ ಗೊತ್ತಾ ನಾವಿಬ್ಬ ರೂಮ್ ಬೇರೆ ಹಾಕ್ತೀವಂತೆ ಸತ್ಯದಲ್ಲೇ ಬ್ರೇಕಪ್ ಮಾಡ್ಕೊಳ್ತೀವಂತೆ ಅಂತ ಹೇಳ್ತಾ ಇದ್ದರೆ ತಾನು ನಿಧಾನವಾಗಿ ನಾನು ನಿನ್ನ ಮಾತ್ರ ಪ್ರೀತಿಸ್ತಾ ಇದ್ದೀನಿ ಯಾಕೆ ಹೀಗೆ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ ಅದಕ್ಕೆ ಟೈಫೋನ್ ನಾನು ಮಾತಾಡ್ತಿದ್ದೀನಲ್ವಾ ಮಧ್ಯದಲ್ಲಿ ನೀನು ಮಾತಾಡ್ಬೇಡ ನಾನು ಹೇಳೋದನ್ನು ಮಾತ್ರ ಕೇಳಿಸ್ಕೊ ಅವನು ಏನು ಹೇಳಿದೆ ಗೊತ್ತಾ ನೀನು ಪ್ರೀತಿಸ್ತಾ ಇದ್ದಾನಂತೆ ನಿನ್ನ ನನ್ನಿಂದ ಕಿತ್ಕೊಳ್ತಾನಂತೆ ನಿನ್ನನ್ನು ಮರೆಯೋದಕ್ಕೆ ಆಗ್ತಾಲ್ವಂತೆ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತಾರಂತೆ ಹೀಗೆ ಹೇಳ್ತಾ ನಾನು ಮುಂದೆನೇ ಹೇಳ್ತಾ ಇದ್ದೆ ಅದಕ್ಕೆ ನಾನು ಮೂತಿಗೆ ಒಂದು ಪಂಚ್ ಕೊಟ್ಟಿದ್ದೀನಿ ಆದರೂ ಆ ಒಂದು ಪಂಚಿಂದ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದರೆ ತಾನು ಫುಲ್ಲು ಆಗಿರ್ತಾನೆ ಏನು ಅವ್ನಿಗೆ ಹೊಡೆದ್ರೆ ನಿನ್ಗೇನು ಪ್ರಾಬ್ಲಮ್ಮು ನಿನಗೂ ಗೊತ್ತಲ್ವ ಅವ್ನ ಹುಡುಗ ಅಂತ ಒಂದು ಪಂಚಿಕೆಯೂ ಸಾಯೋದಿಲ್ಲ ಬಿಡು ಅಂತ ಹೇಳ್ತಾನೆ ಟೈಪು ನಾನು ಹಿಂಗೇನೆ ನಾನು ಹೀಗಿರೋದಕ್ಕೆ ಬರುತ್ತೆ ನನಗೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಟೈಪು ಹೇಳ್ತಾ ಇದ್ದರೆ ತಾನು ನಾನು ನಿನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ಹಾಗೆ ಮಾಡಿಕೊಂಡು ಟೈಪ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಟೈಪು ಅನ್ನು ತಳ್ಬಿಟ್ಟು ನೀನು ನನಗೆ ಮಾತ್ರ ಅನ್ನ ನಿಮ್ಮ ಮಾತ್ರನೇ ಸ್ವಂತ ಅಂತ ಹೇಳ್ತಾನೆ ನೀನು ನನಗೆ ಒಂದು ಪ್ರಾಮಿಸ್ ಮಾಡು ಇನ್ಯಾವತ್ತೂ ಎಕ್ಸ್ಟ್ರಾ ಮೀಟ್ ಮಾಡೋದಿಲ್ಲ ಅಂತ ಹೇಳಿದರೆ ತಾನು ಕೂಡ ಪ್ರಾಮಿಸ್ ಮಾಡ್ತಾನೆ ನನ್ನ ಕಣ್ಣ ನೋಡ್ಕೊಂಡು ಪ್ರಾಮಿಸ್ ಮಾಡು ಅಂತ ಟೈಪ್ ಹೇಳಿದ್ರೆ ಹಾಗೆಯೇ ತಾನು ಕೂಡ ಪ್ರಾಮಿಸ್ ಮಾಡ್ತಾನೆ ಈಗ ಟೈಪು ಹೊರ್ಗಡೆ ಹೋಗ್ತಾ ಇರ್ತಾನೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ತಾನು ಕೇಳಿದ್ರೆ ಹಾಂ ನಿಮ್ಮ ಮುಖ ನೋಡಿಕೊಂಡು ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಕೋಪಾಗೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಟೈಪು ಲಾಂಗ್ ಜೊತೆ ಸೇರಿಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಯಾಕೋ ಇಷ್ಟೊಂದು ಡ್ರಿಂಕ್ಸ್ ಮಾಡ್ತಾ ಇದೆಯಾ ಅಂತ ಕೇಳಿದಕ್ಕೆ ಎಲ್ಲದಕ್ಕೂ ಕೆಲಸಕ್ಕೆ ಬರ್ದಾರೋ ಫ್ರೆಂಡ್ಸೇ ಕಾರಣ ಅಂತ ಹೇಳ್ತಾನೆ ನೀನು ಹೇಳೋದನ್ನ ಕೇಳಿದರೆ ಎಲ್ಲ ಕೂಡ ಮಿಸ್ಟರ್ ಎಕ್ಸ್ ಎಕ್ಸ್ಟೇ ತಪ್ಪಿದೆ ತವಂದು ಏನು ತಪ್ಪೇ ಇರೋದಿಲ್ಲ ತವನಾಗೆಲ್ಲ ಮಾಡಿರಲ್ಲ ಅಂತ ಹೇಳ್ತಾನೆ ಅದೆಲ್ಲದಿರ ಅವನಿಗೆ ಮೂತಿಗೆ ಒಂದು ಕೊಟ್ಟಿದ್ದೆಲ್ಲ ಒಳ್ಳಿದೆ ಯಾರು ಕೂಡ ನೋಡಿಲ್ಲ ಅಂತ ಹೇಳ್ತಾನೆ ಈಗ ಲಾಂಗ್ ಟೈಪ್ನಾಗ ಕರ್ಕೊಂಡು ತವ್ನ ರೂಮ್ಗೆ ಅಂತ ಬರ್ತಾನೆ ಟೈಪು ತುಂಬ ಕೊಟ್ಬಿಟ್ಟಿದ್ದಾನಲ್ವ ಅವನ್ನ ಕರ್ಕೊಂಡು ತಾನು ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆ ಮೊತ್ತಲೂ ಕೂಡ ಟೈಪು ತಾನು ಇಟ್ಕೊಂಡು ನೀನು ನನಗೆ ಮಾತ್ರನೇ ನನಗೆ ಮಾತ್ರನೇ ಸ್ವಂತ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ತಾನು ಸ್ಮೈನ್ ಮಾಡ್ತಾ ನಿನಗೆ ಮಾತ್ರನೇ ಅಂತ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಲಾಂಗು ಹಾಗೆ ನೋಡ್ತಾ ಇದ್ದಾನೆ ಈಗ ತಾನು ಟೈಪ್ನ ಒಳಗಡೆ ಕರ್ಕೊಂಡು ಒನ್ ಸೈಪು ಈಗ ಸ್ನಾನ ಮಾಡೋದಿಕ್ಕಾಗೋದಿಲ್ಲ ಅಂತ ತಾನೇ ಒದ್ದೆ ಬಟ್ಟೆ ತಗೊಬಂದು ಟೈಪ್ ಮೈನೆಲ್ಲ ಒರೆಸ್ತಾ ಇರ್ತಾನೆ ನೀನು ಇವತ್ತು ನನಗೆ ಎಷ್ಟೆಲ್ಲ ಬೈದರೂ ಕೂಡ ನನಗೆ ಕೋಪನೇ ಬಂದಿಲ್ಲ ಆದರೆ ಲಾಂಗು ನಿನ್ನ ತಪ್ಪಿಕೊಂಡು ಕರ್ಕೊಂಡು ಬಂದಿರೋದು ನೋಡಿದ ತಕ್ಷಣ ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಏನಾದರೂ ಕುಡಿಬೇಕು ಅಂತ ಅನಿಸಿದ್ರೆ ನೀನು ನನ್ನ ಜೊತೆ ಕುಡಿ ಅದು ಬಿಟ್ಬಿಟ್ಟು ನೀನು ಬೇರೆಯವ್ರ ಜೊತೆ ಕುಡಿದ್ರೆ ನನಗೆ ಇಷ್ಟನೇ ಆಗೋದಿಲ್ಲ ನಾನು ತುಂಬನೇ ಪೋಷಿಸಿವೆ ಅದಂದಿರ ನನಗೂ ಮತ್ತು ಮಿಸ್ಟರ್ ಎಕ್ಸ್ ಮಧ್ಯೆ ಏನೂ ಇಲ್ಲ ಈಗ ನನ್ನ ಜೀವನದಲ್ಲಿ ನೀನು ಮಾತ್ರನೇ ಇರೋದು ಅಂತ ತಾನು ಹೇಳ್ತಾ ಇರ್ತಾನೆ ಟೈಪು ಮತ್ತಲ್ಲಿದ್ದಾನೆ ಅಂದ್ಕೊಂಡೆ ಇರ್ತಾನೆ ಆದರೆ ಟೈಪು ಹೆದ್ಬಿಟ್ಟು ನೀನು ನನ್ನ ನಿತ್ಯ ಹಾಳು ಮಾಡಿದೆ ಅಂತ ಹೇಳಿ ಸಾರಿ ಇವತ್ತು ನಾನು ತುಂಬಾ ಬಯದ್ಬಿಟ್ಟೆ ನಿನ್ನ ಫ್ರೆಂಡು ಹೇಳೋ ಮಾತನ್ನು ಕೇಳಿದರೆ ನಾನೇ ನಿನ್ನ ಮಾತನ್ನು ಕೇಳೋದಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಟೈಪು ಮತ್ತು ಸಾರಿ ಅಂತ ಹೇಳ್ತಾನೆ ಅದಕ್ಕೆ ತಾನು ಕೂಡ ಸಾರಿ ನನ್ನ ಕ್ಷಮಿಸು ಅಂತ ಕೇಳ್ತಾನೆ ಅದಕ್ಕೆ ಟೈಪು ನೀನು ನನ್ನ ಹಾಗೆ ಮಾಡಿಕೊಂಡು ಸಾರಿ ಕೇಳೋದೇ ಮಾತ್ರ ನಿನ್ನ ಕ್ಷಮಿಸೋದು ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ರೊಮ್ಯಾಂಟಿಕ್ ರಾಕ್ ಸ್ಟಾರ್ ಟೈಪ್ನ ಹಾಗೆ ಮಾಡಿಕೊಂಡು ಕಿಸ್ ಮಾಡಿಕೊಂಡು ಸಾರಿ ಅಂತ ಕೇಳ್ತಾನೆ ಸ್ಟೇಟ್ ತಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಲಾಂಗ್ ಬಂದ್ಬಿಟ್ಟು ನಮ್ಮ ಪ್ರಾಕ್ಟೀಸ್ನ ನೋಡಿ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರು ನಾನು ಅವಳೇ ಹೋಗಿ ಮೀಟ್ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ತಾನು ಸರಿ ಅಪಾಯಿಂಟ್ಮೆಂಟ್ ರೆಡಿ ಮಾಡು ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ಟೈಪು ಸರಿ ಟೈಮ್ಗೆ ಹೋಗಿರ್ತಾನೆ ಆದರೆ ಲಾಂಗು ನಾನು ಬರೆದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಮಿಸ್ಟರ್ ಎಕ್ಸ್ನ ಯಾರೋ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾರು ಅಂತ ತಾನು ಕೂಡ ಅವ್ರಿಂದೆಯೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಆದರೆ ಆ ವ್ಯಕ್ತಿ ಮಿಸ್ಟರ್ ಎಕ್ಸ್ಗೆ ಹೊಡಿತಾ ಇರ್ತಾನೆ ಅದಕ್ಕೆ ತಾನು ಹೇ ಯಾಕೋ ಹೊಡಿತಾ ಇದ್ದೆ ಅವ್ನಿಗೆ ಬಿಡೋ ಅಂತ ಹೇಳಿಬಿಟ್ಟು ತಾನು ಬಂದ್ಬಿಟ್ಟು ಅವನಿಗೂ ಒಂದು ಹೊಡಿತಾ ಇರ್ತಾನೆ ಅದಕ್ಕೆ ವ್ಯಕ್ತಿ ನಾನು ಅವನಿಗೆ ದುಡ್ಡು ಕೊಟ್ಟಿದ್ದೀನಿ ಅವ್ನನ್ನು ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾನ ಅದಕ್ಕೆ ಮಿಸ್ಟರ್ ಎಕ್ಸ್ ಇಲ್ಲ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ ಏನೋ ಗಲಾಟೆ ನಡೀತಿದೆ ಅಂತ ಎಲ್ಲರೂ ಗುಂಪು ಸೇರಿಕೊಳ್ತಾ ಇದ್ದಾರೆ ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಡ್ತಾನೆ ಈಗ ತಾನು ಅವನ ಎತ್ಕೊಂಡು ಪಕ್ಕದಲ್ಲಿರೋ ರೂಮ್ಗೆ ಹೋಗಿ ಮಲಗಿಸ್ತಾನೆ ಆವಾಗಲೇ ಟೈಪ್ಗೆ ನೀನೆ ಬಂದು ನೋಡು ಅಂತ ಮಿಸ್ಟರ್ ಎಕ್ಸ್ ಮೆಸೇಜ್ ಮಾಡಿರ್ತಾನೆ ಲಾಂಗು ಬಂದು ನಿನ್ನೂನು ಕೂಡ ಕರೆದಿದ್ದಾನ ಸರಿ ಬಾ ಹೋಗಿ ನೋಡೋಣ ಅಂತ ಇಬ್ರು ಅಲ್ಲಿಗೆ ಬರ್ತಾ ಇರ್ತಾರೆ ಇಲ್ಲಿ ತಾನು ಮಿಸ್ಟರ್ ಎಕ್ಸ್ನ ಮನೆಗಿಸ್ಬಿಟ್ಟು ಹೀಗೆ ಪರವಾಗಿಲ್ವಾ ಟೆಸ್ಟ್ ನಾನು ಒಂದು ಕಾಲ್ ಮಾಡ್ಕೊಂಡು ಬರ್ತೀನಿ ಅಂತ ತಾನು ಹೇಳಿ ಅಲ್ಲಿಂದ ಹೋಗೋದಕ್ಕಂತ ಎದ್ಬಿಟ್ಟು ತಿರುಗ್ತಾ ಇದ್ದರೆ ಆವಾಗ ಮಿಸ್ಟರ್ ಎಕ್ಸು ಅವ್ನ ಕೈನ ಹಿಡ್ದು ಹೇಳ್ದು ಬೆಡ್ ಮೇಲೆ ಬೆಳೆಸ್ತಾನೆ ಅವಾಗ ತಾನಿಗೆ ಏನು ನೆನಪಾಗುತ್ತೆ ಅವನು ಹೊಡೆದಾಗ ನೋವು ಅಂತಿದ್ದಲ್ಲ ಹಾಗಾದರೆ ಅದೆಲ್ಲ ಹ್ಯಾಕ್ಟಿಂಗ ಅಂತ ಕೇಳ್ತಾನೆ ಅದಕ್ಕೆ ಮಿಸ್ಟರ್ ಯಕ್ಷು ತಾನ ಹಾಗೆ ಮಾಡಿಕೊಂಡು ಪ್ಲೀಸ್ ನನ್ನ ಬಿಟ್ಟು ಎಲ್ಲೂ ಹೋಗಬೇಡ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ತಾನು ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಸುಮ್ಮನೆ ನನ್ನ ಬಿಡು ಅಂತ ಹೇಳಿದಕ್ಕೆ ಮಿಸ್ಟರ್ ಎಕ್ಸು ಯಾವ ಅಪಾಯಿಂಟ್ಮೆಂಟು ಇಲ್ಲ ಅದೆಲ್ಲ ಸುಳ್ಳು ನಾನೇ ನಿನ್ನನ್ನು ಇದಕ್ಕೆ ಬರೋದಕ್ಕೆ ಆ ಥರ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ತಾನೆ ಅದಕ್ಕೆ ತಾನು ಏನು ನೀನು ಸುಳ್ಳಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮಿಸ್ಟರ್ ಎಕ್ಸು ಮತ್ತು ಇನ್ನೇನು ಮಾಡುವಂತೆ ತಾನು ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಅಂತ ಮಿಸ್ಟರ್ ಎಕ್ಸ್ ಹೇಳ್ತಾನೆ ಈಗ ತವನು ಫುಲ್ ಕೋಪ ಬಂದು ತಾನು ಮಿಸ್ಟರ್ ಎಕ್ಸ್ನ ಕೆಳಗಡೆ ಬೆಳೆಸ್ತಾನೆ ಆವಾಗ ಅವರಿಬ್ಬರು ಪೊಸಿಷನ್ ಚೇಂಜ್ ಆಗಿಬಿಡುತ್ತೆ ಆವಾಗಲೇ ಕರೆಕ್ಟಾಗಿ ಟೈಪು ಡೋರ್ ಓಪನ್ ಮಾಡಿಕೊಂಡು ರೂಮ್ ಒಳಗಡೆ ಬಂದರೆ ಅವರಿಬ್ಬರು ಪೊಸಿಷನ್ ನೋಡಿ ಟೈಪು ತಾನ ತಪ್ಪಾಗಿ ತಿಳ್ಕೊತಾನೆ ಅದಕ್ಕೆ ತಾನು ನೀನು ಅಂದ್ಕೊಂಡಿರೋ ಥರ ಇಲ್ಲೇನು ನಡ್ತಿಲ್ಲ ನನ್ನನ್ನು ನಂಬು ಅಂತ ಟೈಪ್ನ ತಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದರೆ ಟೈಪು ಮಿಸ್ಟರ್ ಎಕ್ಸ್ನ ನೀನೇ ಗೆದ್ದೆ ನೀನು ಹೇಳಿರೋ ಥರನೇ ಆಯಿತು ನಿನ್ನಿಂದನೇ ನಾವಿಬ್ರು ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಟೈಪು ಕೋಪಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಅಲ್ಲೇ ಲಾಂಗ್ ಕೂಡ ಇರ್ತಾನೆ ತಾನು ಕೇಳ್ತಾನೆ ಟೈಪ್ಗೆ ಹೇಗೆ ಗೊತ್ತಾಯಿತು ಟೈಪ್ ಹೇಗೆ ಇಲ್ಲಿಗೆ ಬಂದ ಅಂತ ತಾನು ನಿನಗೆ ಗೊತ್ತಿರೋದನ್ನ ಅಂತ ಲಾಂಗ್ನ ಕೇಳಿದ್ರೆ ಅದಕ್ಕೆ ಲಾಂಗು ನಾನು ಟೈಪ್ನ ಲಿಫ್ಟಲ್ಲಿ ಮೀಟ್ ಮಾಡಿದೆ ಅವ್ನಿಗೆ ಇಲ್ಲಿ ಬರೋದಕ್ಕೆ ಮಿಸ್ಟರ್ ಎಕ್ಸೇ ಮೆಸೇಜ್ ಮಾಡಿದ್ದಂತೆ ಅಂತ ಹೇಳ್ತಾನೆ ಅದನ್ನು ಕೇಳಿ ತಾನು ಮಿಸ್ಟರ್ ಎಕ್ಸ್ನ ತಿರುಗಿ ನೋಡಿದ್ರೆ ಮಿಸ್ಟರ್ ಎಕ್ಸ್ ಎಕ್ಸ್ಪ್ರೆಷನ್ ಹೇಗಿದೆ ಅಂದರೆ ನಾನು ಮಾಡಿಲ್ಲ ಅನ್ನೋ ಥರ ಇದೆ ಸಮ್ಥಿಂಗ್ ಇಸ್ ಫಿಶಿ ಏನೋ ನಡೀತಾ ಇದೆ ಏನಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಬೋದು ಅದಕ್ಕೆ ತಾನು ಕೋಪೋಗಿ ಯಾವತ್ತೂ ನೀನು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಹೋಗ್ಬಿಡ್ತಾನೆ ಮಿಸ್ಟರ್ ಎಕ್ಸ್ ಅಲ್ಲೇ ಹಳ್ತಾ ಇರ್ತಾನೆ ಆದರೆ ನಾನು ಮಿಸ್ಟರ್ ಎಕ್ಸ್ನ ಒಂಥರ ನೋಡಿ ಹೋಗ್ಬಿಡ್ತಾನೆ ಈಗ ರೂಮಲ್ಲಿ ಟೈಪು ತಾನಿಗೆ ನಮ್ಮಿಬ್ರಿಗೂ ಬ್ರೇಕಪ್ ಅಂತ ಹೇಳ್ತಾನೆ ಅದಕ್ಕೆ ತಾನು ಪ್ಲೀಸ್ ಹಾಗೆ ಹೇಳಬೇಡ ಅಂತ ಬೇಡ್ಕೊಳ್ತಾ ಇರ್ತಾನೆ ನಿಮಗೆ ಗೊತ್ತು ಇದೆಲ್ಲ ಅವ್ರು ಮಾಡಿರೋ ಪ್ಲ್ಯಾನ್ ಅಂತ ಮಿಸ್ಟರ್ ಎಕ್ಸೆ ನಿಮಗೆ ಮೆಸೇಜ್ ಮಾಡಿ ಕಳಿಸಿರೋದು ಮಿಸ್ಟರ್ ಎಕ್ಸೇ ಇದನ್ನೆಲ್ಲ ಮಾಡಿರೋದು ಅಂತ ಹೇಳ್ತಿದ್ರೆ ಅದಕ್ಕೆ ಟೈಪು ನನಗೆ ಗೊತ್ತು ಇದೆಲ್ಲ ಫುಲ್ಲು ಪ್ಲ್ಯಾನ್ ಅಂತ ಆದರೆ ನನಗೆ ದಿನೇ ದಿನೇ ಈ ಥರ ಎಲ್ಲ ಸಹಿಸಿಕೊಂಡು ಇರೋದಕ್ಕೆ ಆಗೋದಿಲ್ಲ ಇದಕ್ಕಿಂತ ಮುಂಚೆ ನಿನ್ನ ಸೀನಿಯರು ಶಾನ್ ಬಂದು ನನಗೆ ಜಲಸಿ ಆಗೋ ಥರ ಮಾಡಿ ಹೋದ ಈಗ ಮಿಸ್ಟರ್ ಹೆಕ್ಸು ಇದು ಸ್ವಲ್ಪ ದಿನದಲ್ಲಿ ನಿನ್ನ ಹಳೆ ಬಾಯ್ ಫ್ರೆಂಡ್ಸ್ ಯಾರು ಬರ್ತಾನೆ ಅಂತ ನನಗೆ ಗೊತ್ತಿಲ್ಲ ಹೀಗೆ ನಾನು ಯಾವಾಗಲೂ ಭಯ ಪಡ್ಕೊಂಡು ಇರೋದಕ್ಕೆ ಆಗೋದಿಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ ಟೈಪ್ ಹೇಳಿದ್ರೆ ತಾನು ಟೈಪ್ ಮುಂದೆ ಮೊನ್ ಕುತ್ಕೊಂಡು ಕೂತ್ಕೊಂಡು ದಯವಿಟ್ಟು ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಜೋರಾಗಿ ತಾನು ಹಳ್ತಾ ಇರ್ತಾನೆ ಅದು ನೋಡಿ ಟೈಪ್ ಕೂಡ ಹಳು ಬಂದ್ಬಿಡುತ್ತೆ ನನಗೂ ಕೂಡ ಹಾಳು ಬಂದ್ಬಿಡ್ತು ಹಾಳುತ್ತಾ ಹಾಗೆ ನಿನಗೋಸ್ಕರ ನಾನು ಸ್ಪೈಸಿ ಫುಡ್ ಕೂಡ ತಿಂತೀನಿ ನಿನಗೋಸ್ಕರ ರಾ ಕೂಡ ತಿಂತೀನಿ ನಿನಗೋಸ್ಕರ ಅಡುಗೆ ಕೂಡ ಕಲ್ತ್ಕೊತೀನಿ ದಯವಿಟ್ಟು ನನ್ನ ಬಿಟ್ಟು ಮಾತ್ರ ಹೋಗಬೇಡ ಅಂತ ಬಿಟ್ಕೊಳ್ತಾ ಇರ್ತಾನೆ ತಾನು ಆದರೆ ಟೈಪು ತಾನ ಹಾಗೆ ನಿಧಾನವಾಗಿ ತಂದ್ಬಿಟ್ಟು ತಾನ ಬಿಟ್ಟು ಟೈಪು ರೂಮಿಂದ ಬಂದುಬಿಡ್ತಾನೆ ಈಗ ಟೈಪು ಬ್ಯಾಗ್ ತೊಗೊಂಡು ಕೆಳಗಡೆ ಬರ್ತಾ ಇದ್ದೆ ಲಾಂಗು ಕೆಳಗಡೆ ವೆಯ್ಟ್ ಮಾಡ್ತಾ ಇರ್ತಾನೆ ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಕೇಳಿದರೆ ಅದಕ್ಕೆ ಟೈಪು ನಾನು ತಾನ ಜೊತೆ ಬ್ರೇಕಪ್ ಮಾಡಿಕೊಂಡೆ ಅಂತ ಹೇಳ್ತಾನೆ ಅದಕ್ಕೆ ಲಾಂಗು ಇನ್ನೊಂದ್ಸತಿ ಚೆನ್ನಾಗಿ ಯೋಚನೆ ಮಾಡು ಇವತ್ತು ನಡೆದಿರೋದು ಯಾವುದು ನಿಜ ಅಲ್ಲದೆ ಇರ್ಬೋದು ತಾನದೇನು ತಪ್ಪಿರೋದಿಲ್ಲ ತಾನು ತುಂಬಾ ಒಳ್ಳೆಯವನು ಅಂತ ಹೇಳ್ತಾನೆ ಅದಕ್ಕೆ ಟೈಪು ಯೋಚನೆ ಮಾಡೋದಕ್ಕೆ ಇನ್ನೇನು ಇಲ್ಲ ಅಂತ ಹೇಳಿದರೆ ಇದನ್ನ ನಾನು ನಿನ್ನಿರ್ತಾರಾ ಹಾಗಿದ್ರೆ ತಾನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಟೈಪು ಸರಿ ಅಂತ ಅಲ್ಲಿಂದ ಹೋಗಿಬಿಡ್ತಾನೆ ಟೈಪು ಹೋಗ್ತಾ ಇದ್ದರೆ ಅವ್ನು ನಿಂತೇನೆ ನೀನು ಸರಿಯಾದ ಹೀಟ್ ಇಟ್ಕೊಳ್ಳೋ ಅಂತ ಅಂದ್ಕೊಳ್ತಾ ಇರ್ತಾನೆ ಆಗಲೇ ಲಾಂಗಿಗೆ ಒಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ನೀನು ಹೇಳಿದಾಗೆಲ್ಲ ನಾನು ಮಾಡಿದ್ದೀನಿ ಅಲ್ವಾ ಈಗಲಾದರೂ ನನಗೆ ಆ ವೀಡಿಯೋ ಕ್ಲಿಪ್ ಕೊಟ್ಬಿಡು ಅಂತ ಕೇಳ್ಕೊತಾ ಇರ್ತಾನೆ ಇಷ್ಟು ದಿನ ಆದ್ರೂ ನೀನು ಯಾರು ಅಂತ ನನಗೆ ಗೊತ್ತೇ ಇರಲಿಲ್ಲ ಒಂದು ವರ್ಷದಿಂದ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಬರ್ತಿದ್ದೆ ಆದರೆ ಇವಾಗ ನೀನು ಯಾರು ಅಂತ ನನಗೆ ಗೊತ್ತಾಯಿತು ನೀನೇ ಅಲ್ವಾ ಲಾಂಗು ಅಂತ ಹೇಳ್ತಾನೆ ನೀನು ಏನೇ ಮಾಡಿದ್ರು ತಾನು ನಿನ್ನ ತಿರುಗು ಕೂಡ ನೋಡೋದಿಲ್ಲ ಅಂತ ಹೇಳಿದರೆ ನನ್ನ ನೋಡಿಲ್ಲ ಅಂದರೆ ನೀನು ನೋಡ್ತಾನೆ ನೀನಂತವನ್ನ ಯಾರು ಇಷ್ಟಪಡ್ತಾರೆ ನೀನು ಮೂರು ಜನ ಜೊತೆ ಇದ್ದವನಲ್ವಾ ಅಂತ ಅಂದರೆ ಆ ಮೂರು ಜನ ಕಲಿಸಿ ರೇಪ್ ಮಾಡಿಸಿದೆ ನೀನಲ್ವೇನೋ ಅಂತ ಕೋಪಾಗೆ ಹತ್ಕೊಂಡು ಹೇಳ್ತಾ ಇದ್ದರೆ ಅಷ್ಟೊಂದು ಪ್ರೀತಿಸಿದ ಬಾಯ್ ಫ್ರೆಂಡ್ ಕೈಯಿಂದಲೇ ತಾನೇ ಬ್ರೇಕಪ್ ಮಾಡಿಸಿದ್ದೀನಿ ಇನ್ನು ನಿನ್ನ ಹತ್ರ ಬರೋದಕ್ಕೆ ಬಿಡ್ತೀನ ಇಡೋ ಫೋನು ಅಂತ ಲಾಂಗ್ ಹೇಳಿದರೆ ಫೋನ್ ಕಟ್ ಮಾಡಿಬಿಟ್ಟು ಮಿಸ್ಟರ್ ಹೆಕ್ಸು ಅಳ್ತಾ ಇರ್ತಾನೆ ಹಾಗಾದರೆ ಇಷ್ಟೊತ್ತಿಗೂ ಕಾಲಲ್ಲಿ ಮಾತಾಡಿದ್ದು ಮಿಸ್ಟರ್ ಹೆಕ್ಸ ಮಿಸ್ಟರ್ ಹೆಕ್ಸು ಆ ಥರ ಭಯ ಪಡ್ಕೊಂಡು ಕತ್ಲೆ ರೂಮಲ್ಲೇ ಇರೋದಕ್ಕೆ ಕಾರಣ ಲಾಂಗು ಮೂರು ಕಳಿಸಿ ರೇಪ್ ಮಾಡಿಸಿರೋದ ಮಿಸ್ಟರ್ ಹೆಕ್ಸ್ಗೂ ತಾನ್ಗೂ ಬ್ರೇಕಪ್ ಆಗೋ ಥರ ಮಾಡಿರೋದು ಲಾಂಗ ಈಗಲೂ ಕೂಡ ತವನ್ಗೆ ಮತ್ತು ಟೈಪ್ಗೆ ಬ್ರೇಕಪ್ ಆಗೋ ಥರ ಮಾಡಿರೋದು ಕೂಡ ಲಾಂಗೇನ ಓ ಮೈ ಗಾಡ್ ಪಕ್ಕದಲ್ಲೇ ಎತ್ಕೊಂಡು ಇಷ್ಟೊಂದು ದೊಡ್ಡ ಹಳ್ಳ ತೊಡಿದೀನೋ ಕತೆ ಬಡವ ಮಿಸ್ಟರ್ ಎಕ್ಸ್ ಹೇಳೋದು ಮಿಸ್ಟರ್ ವೈಗೆ ಕೇಳಿಸ್ತಾ ಇರುತ್ತೆ ಮಿಸ್ಟರ್ ವೈ ಪ್ಲೀಸ್ ಡೋರ್ ಓಪನ್ ಮಾಡು ಏನಾಯಿತು ಅಂತ ನನ್ನ ಹತ್ರ ಹೇಳು ಅಂತ ಬೇಡ್ಕೊಳ್ತಾ ಇರ್ತಾನೆ ಆದರೆ ಮಿಸ್ಟರ್ ಎಕ್ಸು ಡೋರ್ ತೆಗೆದಿರ ಮಿಸ್ಟರ್ ವೈ ತಾನು ಮಿಸ್ಟರ್ ಎಕ್ಸ್ ಇರೋ ಫೋಟೋ ನೋಡ್ತಾ ಹೇಳ್ತಾ ಇರ್ತಾನೆ ಆದರೆ ಮಿಸ್ಟರ್ ವೈ ಡೋರ್ ಒಳಗಡೆನೇ ಕುತ್ಕೊಂಡು ಪ್ಲೀಸ್ ನನ್ನನ್ನು ಒಳಗಡೆ ಹಲೋ ಮಾಡು ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ ಅಂತ ಬೇಡ್ಕೊಳ್ತಾ ಇರ್ತಾನೆ ಹಾಗೆ ಕಟ್ ಮಾಡಿ ಲಾಂಗ್ನ ತೋರಿಸ್ತಾರೆ ನೋಡ್ತಾ ತಾನ್ ನಿನ್ನೆ ಎಲ್ಲರೂ ಕೂಡ ಬಿಟ್ಟೋಗ್ಬಿಡ್ತಾರೆ ಆದರೆ ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗೋದ ಅಂತ ನಮ್ಮ ಮುನಿ ಹೇಳ್ತಾ ಇದ್ದಾನೆ ಟೈಪು ತಾನ ಬ್ರೇಕಪ್ ಮಾಡಿದ್ರಿಂದ ತಾನು ಆವಾಗಲೇ ಅವ್ರ ಮನೆಗೆ ಹೋಗಿರ್ತಾನೆ ಅವ್ನ ಮನಸ್ಸು ಫುಲ್ಲು ಹೊಡ್ತೇ ಹೋಗಿರುತ್ತೆ ಅವರನ್ನು ತಾನನ್ನ ಹಾಗೆ ಮಾಡಿಕೊಂಡು ನಾನು ಏನಂತ ತಪ್ಪು ಮಾಡಿದೆ ನನ್ನನ್ನು ಯಾಕೊಂದು ಬಿಟ್ಟೋದಾ ಅಂತ ಹೇಳ್ತಾ ಕೇಳ್ತಾ ಇದ್ದಾನೆ ಅದಕ್ಕೆ ತೋನು ತಾನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಡೇ ಮಾರ್ನಿಂಗು ಲಾಂಗು ತಾನ ನೋಡೋದಕ್ಕಂತ ಅವ್ರ ಮನೆಗೆ ಬಂದಿರ್ತಾನೆ ಅದಕ್ಕೆ ತೋನು ನೀನು ಇಲ್ಲೇ ಕೂತಿರೋ ತಾನ ಕರ್ಕೊಂಡ್ಬರ್ತೀನಿ ಅಂತ ಹೋಗ್ತಾನೆ ಅವನು ಹೋಗಿದ ತಕ್ಷಣ ಲಾಂಗು ತಾನ್ ಫ್ಯಾಮಿಲಿ ಫೋಟೋ ನಾನು ನೋಡ್ತಾ ಇದ್ದಾನೆ ತೋನು ಅಲ್ಲಿಗೆ ಬಂದಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಯಾವಾಗಲೂ ಹ್ಯಾಪಿಯಾಗಿರುತ್ತಲ್ವ ನಿಮ್ಮ ಫ್ಯಾಮಿಲಿ ನೋಡಿದ್ರೆ ನನಗೆ ಲೈಟಾಗಿ ಜಲಸಿ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ತೋನು ನನಗೆ ತಾನ ಫ್ರೆಂಡ್ಸ್ ಎಲ್ಲ ತಮ್ಮೊಂತಾರೆ ನಿಂಗೆ ಯಾವಾಗ ಬೇಕಾದರೂ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಈಗ ಲಾಂಗು ತಾನ್ ಎಲ್ಲಿ ಅಂತ ಕೇಳೋದಕ್ಕೆ ಅವನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ನಾನು ಬಂದಿದೆ ಅಂತ ಹೇಳಿಬಿಡಿ ಅಂತ ಹೇಳಿ ಲಾಂಗು ಅಲ್ಲಿಂದ ಹೋಗ್ಬಿಡ್ತಾನೆ ಏನೀಗ ಟೈಪುನು ಕಾಲೇಜಲ್ಲಿ ಇರ್ತಾರೆ ನೋ ಈಗ ಏನು ಮಾಡಬೇಕು ಅಂತ ಇದೆಯಾ ಅಂತ ಟೈಪ್ನ ಕೇಳ್ತಾ ಇದ್ದರೆ ಆಗಲೇ ಟೈಪ್ ಫ್ರೆಂಡು ಅಲ್ಲಿಗೆ ಬಂದು ನಿನ್ನನ್ನು ಮೀಟ್ ಮಾಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ಹೇಳ್ತಾನೆ ಟೈಪು ಯಾರು ಅಂತ ಹೋಗಿ ನೋಡಿದ್ರೆ ತಾನನ್ನು ತೋನು ಟೋನು ಮತ್ತು ಟೈಪು ಒಂದು ರೆಸ್ಟೋರೆಂಟ್ಗೆ ಹೋಗಿ ಕೂತ್ಕೊಂಡಿರ್ತಾರೆ ಈಗ ತೋನ್ ಕೇಳ್ತಾನೆ ಯಾಕೆ ನೀನು ತಾನ ಜೊತೆ ಬ್ರೇಕಪ್ ಮಾಡ್ಕೊಂಡೆ ಈಗ ಅವನ ಪರಿಸ್ಥಿತಿ ಹೇಗಿದೆ ಗೊತ್ತಾ ಪದೇ ಪದೇ ಒಂದೇ ವರ್ಡ್ನ ಕೇಳ್ತಾ ಇದ್ದೆ ನಾನು ಏನು ತಪ್ಪು ಮಾಡಿದೆ ಅವ್ನು ಯಾಕೆ ನನ್ನ ಬಿಟ್ಟು ಅಂತ ಸುಮ್ಮನೆ ಅಳ್ತಾ ನೋವನ್ನು ಅನುಭವಿಸ್ತಾ ಇದ್ದೇನೆ ಗೊತ್ತಾ ಅಂತ ತೋನ್ ಹೇಳ್ತಾನೆ ಅದಕ್ಕೆ ಟೈಪು ಈಗ ತಾನ್ ಹೇಗಿದ್ದಾನೆ ಅಂತ ಕೇಳ್ತಾನೆ ಇಷ್ಟೊಂದು ಅವನ ಮೇಲೆ ಇದೆ ಇದೆಯಲ್ಲ ಅವ್ನಿಗೆ ಮತ್ತೆ ಯಾಕೆ ಬ್ರೇಕಪ್ ಮಾಡ್ಕೊಂಡೆ ಅಂತ ತೋನ್ ಕೇಳಿದ್ರೆ ನಾನು ಏನೇ ಮಾಡಿದ್ರು ಅದೆಲ್ಲ ತಾನ್ ಒಳ್ಳೇದಕ್ಕೆ ಅಂತ ಟೈಪ್ ಹೇಳ್ತಾನೆ ಏನ್ ಹೇಳ್ತಾ ಇದ್ದ ನನ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಅಂತ ತೋನ್ ಹೇಳ್ತಾನೆ ಅದಕ್ಕೆ ಟೈಪು ಈಗ ನಾನು ಹೇಳುತ್ತ ನಾನು ನೀವು ಯಾರಕ್ಕೂ ಹೇಳೋದಿಲ್ಲ ಅಂತ ನನ್ನ ಹತ್ರ ಪ್ರಾಮಿಸ್ ಮಾಡಿ ಅಂತ ಟೈಪ್ ಹೇಳ್ತಾನೆ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಏನ್ ಲಾಂಗು ತಾನಿಗೆ ಕಾಲ್ ಮಾಡ್ತಾನೆ ಆದರೆ ತಾನು ಯಾರು ಕಾಲು ರಿಸೀವ್ ಮಾಡ್ತಿಲ್ಲ ಅಂತ ಅವನಿಗೆ ನಾನು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀನಿ ತಾನು ಬೇಕಪ್ಪಿಂದ ಹೊರಗಡೆ ಬಂದಿಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾನೆ ಆವಾಗಲೇ ಟೈಪು ಲಾಂಗ್ ಹಿಂದೆಗಡೆ ಬಂದು ಹೇಗಿದೆಯಾ ಲಾಂಗ್ ಅಂತ ಕೇಳಿದಕ್ಕೆ ನಾನು ಚೆನ್ನಾಗೇ ಇದ್ದೀನಿ ಅಂತ ಲಾಂಗು ಹೇಳ್ತಾ ನೀನು ಜೊತೆ ಇಷ್ಟು ಬೇಗ ಬ್ರೇಕಪ್ ಮಾಡ್ಕೋಬಾರ್ದಿತ್ತು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ಸುಮ್ಮನೆ ಮೇಲ್ನೋಟಕ್ಕೆ ಈ ವಜ್ರಮುನಿ ಹೇಳ್ತಾ ಇದ್ದಾನೆ ಅದಕ್ಕೆ ಟೈಪು ಹ್ಞೂ ನೀನು ಹೇಳೋದು ನಿಜನೇ ಈಗ ನಾನು ತಾನ ಹತ್ರ ಹೋಗಿ ಸಾರಿ ಕೇಳಿದ್ರೆ ಅವನು ನಾನು ಆಕ್ಸೆಪ್ಟ್ ಮಾಡ್ತಾನ ಅಂತ ಟೈಪ್ ಕೇಳೋದಕ್ಕೆ ಇವ್ನೇನಪ್ಪ ಈ ಥರ ಹೇಳ್ತಾ ಇದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲ ಇಲ್ಲ ಅವನು ನಿನ್ನ ಮರ್ತೋಗ್ಬಿಟ್ಟಿದ್ದಾನೆ ನಾನು ಈಗ ತಾನೇ ಅವನಿಗೆ ಕಾಲ್ ಮಾಡಿದ್ದೆ ಅವನು ಏನು ಹೇಳ್ದೆ ಗೊತ್ತಾ ಈಗ ನೀನಾಗೆ ಅವನ ಹತ್ರ ಹೋಗಿ ಸಾರಿ ಕೇಳಿದ್ರು ತಾನು ನಿನ್ನ ಮುಖ ನೋಡೋದಕ್ಕೂ ಕೂಡ ಇಷ್ಟಪಡ್ತಿಲ್ಲ ಅಂತ ಹೇಳ್ದ ಅಂತ ಹೇಳ್ತಾನೆ ಅದಕ್ಕೆ ಟೈಪು ನಿಜವಾಗ್ಲೂನಾ ಅಂತ ಹೇಳಿದರೆ ಅದಕ್ಕೆ ಲಾಂಗು ನಿಜವಾಗ್ಲೂ ನಾನು ಕಿವಿಯಾರೇ ಕೇಳಿದೆ ನೀನು ತುಂಬ ಲೇಟ್ ಮಾಡಿಬಿಟ್ಟೆ ಟೈಪ್ ಇನ್ನು ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ ತವನು ನಿನ್ನ ಮರ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಟೈಪ್ಗೆ ಫುಲ್ ಕೋಪ ಬಂದು ಅವ್ನು ಶರ್ಟ್ ಇಟ್ಕೊಂಡು ನಿಜ ಹೇಳೋ ಅಂತ ಕೇಳಿದ್ರೆ ನೀನು ತುಂಬ ಜಾಸ್ತಿ ಮಾಡ್ತಿದ್ದೆ ಟೈಪ್ ಅಂತ ಲಾಂಗ್ ಹೇಳಿದರೆ ಯಾರು ಜಾಸ್ತಿ ಮಾಡ್ತಾ ಇರೋದು ಹತ್ತನೇ ಕ್ಲಾಸ್ ಓದೋ ಹುಡುಗು ಹತ್ರ ಮೂರು ಜನ ಕಳಿಸಿ ರೇಪ್ ಮಾಡಿಸಿದ್ದೆಲ್ಲ ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ ಮಿಸ್ಟರ್ ಎಕ್ಸ್ ನನಗೆ ಹೆಲ್ಲನ್ನು ಹೇಳಿದ್ದಾನೆ ಅಂತ ಹೇಳ್ತಾನೆ ಟೈಪ್ ಒಂದ್ಸತಿ ಮಿಸ್ಟರ್ ಎಕ್ಸ್ನ ರೆಸ್ಟೋರೆಂಟಲ್ಲಿ ಮೀಟ್ ಮಾಡಿರ್ತಾರಲ್ಲ ಆಗ ಹೆಲ್ಲನ್ನು ಹೇಳಿರ್ತಾನೆ ಅವ್ನ ಮೊದ್ನ ಹೋಗಿ ನೀನು ನಂಬ್ತೀಯಾ ಅಂತ ಲಾಂಗ್ ಕೇಳಿದೆ ನನಗೆ ಅವನು ಹೇಳೋದ್ರ ಜೊತೆಗೆ ವೀಡಿಯೋ ಕ್ಲಿಪ್ ಕೂಡ ತೋರಿಸಿದ್ದಾನೆ ಅಂತ ಟೈಪ್ ಹೇಳ್ತಾನೆ ಅಂದರೆ ಲಾಂಗು ಮಿಸ್ಟರ್ ಎಕ್ಸ್ನ ಒಂದು ವರ್ಷದಿಂದ ಆ ವೀಡಿಯೋ ಕ್ಲಿಪ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನಲ್ವಾ ಆ ವೀಡಿಯೋ ಕ್ಲಿಪ್ನ ಮಿಸ್ಟರ್ ಎಕ್ಸು ಲಾಂಗ್ ತೊಗೊಂಡು ಬಂದು ಟೈಪ್ ಕೆ ತೋರಿಸಿರ್ತಾನೆ ಅಂದರೆ ತಾನ ರೂಮ್ಗೆ ಕರ್ಕೊಂಡ್ಬಂದರೆ ನಾನು ಆ ವಿಡಿಯೋ ಕ್ಲಿಪ್ನ ಕೊಡ್ತೀನಿ ಅಂತ ಲಾಂಗ್ ಹೇಳಿರ್ತಾನಲ್ಲ ಅವಾಗ ಆ ವೀಡಿಯೋ ಕ್ಲಿಪ್ನ ತೊಗೊಂಬಂದು ಟೈಪ್ ಕೆ ತೋರಿಸಿರ್ತಾನೆ ಏನಂತಂದರೆ ಫಸ್ಟು ತಾನು ಮಿಸ್ಟರ್ ಎಕ್ಸ್ನ ಲವ್ ಮಾಡ್ತಾ ಇರ್ತಾನೆ ಅವ್ರು ಫಸ್ಟ್ ಇಯರ್ ಆನಿವರ್ಸರಿಗಂತ ತಾನು ಒಂದು ರೆಸ್ಟೋರೆಂಟ್ಗೆ ಬಾ ಅಂತ ಮೆಸೇಜ್ ಮಾಡಿರ್ತಾರೆ ಆದರೆ ಅದು ತಾನ್ ಮಾಡಿರೋದಿಲ್ಲ ಮಿಸ್ಟರ್ ಎಕ್ಸು ತಾನೇ ಹೇಳಿ ಆ ಹೋಟೆಲ್ಗೆ ಹೋಗಿರ್ತಾನೆ ಆ ಹೋಟೆಲಲ್ಲಿ ಯಾರು ಕೊಟ್ಟಿರೋ ಡ್ರಿಂಕ್ಸ್ನ ತಾನು ಕೊಟ್ಟಿದ್ದಾನೆ ಅಂತ ಹೇಳಿ ಕೂದ್ಬಿಡ್ತಾನೆ ಆವಾಗಲೇ ಅವ್ರು ಹಾಕಿರೋ ಬೆಳೆಗೆ ಅವನು ಬಿಟ್ಬಿಟ್ಟಿರ್ತಾನೆ ಕಣ ಬಿಟ್ಟು ನೋಡಿದ್ರೆ ನನ್ನ ಪಕ್ಕ ಮೂರು ಜನ ಮನಗಿದ್ರು ಆವಾಗಲೇ ನಂಗೆ ಗೊತ್ತಾಯಿತು ಅಲ್ಲಿ ಏನಾಗಿದೆ ಅಂತ ನೋವು ಮತ್ತೆ ಟೈಪ್ಗೆ ಮಿಸ್ಟರ್ ಎಕ್ಸು ಹೇಳ್ತಾ ಇರ್ತಾನೆ ಅದಕ್ಕೆ ನೋ ಇದನ್ನೆಲ್ಲ ನೀನು ನಂಬುತ್ತೆ ಟೈಪ್ ಅಂತ ಕೇಳಿದರೆ ಅವನ ನೋಡಿದ್ರೇ ಪಾಪ ಅನಿಸುತ್ತೆ ಕಣೋ ಈ ವಿಡಿಯೋಗಿಂತ ಪ್ರೂಫ್ ಬೇಕಾ ಅಂತ ಹೇಳ್ತಾನೆ ಈಗ ಮಿಸ್ಟರ್ ಎಕ್ಸು ನಾನು ಬಿಟ್ಟು ನೋಡಿದಾಗ ನನಗೇನೇ ಅಸಹ್ಯ ಅನಿಸಿತು ಆ ಪ್ಲೇಸು ಆ ಮನುಷ್ಯರು ಅಂತ ಹತ್ಕೊಂಡು ಮಿಸ್ಟರ್ ಎಕ್ಸು ಹೇಳ್ತಾ ಇರ್ತಾನೆ ಆವಾಗ ಟೈಪ್ಗೆ ಅವ್ನು ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಎಲ್ಲ ಇನ್ಸಿಡೆಂಟು ಕಣ್ಮುಂದೆ ಬರ್ತಾ ಇರುತ್ತೆ ಸಾಕು ಮುಂದೆ ಹೇಳಿಬೇಡ ನಾನು ಅರ್ಥ ಮಾಡ್ಕೊಳ್ತೀನಿ ನಾನು ನಿನ್ನ ನಂಬ್ತೀನಿ ಅಂತ ಟೈಪು ಮಿಸ್ಟರ್ ಎಕ್ಸ್ಗೆ ಹೇಳ್ತಾನೆ ಈಗ ಟೈಪು ಆ ವಿಡಿಯೋದಲ್ಲಿದ್ದ ಮೂರು ಜನ ಯಾರು ಅಂತ ನನ್ನ ಫ್ರೆಂಡು ಕಂಡಿಡ್ದಾಗಿದೆ ನನ್ನ ಫ್ರೆಂಡ್ಸು ಅವ್ರ ಹತ್ರ ಹೋಗಿ ಅಮೌಂಟ್ ಕೊಟ್ಟಿದ್ದೀನಿ ಯಾರು ಮಾಡಿಸಿದ್ದು ಅಂತ ಕೇಳಿದರೆ ಅಮೌಂಟ್ ಕೊಟ್ಟು ಹಾಗೆ ಮಾಡೋದಕ್ಕೆ ಹೇಳಿರೋದು ನೀನೇ ಅಂತ ಅವ್ರು ಹೊಪ್ಕೊಂಡಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ಲಾಂಗು ನಾನೇ ಮಾಡಿಸಿರೋದು ಅಂತ ಗೊತ್ತಾಗಿದ್ದು ಮಾತ್ರಕ್ಕೆ ತಾನು ನಿನ್ನೆ ಬಂದುಬಿಡ್ತಾನ ಅಂತ ಕೋಪಗೆ ಕೇಳಿದರೆ ನನ್ನ ಹತ್ರ ಬರದೇ ಇದ್ದರು ಮಿಸ್ಟರ್ ಎಕ್ಸ್ ಏನು ತಪ್ಪು ಮಾಡಿಲ್ಲ ಅಂತ ಅಟ್ಲೀಸ್ಟ್ ಅವನ ಹತ್ರ ಆದರೂ ಹೋಗ್ತಾನಲ್ವಾ ಅಂತ ಹೇಳಿದರೆ ಲಾಂಗಿಗೆ ಫುಲ್ ಕೋಪ ಬಂದು ಟೈಪ್ಗೆ ಹೊಡೋದಕ್ಕೆ ಹೋಗ್ತಾನೆ ಈಗ ಲಾಂಗು ಟೈಪ್ಗೆ ಹೊಡೆದಕ್ಕಂತ ಸ್ಟಾರ್ಟ್ ಮಾಡಿದ್ರೆ ಅಯ್ಯೋ ಈಗೇನು ಮಾಡೋದು ಹೋಗಿ ಹೆಲ್ಪ್ ಮಾಡೋಣ ನೋ ಹೇಳಿದ್ರೆ ಇಲ್ಲ ಕಣೋ ಅವ್ನು ಬಯ್ಯರೆ ಅವನು ಅವನೇ ಮಾಡಿರೋದಂತ ಒಪ್ಕೊಂಡಿಲ್ಲ ಅಲ್ಲಿವರೆಗೂ ನಾವು ವೀಡಿಯೋ ಮಾಡ್ತಾನೆ ಇರಬೇಕು ಅಂತ ಟೈಪ್ ಫ್ರೆಂಡು ಹೇಳ್ತಾ ಇರ್ತಾನೆ ಅಯ್ಯೋ ತುಂಬ ಹೊಡಿತಾ ಇದ್ದಾನಲ್ಲೋ ಅಂತ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳ್ತೊಳ್ತಾ ಅವ್ನ ಬಾಯ್ನ ಯಾರೋ ಹಿಂದೆಯಿಂದ ಕ್ಲೋಸ್ ಮಾಡ್ತಾರೆ ಇಲ್ಲಿ ಲಾಂಗು ಇಷ್ಟೆಲ್ಲ ಆದಮೇಲೂ ಕೂಡ ತಾನು ನೀನು ಹಿಂದೆ ಬರ್ತಾನೆ ಅಂತ ಅಂದ್ಕೊಂಡಿದ್ಯಾ ಅದು ಯಾವತ್ತಿಗೂ ನಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಕೋಪವಾಗಿ ಹೇಳ್ತಾ ಅವನ ಪಕ್ಕದಲ್ಲಿ ಒಂದು ಕಲ್ಲು ಕಾಣಿಸುತ್ತೆ ಆ ಕಲ್ಲ ತೊಗೊಂಡು ಟೈಪ್ ತಲೆ ಮೇಲೆ ಅಂತ ಹಾಕೋದಕ್ಕೆ ಹೋಗ್ತಾಯಿರ್ತಾನೆ ಅಷ್ಟೊತ್ತಿಗೆ ತಾನು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ತಡೀತಾರೆ ಈಗ ತಾನು ಟೈಪ್ ಹತ್ರ ಬಂದು ನಿನ್ಗೇನು ಆಗಿಲ್ಲ ಅಲ್ವಾ ಅಂತ ಹೆಬ್ಬಿಸೋದಕ್ಕೆ ಹೋಗ್ತಾನೆ ಹಾಗೆಯೇ ನೂ ನಿನ್ನ ಟೈಪ್ನ ನೋಡ್ಕೋ ಅಂತ ಹೇಳಿ ತಾನು ಲಾಂಗ್ ಹತ್ರ ಬರ್ತಾನೆ ಬಂದ್ಬಿಟ್ಟು ನಾನು ಕೊಂದೆ ಹಾಕೋರ್ ಥರ ನೋಡ್ತಾ ನೋಡ್ತಾಯಿರ್ತೇನೆ ಅದನ್ನು ನೋಡಿಬಿಟ್ಟು ಪ್ಲೀಸ್ ಟನ್ ನೀನು ಹಾಗೆ ನೋಡಬೇಡ ನಾನು ಏನೂ ಮಾಡಿಲ್ಲ ನಾನೆಲ್ಲ ಕೂಡ ನಿನಗೋಸ್ಕರನೇ ಮಾಡಿದ್ದು ನನ್ನೇನು ತಪ್ಪಿಲ್ಲ ತಾನ್ ಅಂತ ಹೇಳ್ತಾ ಇರ್ತಾನೆ ಲಾಂಗು ಇದನ್ನು ಕೇಳಿಸ್ಕೊಂಡು ತಾನಿಗೆ ಫುಲ್ಲು ಕೋಪ ಬರುತ್ತೆ ಫುಲ್ಲು ಕೋಪದಿಂದ ಅವನ ಫೇಸ್ಗೆ ಒಂದು ಪಂಚ್ ಕೊಡ್ತಾನೆ ಇನ್ನು ನನಗೆ ಎಷ್ಟು ನಂಬಿದೆ ಗೊತ್ತೇನೋ ಅಂತ ತಾನ್ ಹೇಳಿದ್ರೆ ಅದಕ್ಕೆ ಲಾಂಗು ಏನಂದರೆ ನನಗೆ ತುಂಬಾ ಇಷ್ಟ ತಾನ್ ನೀನು ಹೇಳ್ತೀರ ನನಗೆ ಇರೋದಕ್ಕಾಗೋದಿಲ್ಲ ತಾನ್ ಐ ಲವ್ ಯು ತಾನ್ ಅಂತ ಹೇಳ್ತಾ ಇದ್ರೆ ಅದಕ್ಕೆ ತಾನು ನನಗೂ ನೀನಂದರೆ ಇಷ್ಟ ಆದರೆ ನೀನು ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ಲಾಂಗು ಇವ್ರು ಯಾರು ನಿನ್ನ ಪ್ರೀತಿಸ್ತಾ ಇಲ್ಲ ನಾನು ಮಾತ್ರ ನಿನ್ನ ಪ್ರೀತಿಸ್ತಾ ಇರೋದು ಆ ಮಿಸ್ಟರ್ ಎಕ್ಸಿದನಲ್ಲ ಅವ್ನು ತುಂಬಾ ಕೆಟ್ಟವನು ಅವ್ನು ನಾನು ಇನ್ನೂ ನಂಬೇಡ ಅವನು ನಿನ್ನ ಮಾತ್ರ ಪ್ರೀತಿಸಿಲ್ಲ ಬೇಕಂದ್ರೆ ಅವ್ನು ಯಾರು ಜೊತೆ ಬೇಕಾದರೂ ಹೇಳ್ತಾನೆ ಹೀಗೆ ವೀಡಿಯೋ ಕ್ಲಿಪ್ ತೋರಿಸಲ ಅಂತ ವೀಡಿಯೋ ಕ್ಲಿಪ್ ತೆಗೆದಕ್ಕೆ ಹೋಗ್ತಾರೆ ಇದನ್ನೆಲ್ಲ ನೋಡಿ ತಾನೆಗೆ ಹಳುವೇ ಬಂದುಬಿಡುತ್ತೆ ನನ್ನಿಂದನೇ ಅಲ್ವಾ ನಾನು ಸುತ್ತಮುತ್ತ ಜನ ಇಷ್ಟೊಂದು ಹರ್ಟ್ ಆಗಿರೋದು ನಾನು ಮಿಸ್ಟರ್ ಎಕ್ಸ್ನ ಲವ್ ಮಾಡ್ತಿದ್ದೀನಿ ಅಂತ ಅಲ್ವಾ ಅವ್ನ ಲೈಫಲ್ಲಿ ಎಲ್ಲ ಹಾಟಾಡಿರೋದು ನನ್ನಿಂದನೇ ಅಲ್ವ ನೀನಿಗೆಲ್ಲ ಮಾಡ್ತಾ ಇರೋದು ನಾನೇ ಅಲ್ವಾ ಇದಕ್ಕೆಲ್ಲ ಕಾರಣ ಅಂತ ತಾನು ಹಾಳ್ತಾ ಇರ್ತಾನೆ ಅದಕ್ಕೆ ಲಾಂಗು ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ತಾನ್ ಐ ಲವ್ ಯು ತಾನ್ ಅಂತ ಹೇಳ್ತಾ ಇರ್ತಾನೆ ಆದರೆ ನನ್ನ ಪ್ರೀತಿಸ್ತಾ ಇಲ್ಲ ಅಂತ ತಾನು ಹೇಳ್ತಾನೆ ಅದನ್ನು ಕೇಳಿ ಲಾಂಗ್ ಅಲ್ಲೇ ಕೂತ್ಕೊಂಡು ಹಳ್ತಾ ಇರ್ತಾನೆ ಈಗ ತಾನು ಮತ್ತು ಟೈಪ್ನ ಅವ್ರ ಫ್ರೆಂಡ್ಸು ಕರ್ಕೊಂಡು ಹೋಗ್ಬಿಡ್ತಾನೆ ಲಂಗು ಅವ್ರ ಮನೆಗೆ ಹೋಗ್ತಾನೆ ಅಕ್ಕ ಒಳಗಡೆ ಟಿ ವಿ ನೋಡ್ತಾ ಇರ್ತಾರೆ ಅವರ ಅಕ್ಕನ ನೋಡಿದ ತಕ್ಷಣ ಇವನು ಇನ್ನೂ ಜೋರಾಗಿ ಹಾಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ ನಾನು ಯಾಕೆ ಪ್ರಪಂಚದಲ್ಲಿರಬೇಕು ಅಮ್ಮ ಅಪ್ಪ ಅಕ್ಕ ಅಣ್ಣ ಯಾರು ಕೂಡ ನನ್ನನ್ನು ಲವ್ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಅಕ್ಕ ಯಾಕೋ ಆ ಥರ ಮಾತಾಡ್ತೀಯಾ ನಾನು ಮತ್ತು ಅಣ್ಣ ನೀನು ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದೀವಿ ಅನ್ನೋ ಮಾತಕ್ಕೆ ನಿನ್ನನ್ನು ನಾವು ಪ್ರೀತಿಸ್ತಾ ಇಲ್ಲ ಅಂತಾನ ನೀನಂದರೆ ನಮಗೆ ತುಂಬ ಇಷ್ಟ ನಿನಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟರಲ್ಲೂ ನಾನು ನಿನಗೋಸ್ಕರ ಇದ್ದೀನಿ ಅಂತ ಹೇಳಿ ಲಾಂಗ್ನ ತಪ್ಪಿಕೊಂಡು ಅಕ್ಕ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ಕಟ್ ಮಾಡಿದರೆ ರೂಮ್ನಲ್ಲಿ ತಾನು ಟೈಪ್ಗೆ ಫಸ್ಟ್ ಏಡ್ ಮಾಡ್ತಾ ಇರ್ತಾನೆ ಆಗ ಟೈಪು ಒಂದಿನ ನಾನು ಕುಡ್ತಿದ್ದಲ್ಲ ಆವಾಗ ಲಾಂಗ್ ಕರ್ಕೊಂಡು ಬಂದನಲ್ಲ ಆವತ್ತು ನಾನು ನಿನ್ನ ಹತ್ರ ಇನ್ನು ನನಗೆ ಮಾತ್ರನೇ ಅಂತ ಹೇಳ್ತಾ ಇರುವಾಗ ಲಾಂಗ್ ಬೇಸ್ ರಿಯಾಕ್ಷನೇ ಚೇಂಜ್ ಆಗಿತ್ತು ಅದನ್ನು ನಾನು ಗಮನಿಸಿದೆ ಹೇಳ್ಬೇಕಂದ್ರೆ ಅವತ್ತು ನಾನು ಕುಡಿದೇ ಇರಲಿಲ್ಲ ಆವತ್ತೇ ನನಗೆ ಲಾಂಗ್ ಮೇಲೆ ಡೌಟ್ ಬಂದಿತ್ತು ಅದಕ್ಕೆ ನಾನು ನಿನ್ನ ಹತ್ರ ಬ್ರೇಕಪ್ ಮಾಡ್ಕೊಳ್ಳೋ ಥರ ಹ್ಯಾಕ್ ಮಾಡಬೇಕಾಯ್ತು ಆವಾಗಲೇ ತಾನೇ ನನ್ನ ಪ್ಲ್ಯಾನ್ ಸಕ್ಸಸ್ ಆಗೋದು ಸಾರಿ ನಾನು ಬ್ರೇಕಪ್ ಅಂತ ಹೇಳಿದ್ದಕ್ಕೆ ಅಂತ ಟೈಪ್ ಕೇಳಿದರೆ ಅದಕ್ಕೆ ತಾನು ನಾನು ನೀಲ್ ಡೌನ್ ಮಾಡಿ ಎಲ್ಲ ನಿನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಆದರೂ ಕೂಡ ನಿನ್ನ ಮನಸ್ಸು ಕರಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಟೈಪ್ ಸಾರಿ ಅಂತ ಕೇಳ್ತೇನೆ ನಾನು ಒಂದು ವಾರದಿಂದ ಬಾರ್ ಕೂಡ ಇಲ್ಲ ಗೊತ್ತಾ ಅಂತ ಹೇಳಿದಕ್ಕೆ ನಾನು ತುಂಬ ಸಾರಿ ಕಣೋ ಅಂತ ಹೇಳ್ತಾನೆ ಅದಕ್ಕೆ ಆಗಿ ನಾನು ಕೂಡ ನೀಲ್ ಡೌನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳ ಅಂತ ಕೇಳಿದಕ್ಕೆ ಪನಿಷ್ಮೆಂಟಾಗಿ ನೀನು ವಾಪಸ್ಸು ಬಂದು ನನ್ನ ಜೊತೆ ನಿನ್ನ ಜೀವನ ಪೂರ್ತಿ ಇರಬೇಕು ನನ್ನ ಪದನ ಇನ್ಯಾವತ್ತೂ ನೀನು ಬಳಸಲೇಬಾರ್ದು ಅಂತ ತಾನು ಹೇಳ್ತಾನೆ ಅದಕ್ಕೆ ಟೈಪ್ ಫುಲ್ ಹ್ಯಾಪಿಯಿಂದ ತಾನ್ ಫೋರ್ ಎಡ್ಮೇಲೆ ಕಿಚ್ ಮಾಡ್ತಾ ಐ ಲವ್ ಯು ತಾನ್ ಅಂತ ಹೇಳ್ತಾನೆ ಅದಕ್ಕೆ ತಾನ್ ಕೂಡ ಅಲ್ಲ ಬಿಟ್ಟು ಅಂತ ಹೇಳ್ತಾನೆ ತವನ್ಗೆ ಸಂತೋಷ ತಡೆಯೋಕೆದ್ರೆ ಹಾಳು ತಾಯಿದ್ರೆ ತಾಯಿಗೂ ಒಳ್ಳೆ ಬುರ್ಕ ಕಣ ನೀನು ಅಂತ ತವನ್ನ ಕಿಂಡಲ್ ಮಾಡ್ತಾ ಹಾಗೆ ಇಬ್ರು ಹೊಂದಾಗ್ಬಿಡ್ತಾರೆ ಈಗ ಬ್ರೇಕಪ್ ಆದಮೇಲೆ ಫಸ್ಟ್ ಟೈಮ್ ಅವರಿಬ್ರು ಇಂಟಿಮೇಟಾಗಿ ಆ ಇವ್ನಿಂಗ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಟೈಪು ತಾನು ಕಾಲೇಜ್ ಇದ್ದಾಗ ಟೈಪ್ಗೆ ಮಿಸ್ಟರ್ ಎಕ್ಸು ನಾನು ಹೋಗ್ತಾ ಇದ್ದೀನಿ ಅಲ್ಲೇ ಇದೆಕೊಂಡು ಓದ್ಕೊಳ್ತಿದ್ದೀನಿ ಅಂತ ಮೆಸೇಜ್ ಮಾಡ್ತಾನೆ ಅದನ್ನು ನೋಡಿ ಟೈಪ್ ಕೂಡ ತಾನು ಹೇಳ್ತಾನೆ ತಾನಗೂ ಕೂಡ ಗೊತ್ತಾಯ್ತಲ್ಲ ಮಿಸ್ಟರ್ ಎಕ್ಸ್ತು ಏನು ತಪ್ಪಿಲ್ಲ ಅಂತ ಅವನು ಕೂಡ ಸಂತೋಷಪಟ್ಟು ನಾನು ಹೇಳಿದೆ ಅಂತ ಒಂದು ನಾಲ್ಕು ಒಳ್ಳೆ ಮಾತು ಹೇಳು ಅಂತ ಹೇಳ್ತಾನೆ ಅದಕ್ಕೆ ಟೈಪು ನನಗೆ ಗೊತ್ತು ಎಷ್ಟೇ ಆದರೂ ಹೀರೋ ಅಲ್ವಾ ಇರೋ ಸಲ ಹೀಗೇ ಮಾಡೋದು ಅಂತ ಟೈಪು ತಾನಕಿಂದಲ್ ಮಾಡ್ತಾ ಇರ್ತಾನೆ ಹಾಗೆ ಕಟ್ ಮಾಡಿದರೆ ಇಲ್ಲಿ ನಮಗೆ ಮಿಸ್ಟರ್ ಎಕ್ಸ್ನ ತೋರಿಸ್ತಾರೆ ಮಿಸ್ಟರ್ ಎಕ್ಸ್ ಕೂಡ ನಡೆದಿದ್ದೆನಲ್ಲ ಮರೆತು ಹ್ಯಾಪಿಯಿಂದ ಲೈಫ್ನ ಮೂವ್ ಆನ್ ಆಗಿರ್ತಾನೆ ಅಲ್ಲಿಗೆ ಮಿಸ್ಟರ್ ವೈ ಬಂದ್ಬಿಟ್ಟು ಏನು ಮಾಡ್ತಾ ಇದೆಯಾ ನಾಳೆ ನಿಮಗೆ ಫ್ಲೈಟ್ ಇದೆ ಅಲ್ವಾ ಮಂದ್ಕೊಳ್ತೀರ ಅಂತ ಕೇಳಿದ್ದಕ್ಕೆ ಮಿಸ್ಟರ್ ಎಕ್ಸು ಮಿಸ್ಟರ್ ವೈ ಕೈ ಹಿಡಿದು ಹೇಳಿದ್ವಿ ಅವ್ನು ಬರೆದಿರೋ ಡ್ರಾಯಿಂಗ್ನ ತೋರಿಸ್ತಾನೆ ಇನ್ನು ಅವತ್ತು ಕೇಳಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನೇ ಡ್ರಾ ಮಾಡಿದ್ದೀನಿ ತಗೋ ಅಂತ ಹೇಳಿ ಕೊಡ್ತಾನೆ ಅದಕ್ಕೆ ಈಗ ಮಿಸ್ಟರ್ ವೈ ಇನ್ನು ಫ್ರಾನ್ಸ್ಗೆ ಹೋಗ್ತಾ ಇದೆಯಲ್ವಾ ಇನ್ನು ನಾನು ಇನ್ನು ಚೆನ್ನಾಗಿ ನೋಡ್ಕೊ ಇನ್ನು ಹೆಲ್ತ್ ಹುಷಾರು ಕರೆಕ್ಟ್ ಟೈಮ್ಗೆ ತಿನ್ನಬೇಕು ಅದು ತುಂಬ ಚಳಿ ಇರುತ್ತಲ್ಲ ಸ್ವೆಟರೆಲ್ಲ ಹಾಕು ಅಂತ ಹೇಳಿ ತುಂಬ ಕೇರಿಂಗಾಗಿ ಮಾತಾಡಿ ಇನ್ನೊಂದರೆ ನನಗೆ ತುಂಬಾ ಇಷ್ಟ ಅಂತ ಮಿಸ್ಟರ್ ವೈ ಹೇಳ್ತಾ ಇರ್ತಾನೆ ಮಿಸ್ಟರ್ ವೈ ಮಿಸ್ಟರ್ ಎಕ್ಸ್ನ ಹ್ಯಾಪಿಯಾಗಿ ಸೆಂಡ್ ಆಫ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ ಹಾಗೆ ಇಲ್ಲಿ ಕಟ್ ಮಾಡಿದರೆ ಟೈಪ್ ಮತ್ತು ತಂದು ಹಳೆ ಫ್ರೆಂಡ್ಸು ಹೊಸ ಫ್ರೆಂಡ್ಸು ಎಲ್ಲ ಬಂದಿರ್ತಾನೆ ಆದರೆ ಇವ್ರ ಬ್ಯಾಂಡಲ್ಲಿ ಲಾಂಗ್ ಅಲ್ವಾ ಮೇನ್ ಸಿಂಗರು ಸೊ ಆದ್ದರಿಂದ ಆ ಬ್ಯಾಂಡ್ನ ಡಿಸ್ಪ್ಯಾಂಡ್ ಮಾಡಿರ್ತಾರೆ ಈಗ ತಾನು ಟೈಪ್ಗೋಸ್ಕರ ಸ್ಟೇಜ್ ಮೇಲೆ ಹೋಗಿ ಸಾಂಗ್ ಹಾಡ್ತಾನೆ ಸಾಂಗ್ ಎಲ್ಲ ಹಾಡಿದ್ಮೇಲೆ ಾಯಿಬ್ ಪತ್ರ ತಾನು ಬಂದುಬಿಟ್ಟು ನಾನು ನಿಮಗೋಸ್ಕರೇ ಹಾಡಿದ್ದು ಆ ಸಾಂಗ್ ಇಷ್ಟ ಆಯಿತಾ ಅಂತ ಕೇಳ್ತಾ ಇರ್ತಾರೆ ಅದನ್ನು ಕೇಳಿ ತಾಯಿ ಬು ಫ್ರೆಂಡ್ಸ್ ಎಲ್ಲ ಕಿಂಡಲ್ ಮಾಡ್ತಾ ಇರ್ತಾರೆ ಹಾಗೆ ನೆಕ್ಸ್ಟ್ ಡೇ ಇವರಿಬ್ರು ಕಾಲೇಜಲ್ಲಿ ಇರ್ತಾರೆ ಅಲ್ಲಿಗೆ ಲವ್ ಬೈ ಚಾನ್ಸ್ ಮೇನ್ ಲೀಡ್ ಕಪಲ್ಸು ಬಂದಿರ್ತಾರೆ ಅಂದರೆ ಅವ್ರ ಸೀರೀಸು ಪ್ರಮೋಷನಿಗೋಸ್ಕರ ಸೊ ಅದೆಲ್ಲ ಆದಮೇಲೆ ಅವರಿಬ್ಬರು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ತಾನು ಮಿಸ್ಟರ್ ಎಕ್ಸ್ ಹತ್ರ ಏನಂತ ಹೇಳಿದೆ ಅಂತ ಕೇಳ್ತಾನೆ ಅದಕ್ಕೆ ಟೈಮ್ ಜೀವನದಲ್ಲಿ ನೀನು ಯಾವುದೆಲ್ಲ ತುಂಬ ದ್ವೇಷ ಮಾಡ್ತೀಯೋ ನಿಮಗೆ ಕೊನೆಗೆ ಅದೇ ಸಿಗೋದು ಅಂತ ಹೇಳಿದೆ ಅಂತ ಹೇಳಿ ನಿನ್ನಂತ್ರ ನನಗೆ ಈಗಲೂ ಕೂಡ ಇಷ್ಟ ಇಲ್ಲ ಅಂತ ಟೈಪು ಕಿಂಡಲ್ ಮಾಡಿ ಐ ಹೇಟ್ ಯು ಅಂತ ಹೇಳ್ತಾನೆ ಅದಕ್ಕೆ ತಾನು ಅದರ ಮೀನಿಂಗು ಅ ಲವ್ ಯು ಅಂತ ಅಂತ ಹೇಳ್ತಾನೆ ಅದಕ್ಕೆ ಟೈಪು ಐ ಹೇಟ್ ಯು ಸೋ ಮಚ್ ಅಂತ ಹೇಳ್ತಾನೆ ಅದಕ್ಕೆ ತಾನು ಐ ಲವ್ ಸೋ ಮಚ್ ಅಂತ ಹೇಳ್ತಾನೆ ಅದಕ್ಕೆ ಟೈಪು ಐ ಹೇಟ್ ಯು ಲಾಟ್ ಅಂತ ಹೇಳ್ತಾನೆ ಅದಕ್ಕೆ ತಾನು ಐ ಲವ್ ಲಾಟ್ ಅಂತ ಹೇಳ್ತಾನೆ ನೀನು ಎಷ್ಟೇ ದ್ವೇಷ ಮಾಡ್ತಿದ್ದೀನಿ ಎಷ್ಟೇ ಇಷ್ಟಪಡ್ತಿಲ್ಲ ಅಂತ ಹೇಳಿದ್ರು ನೀನು ನನ್ನನ್ನೇ ಪ್ರೀತಿಸ್ತಾ ಇಲ್ಲದಂತ ನನಗೆ ಚೆನ್ನಾಗೆ ಗೊತ್ತು ಅಂತ ತಾನು ಹೇಳಿದ್ರೆ ಅದಕ್ಕೆ ಟೈಪು ನಮ್ಮ ಹ್ಯಾಂಗ್ ಬುಡು ಕೊನೆಗೂ ಒಪ್ಕೊಂಡು ಹ್ಞೂ ಹೌದು ಅದೇ ನಿಜ ಅಂತ ಹೇಳಿ ಕೊನೆಗೂ ಕೂಡ ಹೇಳೇ ಬಿಡ್ತಾನೆ ಐ ಲವ್ ಯು ಅಂತ ಅಲವಿತಾನ್ ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ತವನ್ ಕೂಡ ಅಲವ ಇಟ್ಟು ಅಂತ ಹೇಳ್ತಾನೆ ಹಾಗೆ ಇವರು ಹ್ಯಾಪಿಯಿಂದ ಕೈ ಇಟ್ಕೊಂಡು ಬ್ರಿಡ್ಜ್ ಮೇಲೆ ನಡೀತಾ ಇರಬೇಕಾದ್ರೆ ಶುಭಮ್ ಕಾರ್ಡ್ ಬೀಳುತ್ತೆ ನಿಲಿ ನಿಲಿ ಈ ಸೀಸನ್ನಲ್ಲಿ ಇನ್ನೂ ಟು ಸ್ಪೆಷಲ್ ಎಪಿಸೋಡ್ಸ್ ಇದೆ ನೋವು ಹಾಸೆ ಪಡುತ್ತಾನೇ ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾನೆ ಅದನ್ನು ಕೇಳಿ ಅವ್ರ ಫ್ರೆಂಡ್ಸು ನೀನು ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಆಗೋದಕ್ಕೆ ನನ್ನ ಹೇಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಗೊತ್ತಾ ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ ಈಗ ಅವರೆಲ್ಲ ಸೇರಿ ಹೊರ್ಗಡೆ ಹೋಗಿ ತಿನ್ನೋಣ ಅಂತ ಪ್ಲಾನ್ ಮಾಡ್ತಾ ಇದ್ದರೆ ತಾನು ಆಗಲೇ ಹೀರೋ ಥರ ಎಂಟ್ರಿ ಕೊಡ್ತಾನೆ ತನ್ನ ಬಾಯ್ ಫ್ರೆಂಡ್ನ ಪಿಕ್ ಮಾಡೋದಕ್ಕೆ ಈಗ ಟೈಪು ತಾನು ಕೂಡ ಕರ್ಕೊಂಡು ಹೋಗೋಣ ಅಂತ ನೋಗೆ ಹೇಳ್ತಿದ್ರೆ ನೋವು ಪಾಪ ಕಣನು ಅಂತ ಹೇಳಿದರೆ ಒಂದು ದುಡ್ಡೆಲ್ಲ ನಂದನೇ ಅಲ್ವೇನೋ ಅಂತ ಟೈಪ್ ಹೇಳ್ತಾನೆ ಹಾಗೆ ಅವರೆಲ್ಲ ಸೇರಿ ಭಾರಿ ಬಂದಿರ್ತಾರೆ ಬಾರಲ್ಲಿ ಅವ್ರ ಹಳೆ ಫ್ರೆಂಡ್ಸು ಹೊಸ ಫ್ರೆಂಡ್ಸು ಅಂತ ಎಲ್ಲರೂ ಸೇರಿದ್ದಾರೆ ಈಗ ಮಿಸ್ಟರ್ ಬೈ ಆ ಬ್ಯಾಂಡ್ನ ಮೇನ್ ಸಿಂಗರ್ ಅವನೇ ಪರ್ಫಾಮ್ ಮಾಡ್ತಿದ್ದಾನೆ ಎಷ್ಟು ಕೂಲಾಗಿ ಪರ್ಫಾಮ್ ಮಾಡಿರ್ತಿದ್ದಾನಲ್ವ ನೋಡೋದಕ್ಕೆ ತಾನು ಟೈಪು ರೂಮ್ ಪಕ್ಕ ಇರೋ ಕೆ ಪಪ್ಪು ಮತ್ತು ಅವನ ಫ್ರೆಂಡ್ ಕೂಡ ಬಂದಿದ್ದಾರೆ ಕೆ ಪಪ್ಪು ಹೇಗೋ ಕಷ್ಟ ಮಾಡಿ ಕೊರಿಯನ್ಗೆ ಹೋಗಿ ಸಾಂಗ್ನ ಡೆಬಿ ಮಾಡ್ತಿದ್ದಾನೆ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಅವನಿಗೆ ಸೆಂಡ್ ಅಪ್ ಕೊಡ್ಬೇಕಂತ ಹೇಳಿ ಆ ಪಾರ್ಟಿನ ಹಾಗೆ ಕಂಟಿನ್ಯೂ ಮಾಡ್ತಾರೆ ಈಗ ಕೆ ಪಪ್ಪು ನಾನು ಬರೋವರೆಗೂ ನನಗೋಸ್ಕರ ವೆಯ್ಟ್ ಮಾಡು ಅಂತ ಅವ್ನ ಫ್ರೆಂಡಿಗೆ ಹೇಳಿದರೆ ಅದಕ್ಕೆ ಅವನ ಫ್ರೆಂಡು ತಾನನ್ನ ನೋಡಿಕೊಂಡು ಬೇಕು ಇವನಿಗೋಸ್ಕರ ವೆಯ್ಟ್ ಮಾಡಬೇಕು ಅಂತ ಹೇಳಿ ಆಯಿತು ಓಕೆ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅದನ್ನು ನೋಡಿ ಟೈಪು ಮತ್ತು ತಾನು ಸ್ಮೈಲ್ ಮಾಡ್ತಾ ಇದ್ದಾರೆ ಆದರೆ ಅವ್ನು ಯಾವ ಉದ್ದೇಶ ಕೇಳಿದೆ ಅಂತ ಈ ಜೆಡಿಮನಿಗೆ ಅರ್ಥ ಆಗಿದ್ರಲ್ವ ಈಗ ಮಿಸ್ಟರ್ ವೈ ನಾನು ಬೇಗ ಇವತ್ತು ಮಿಸ್ಟರ್ ಎಕ್ಸ್ ಮಾರ್ನಿಂಗ್ ಫ್ಲೈಟ್ಗೆ ಇದ್ದಾನೆ ನಾನು ಓಕೆ ಅವನ ಪಿಕ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾನೆ ಮಿಸ್ಟರ್ ವೈ ಈಗ ಫಸ್ಟ್ ಫಸ್ಟಿಗೆ ರೆಡಿ ಆಗ್ತಾಯಿದ್ದಾನೆ ಮಿಸ್ಟರ್ ಎಕ್ಸ್ನ ಪಿಕ್ ಮಾಡೋದಕ್ಕೆ ಅಂತ ಇದ್ದರೆ ಮಿಸ್ಟರ್ ಎಕ್ಸೆ ಅವನಿಗೆ ಸರ್ಪ್ರೈಸ್ ಕೊಡೋ ಥರ ನೈನ್ ಎ ಎಮ್ ಫ್ಲೈಟ್ಗೆ ಬರ್ತೀನಿ ಅಂತ ಹೇಳಿ ಫೈ ಎಂ ಫ್ಲೈಟ್ಗೆ ಬಂದುಬಿಟ್ಟಿರ್ತಾನೆ ಮಿಸ್ಟರ್ ವಾಯಿಗೋಸ್ಕರ ಕಿಚನಲ್ಲಿ ಕುಕ್ ಮಾಡ್ತಾಯಿದ್ರೆ ಮಿಸ್ಟರ್ ಎಕ್ಸ್ನ ನೋಡಿದ ತಕ್ಷಣ ಮಿಸ್ಟರ್ ವೈಗೆ ಫುಲ್ ಹ್ಯಾಪಿ ಆ ಸಂತೋಷನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾರೆ ಮಿಸ್ಟರ್ ಎಕ್ಸ್ನ ಹೋಗಿ ಗಟ್ಟಿಯಾಗಿ ಹಾಕಿ ಮಾಡ್ತಾನೆ ನಮ್ಮ ಮಿಸ್ಟರ್ ವೈ ಈಗ ರೂಮಲ್ಲಿ ತಾನು ಟೈಪ್ ಮಾಡ್ತಾ ಇರ್ತಾರೆ ತಾನು ಟೈಪ್ ಹತ್ರ ನಿಮ್ಮ ಡ್ಯಾಡಿಗೆ ನಾನು ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂತ ಕೇಳಿದಕ್ಕೆ ಟೈಪು ನೀನು ಅಲ್ಲ ಸೊಸೆ ಅಂತ ಹೇಳು ಆವಾಗ ಒಪ್ಕೋಬೋದೇನೋ ಅಂತ ಹೇಳ್ತಾನೆ ಅದಕ್ಕೆ ತಾನು ಫುಲ್ಲು ಡಲ್ ಆಗಿಬಿಡ್ತಾನೆ ಅದಕ್ಕೆ ಟೈಪು ಸರಿ ಸರಿ ಡಲ್ ಆಗಿಬಿಡೋದು ಸುಮ್ಮನೆ ನಾನು ಜೋಕ್ ಮಾಡಿದ್ದು ಅಂತ ತಾನು ಕಿಸ್ ಮಾಡ್ತಾ ಇದ್ದರೆ ಆವಾಗಲೇ ಕಾಲ್ ಬರುತ್ತೆ ಯಾರಂತ ನೋಡಿದರೆ ಟೈಪ್ ಡ್ಯಾಡಿ ಅವ್ರು ಡ್ಯಾಡಿ ಈ ಸರಿ ಆದರೂ ಮನೆಗೆ ಬರ್ತಾ ಇದೆಯಾ ಇಲ್ವಾ ಅಂತ ಕೇಳಿದಕ್ಕೆ ಫಸ್ಟು ಟೈಪು ಹಾಂ ಬರ್ತಾಯಿದ್ದೀನಿ ಅಂತ ಹೇಳ್ತಾನೆ ಆದರೆ ತಾನ ನೋಡಿಕೊಂಡು ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವ್ರು ಡ್ಯಾಡಿ ಅವ್ನು ಅಲ್ಲೇ ಇದ್ದಾನೆ ಅಲ್ವಾ ನಿನ್ನ ಪಕ್ಕದಲ್ಲೇ ಅದಕ್ಕೆ ಅಲ್ವಾ ನೀನು ಬರೋದಿಲ್ಲ ಅಂತ ಹೇಳ್ತಾ ಇರೋದು ಅಂತ ಹೇಳಿದಕ್ಕೆ ಅದಕ್ಕೆ ಟೈಪು ಇಲ್ಲ ಡ್ಯಾಡಿ ಇಲ್ಲಿ ಇಲ್ಲ ಅಂತ ಸುಳ್ಳು ಹೇಳ್ತಾನೆ ಕೊನೆಗೆ ತಾನೇ ಅವ್ರ ಡ್ಯಾಡಿ ಹತ್ರ ಮಾತಾಡ್ತಾ ನಮಸ್ತೆ ಡ್ಯಾಡಿ ಅಂತ ಹೇಳಿದಕ್ಕೆ ಹೇಯ್ ನೀನು ಯಾಕೋ ನನ್ನ ಡ್ಯಾಡಿ ಎಂದು ಕರಿತಿದ್ಯಾ ಅಂತ ಬೈದ್ಬಿಟ್ಟು ಕಾಲ್ ಕಟ್ ಮಾಡಿಬಿಡ್ತಾರೆ ನಾನು ಮತ್ತೆ ಡಲ್ ಫೇಸ್ ಮಾಡ್ಕೊತಾನೆ ನಿಮ್ಮ ಡ್ಯಾಡಿ ಈ ಥರ ಇದ್ದರೆ ನಾನು ಹೇಗೋ ಬರೋದು ಅಂತ ಕೇಳಿದ್ದಕ್ಕೆ ಅದಕ್ಕೆ ಟೈಪ್ ಹಾಕಿದರೆ ನೀನು ನನ್ನ ಜೊತೆ ಬರ್ತಾ ಇದೆಯಾ ಅಂತ ಕೇಳಿದರೆ ಹಾಂ ನಿನ್ನೊಮ್ಮೆ ಹೇಗೆ ಕಳಿಸ್ತೀನಿ ಹೇಳು ನೀನು ಎಲ್ಲೇ ಹೋದರೂ ನಾನು ಕೂಡ ನಿನ್ನ ಜೊತೆಯೇ ಬರ್ತೀನಿ ಅಂತ ಹೇಳ್ತಾನೆ ಈಗ ತ್ರೀ ಇಯರ್ಸ್ ಬ್ಯಾಕು ಏನು ನಡೀತು ಅಂತ ತೋರಿಸ್ತಾ ಇದ್ದಾರೆ ಟೈಪು ಅವ್ರ ಊರಿಗೆ ಹೋಗೋದಕ್ಕಂತ ಫ್ಲೈಟ್ ಬುಕ್ ಮಾಡ್ತಾ ಇದ್ದರೆ ತಾನು ಫುಲ್ಲು ಡಲ್ ಆಗಿರ್ತಾನೆ ಅದಕ್ಕೆ ಟೈಪು ಬೇಕಂದ್ರೆ ನೀನು ಕೂಡ ನನ್ನ ಜೊತೆ ಬಾ ಅಂತ ಸುಮ್ಮನೆ ಮಾತಿ ಕರೆದ್ರೆ ಅದಕ್ಕೆ ತಾನು ಸರಿ ನನಗೂ ಕೂಡ ಬುಕ್ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಟೈಪು ಸ್ಮೈಲ್ ಮಾಡ್ತಾ ಚೂರು ನಾಚಿಕೆ ಹೇಳಕಣೋ ಅಂತ ಹೇಳಿ ತವನ್ಗೆ ಟಿಕೆಟ್ನ ಬುಕ್ ಮಾಡ್ತಾನೆ ಈಗ ಹೋಗುವಾಗ ತಾನು ಸ್ವಲ್ಪ ಟೆನ್ಷನ್ ಆಗೇ ಇದ್ದಾನೆ ಅದಕ್ಕೆ ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆ ಅಂತ ಟೈಪ್ ಕೇಳಿದ್ರೆ ಹ್ಞೂ ನೀನು ನಿಮ್ಮ ಮನೆಯಲ್ಲಿ ನೀನು ಲವ್ವರ್ ಕರ್ಕೊಂಡು ಬರ್ತಿದ್ದೀನಿ ಅಂತ ತಾನೇ ಹೇಳಿರೋದು ಹುಡುಗ ಅಂತ ಅಲ್ಲ ಅಲ್ವಾ ಅಂತ ಹೇಳ್ತಾ ನಿನ್ನಗೆ ನಿಮ್ಮ ಪೇರೆಂಟ್ಸ್ಗೂ ಗೇಸ್ ಅಂದರೆ ಇಷ್ಟ ಆಗಲ್ವಾ ಅಂತ ಕೇಳಿದರೆ ಅದಕ್ಕೆ ಟೈಪು ನಂಗೆ ಅದೆಲ್ಲ ಗೊತ್ತಿಲ್ಲ ಕೊಣು ಅಂತ ಹೇಳ್ತಾನೆ ಅದಕ್ಕೆ ತಾನು ನನಗೆ ಸ್ವಲ್ಪ ಧೈರ್ಯ ಕೊಡು ಅಂತ ಹೇಳಿ ನ ಕಿಸ್ ಮಾಡ್ತಾನೆ ಈಗ ಟೈಪೂರಲ್ಲಿ ತಾನು ಟೈಪು ಲ್ಯಾಂಡ್ ಆಗ್ತಾರೆ ಅವ್ರ ಡ್ಯಾಡಿ ಹ್ಯಾಪಿಯಿಂದ ಅವ್ರನ್ನ ರಿಸೀವ್ ಮಾಡ್ಕೋತಾರೆ ನಿನಗೋಸ್ಕರ ನಾನು ಫೋರ್ ಓ ಕ್ಲಾಕಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ಅಂತ ಹೇಳ್ತಾ ಇದ್ದರೆ ಟೈಪು ತಾವನ್ನ ಯೂನಿ ತಾವನ್ನ ಅಂತ ಇಂಟ್ರೆಡ್ಯೂಸ್ ಮಾಡ್ತಾರೆ ಅದಕ್ಕೆ ಅವ್ರು ಡ್ಯಾಡಿ ಹೋ ಪರವಾಗಿಲ್ವೇ ಹ್ಯಾಂಡ್ಸಮ್ ಆಗಿದೆಯಾ ಆದರೆ ಮಗುನು ಅಷ್ಟೇ ಅಂಚ ಅಂತ ಕಿಂಡಲ್ ಮಾಡ್ತಾ ಎಲ್ಲಿ ನಿನ್ನ ಗರ್ಲ್ ಫ್ರೆಂಡು ಅಂತ ಕೇಳ್ತಾರೆ ಅದಕ್ಕೆ ಟೈಪು ಡ್ಯಾಡಿ ನಾನು ಗರ್ಲ್ ಫ್ರೆಂಡ್ ಕರ್ಕೊಬರ್ತೀನಿ ಅಂತಲ್ಲ ಹೇಳಿರೋದು ನಾನು ಲವ್ವರ್ ಕರ್ಕೊಂಬರ್ತೀನಿ ಅಂತ ಹೇಳಿರೋದು ಅಂತ ಹೇಳ್ತಾನೆ ಅದಕ್ಕೆ ಅವ್ರು ಡ್ಯಾಡಿಗೆ ಅರ್ಧ ಅರ್ಥ ಆಗಿ ಅರ್ಧ ಅರ್ಥ ಆಗದೆ ಇರೋ ಥರ ಹಾಂ ಸರಿ ಎಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲೇ ಇದ್ದಾರಲ್ಲ ಅಂತ ಹೇಳ್ತಾನೆ ಎಲ್ಲೋ ಅಂತ ಕೇಳಿದರೆ ಇಲ್ಲೇ ನಿನ್ನ ಮುಂದೆನೇ ಕಲ್ಬಣ್ಣೆ ಥರ ನಿಂತ್ಕೊಂಡಿಲ್ಲ ಕಾಣಿಸ್ತಿಲ್ವಾ ನನಗೆ ಅಂತ ತಾನ ತೋರಿಸ್ತಾರೆ ಅದಕ್ಕೆ ಅವ್ರು ಡ್ಯಾಡಿ ಏನು ನೀನಾ ನೀನ ಅಂತ ಹೇಳ್ತಾ ಹಾಗೆಯೇ ತಲೆ ತಿರುಗಿ ಬಿದ್ದೋಗಿಬಿಡ್ತಾರೆ ಈಗ ಬಿದ್ದೋಗಿರೋ ಡ್ಯಾಡಿನ ಕರ್ಕೊಂಡು ಸೋಫಾ ಮೇಲೆ ಕುಣಿಸಿ ನೀನು ಕೂಡ ಡ್ಯಾಡಿ ಥರ ಬಿದ್ದೋಗ್ಬೇಡ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಮಮ್ಮಿ ಹೇ ನಾನು ಬಿದ್ದೋಗ್ತೀನಿ ಬೇಕಂತಂದರೆ ನಿನ್ನ ಬಾಯ್ ಫ್ರೆಂಡ್ ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನಲ್ಲ ಅಂತ ಬೇಕಾದ್ರೆ ತಲೆ ತಿರುಗಿ ಬಿದ್ದೋಗ್ಬೋದೇನೋ ಅಂತ ಹೇಳ್ತಾರೆ ಅದಕ್ಕೆ ಟೈಪು ಮಮ್ಮಿ ನಾನು ಹುಡುಗನ ಲವರ್ ಆಗಿ ಅಂತ ಕರ್ಕೊಂಡ್ಬಂದಿರೋದು ಸ್ವಲ್ಪನಾದರೂ ಕೋಪ ಮಾಡ್ಕೊ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಮಮ್ಮಿ ನಿನ್ನ ಬಾಯ್ ಫ್ರೆಂಡು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅದರಲ್ಲೂ ಎಷ್ಟು ಒಳ್ಳೆಯ ಅಂತರ ಕಾಣಿಸ್ತಾ ಇದ್ದಾನೆ ಮತ್ತು ಪಕ್ಕದ ಮನೆ ಹುಡುಗನಿಗೆ ಫಾರಿನಿಂದ ಒಬ್ರು ಬಂದು ಪ್ರಪೋಸ್ ಮಾಡಿ ಟೆನ್ ಮಿಲಿಯನ್ ಡೌರಿ ಕೂಡ ಕೊಟ್ಟಿದ್ದಾರೆ ಹಾಗೆ ನಿನಗೆ ಟೆನ್ ಮಿಲಿಯನ್ ಡೌರಿ ಕೊಡ್ತಾರೆ ಅಂತಂದರೆ ನಾನು ಯಾಕೆ ಬೇಡ ಅಂತ ಹೇಳ್ತೀನಿ ಹೇಳು ಅಂತ ಹೇಳ್ತಾ ಕಾಮಿಡಿ ಮಾಡ್ತಾ ಇದ್ದಾರೆ ಈಗ ಸೀರಿಯಸ್ ಆಗಿ ಹೇಳ್ತೀನಿ ಕೇಳು ನೀನು ಯಾರನ್ನ ಲವ್ ಮಾಡ್ತೀಯೋ ಅವನ್ನ ನಾನು ಕೂಡ ಲವ್ ಮಾಡ್ತೀನಿ ಹಾಗಂತ ಹೇಳಿ ಪೂರ್ತಿಯಾಗಿ ಒಪ್ಕೊಳ್ತೀನ ಅಂತ ಕೇಳಿದರೆ ಇಲ್ಲ ಆದರೆ ನನ್ನ ಮಗ ಹಳ್ತನು ನೋ ಅನ್ಬ್ತನ ಇದ್ರೆ ನನ್ನ ಕೈಲಿ ಅದನ್ನು ನೋಡೋದಕ್ಕಾಗೋದಿಲ್ಲ ಆದ್ದರಿಂದ ನೀನು ಯಾರನ್ನ ಇಷ್ಟಪಡ್ತೀನಿ ನಾನು ಕೂಡ ಅವನ್ನ ಇಷ್ಟಪಡ್ತೀನಿ ಅಂತ ಹೇಳಿ ಅವ್ರ ಮಮ್ಮಿ ನಗ್ತಾ ಟೈಪ್ನ ಹಾಗೆ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ತಾನ ನೋಡ್ತಾ ಟೆನ್ ಮಿಲಿಯನ್ ಡೌರಿ ಮಾತ್ರ ಮರಿಬೇಡ ಅಂತ ಹೇಳ್ತಾನೆ ಅದಕ್ಕೆ ತಾನು ಕೂಡ ಸರಿ ಆಂಟಿ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಜಾನಾಗೆ ಸಂಪಾದನೆ ಮಾಡಿ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಟೈಪು ನೀನಾಗಿ ಕೊಡ್ತೀಯ ಯಾರು ಪ್ರಪೋಸ್ ಮಾಡ್ತಾರೋ ಅವ್ರು ತಾನೇ ಕೊಡಬೇಕು ನೀನು ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಇಷ್ಟೋತ್ತಿರ್ಗು ಪ್ರಜ್ಞೆ ಇಲ್ಲದಿರೋರು ಅವ್ರ ಡ್ಯಾಡಿ ತಕ್ಷಣ ಎದ್ಬಿಟ್ಟು ಯಾರು ಯಾರಿಗೆ ಪ್ರಪೋಸ್ ಮಾಡ್ತಾ ಇರೋದು ಅಂತ ಕೂಪಿಗೆ ಕೂಗಾಡ್ತಾರೆ ಅದಕ್ಕೆ ತಾನು ನಾನು ಟೈಪ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಡ್ಯಾಡಿ ಫುಲ್ ಕೋಪ ಬಂದ್ಬಿಟ್ಟು ಹೇ ಎಷ್ಟೋ ನನ್ನ ಏಜು ಈ ಏಜ್ಗೆಲ್ಲ ನಿಜವ್ರ ಪ್ರೀತಿ ಏನಂತ ಗೊತ್ತಿರುತ್ತಾ ಅಂತ ಬೈತಾ ಇದ್ರೆ ಅದಕ್ಕೆ ಟೈಪ್ ಅವ್ರ ಮಮ್ಮಿ ನೀವು ಕೂಡ ನನಗೆ ಪ್ರಪೋ ಸಪೋಸ್ ಮಾಡೋದು ಹನ್ನೊಂದು ವರ್ಷ ಇದ್ದಾಗ ಅಲ್ವಾ ಅಂತ ಹೇಳ್ತಾರೆ ವಾಟ್ ಎ ಟೈಮಿಂಗ್ ಆಂಟಿ ಅದಕ್ಕೆ ಅವ್ರ ಡ್ಯಾಡಿ ಹೊಸ ಯಾಕೆ ಈಗ ಅವ್ರ ಮುಂದೆ ಎಲ್ಲ ಇದನ್ನು ಹೇಳ್ತಾ ಇದೆಯಾ ಅಂತ ಹೇಳಿ ಹಾಗೆ ಕವರ್ ಅಪ್ ಮಾಡಿಬಿಡ್ತಾರೆ ಸರಿ ನಾನು ನಿಮಗೆ ತ್ರೀ ಡೇಸ್ ಚಾಲೆಂಜ್ ಕೊಡ್ತೀನಿ ಅದನ್ನು ಗೆದ್ದು ತೋರಿಸು ಇಲ್ಲ ಅಂತಂದರೆ ನಿನ್ನ ಮುಖ ಕೂಡ ನನಗೆ ತೋರಿಸ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ತಾನು ನಾನು ಏನಾದರೂ ಆ ತ್ರೀ ಡೇಸ್ ಚಾಲೆಂಜ್ನ ಗೆದ್ದರೆ ನೀವು ನನ್ನನ್ನು ಒಪ್ಕೊತೀರಾ ಅಂತ ಕೇಳ್ತೇನೆ ಅದಕ್ಕೆ ಅವ್ರ ಡ್ಯಾಡಿ ಇಲ್ಲ ನಾನು ಮತ್ತೆ ತ್ರೀ ವೀಕ್ಸ್ ಚಾಲೆಂಜ್ ಕೊಡ್ತೀನಿ ಮತ್ತು ತ್ರೀ ಮಂತ್ಸ್ ಚಾಲೆಂಜ್ ಕೊಡ್ತೀನಿ ಮತ್ತು ತ್ರೀ ಇಯರ್ಸ್ ಚಾಲೆಂಜ್ ಕೊಡ್ತೀನಿ ಅಂದರೆ ಹೀಗೆ ಹೇಳ್ತಾ ಇದ್ದರೆ ಟೈಪ್ ಅವ್ರ ಮಮ್ಮಿ ಫುಲ್ ಟೆನ್ಷನ್ ಮಾಡಿಕೊಂಡು ಬಾಯಿ ಮುಚ್ಚ್ತೀರಾ ನೀವು ಅಂತ ಬೈತಾರೆ ಈ ಚಾಲೆಂಜ್ನ ನೋಡ್ತೀನಿ ನಿಮಗೆ ಒಂದು ಮೂವಿ ನೆನಪಾಗಿರಬೇಕಲ್ಲ ತಾನೇನದು ಅವ್ನ ಹೊಲದಲ್ಲಿ ಮೊಳಕೆ ಬಂತು ಅಂತ ಹೇಳ್ತಾನೋ ಏನು ನೋಡೋಣ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನೋಡೋಣ ತಾನು ಏನು ಮಾಡ್ತಾನೆ ಅಂತ ಈಗ ಫಸ್ಟು ಚಾಲೆಂಜಾಗಿ ಫುಲ್ಲು ಸ್ಪೈಸಿ ಫುಡ್ನೇ ಅವ್ರ ಡ್ಯಾಡಿ ಮಾಡಿರ್ತಾರೆ ಆದರೆ ತಾನಿಗೆ ಸ್ಪೈಸಿ ಫುಡ್ ಅಂದ್ರೇ ಆಗಲ್ಲ ಅಲ್ವಾ ಆದರೆ ಎಲ್ಲೋ ಕೂಡ ಸ್ಪೈಸಿ ಫುಡ್ಡೆ ಇದನ್ನೇ ತಿನ್ಬೇಕಂತ ಹೇಳ್ತಾರೆ ಅದಕ್ಕೆ ಟೈಪು ನೀನು ಹೇಗೆ ಇದನ್ನು ತಿಂತೀಯ ಇರು ಹೆಗ್ ರೈಸ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದರೆ ಅದಕ್ಕೆ ಅವ್ರ ಡ್ಯಾಡಿ ಹೆಗ್ಗೆಲ್ಲ ಇಲ್ಲ ಹೆಗ್ಗೆಲ್ಲ ನಾನು ಬಿಸಾಕ್ಬಿಟ್ಟಿದ್ದೀನಿ ಎಲ್ಲ ಇದನ್ನೇ ತಿಂದು ಮುಗಿಸ್ಬೇಕು ಅಂತ ಹೇಳ್ತಾರೆ ಓ ಮೈ ಗಾಡ್ ಡ್ಯಾಡಿ ಡೋಂಟ್ ಟು ಬಿ ಮ್ಯಾಡಿ ಅಂತ ಟೈಪ್ ಮನ್ಸಲ್ಲಿ ನಾನು ಕೂತಾಯಿರ್ತೇನೆ ತಾನು ಅದೇ ಕರೆದ ಫುಡ್ಡು ತಿಂತಾ ಇದ್ದಾನೆ ಪಾಪ ತಾನು ಆದರೆ ತಾನಿಗೆ ಅದನ್ನು ತಡೆಯೋದಕ್ಕೆ ಆಗ್ತಿರೋದಿಲ್ಲ ಅದನ್ನು ನೋಡ್ಬಿಟ್ಟು ಟೈಪ್ ಮಮ್ಮಿ ಫುಲ್ಲು ಟೆನ್ಷನ್ ಮಾಡಿಕೊಂಡು ಇವರು ನಾನು ಹೆಗ್ ರೈಸ್ ಮಾಡ್ಕೊಂಡು ಬರ್ತೀನಿ ಇವರು ಹೆಲ್ಲಿಟ್ಟಿರ್ತಾರೆ ಅಂತ ನನಗೆ ಚೆನ್ನಾಗೆ ಗೊತ್ತು ಅಂತ ಎದ್ದು ಹೋಗಿಬಿಡ್ತಾರೆ ಈಗ ನೈಟು ತಾನು ಫುಲ್ಲು ಬಾಧೆಯಲ್ಲಿರ್ತಾನೆ ಇರ್ತಾನೆ ಜೊತೆಗೆ ಆ ಖಾರದ ಫುಡ್ಡಿಂದ ಸ್ಟಮಕ್ ಫುಲ್ಲು ಪೇಯ್ನು ಅದು ನೋಡ್ಬಿಟ್ಟು ಟೈಪು ತಾನಿಗೆ ಡ್ರಿಂಕ್ಸ್ ತೊಗೊಂಡು ಬಂದು ಈ ಡ್ರಿಂಕ್ಸ್ನ ಕೊಡಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಕೊಡ್ತಾನೆ ಮತ್ತು ಇವತ್ತು ನಿಮಗೆ ಈ ಫುಡ್ ಯಾವುದು ಸೆಟ್ ಆಗಿಲ್ಲ ಅಲ್ವಾ ನಿಮಗೆ ನಾಳೆ ನಾನು ಸೀ ಫುಡ್ ಕೊಡಿಸ್ತೀನಿ ಅಂತ ಟೈಪ್ ಹೇಳ್ತಾನೆ ಮತ್ತು ಈಗ ನೀನಿರೋ ಇರೋ ಪರಿಸ್ಥಿತಿಲಿ ನನ್ನನ್ನು ಏನು ನೀನು ಅಂತ ಹೇಳ್ತಾ ಹೌದಾ ನೋಡ್ತೀಯಾ ಅಂತ ತಾನು ಟೈಪ್ ಹತ್ತಿರ ಹೋಗಿ ಕಿಸ್ ಮಾಡ್ತಾ ಇದ್ರೆ ಸ್ಟಮಕ್ಕು ಫುಲ್ಲು ಪೇನ್ ಸ್ಟಾರ್ಟ್ ಆಗುತ್ತೆ ಅಯ್ಯೋ ರಾಮ ಸೀರೂ ಬಂದೆ ಅಂತ ಹೇಳಿ ಎದ್ದಿ ವಾಶ್ರೂಮ್ಗೆ ಹೋಗಿಬಿಡ್ತಾನೆ ಟೈಪು ತಾನು ಅವ್ರ ಡ್ಯಾಡಿ ಗೊತ್ತಾಗ್ದೆ ಎಲ್ಲೂ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಟೈಪ್ ಡ್ಯಾಡಿಗೆ ಗೊತ್ತಾಗ್ಬಿಡುತ್ತೆ ಟೈಪ್ ಡ್ಯಾಡಿ ಕೈಗೆ ಸಿಗಾಕೊಳ್ತೀರ ಅವರಿಬ್ಬರು ಬೈಕಲ್ಲಿ ಹಾಗೆ ಓಡೋಗ್ಬಿಡ್ತಾರೆ ಟೈಪು ರಾತ್ರಿ ಹೇಳಿದಲ್ವಾ ನಾನು ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಸೀ ಫುಡ್ ಕೊಡಿಸ್ತೀನಿ ಅಂತ ಹಾಗೆ ರೆಸ್ಟೋರೆಂಟ್ಗೆ ಬಂದಿರ್ತಾರೆ ಈಗ ಇಬ್ಬರು ತಿಂತಾ ಇರಬೇಕಾದ್ರೆ ತಾನು ಇನ್ನೊಂದು ಸ್ವಲ್ಪ ಬಿಟ್ಟಿದ್ದರೆ ನಿಮ್ಮ ನನ್ನ ಮರ್ಡರೇ ಮಾಡಕ್ಕೆ ಬಿಡ್ತಿದ್ರು ಅನಿಸುತ್ತೆ ಅಂತ ಹೇಳಿದರೆ ಅದಕ್ಕೆ ಟೈಪು ನಮ್ಮ ಡ್ಯಾಡಿ ಬದಲು ನಾನು ನಾನಿನ್ನ ಸಾರಿ ಕೇಳ್ತೀನಿ ನಾನು ಇಲ್ಲಿಗೆ ಬರೋದಕ್ಕೆ ಇನ್ನೊಂದು ರೀಸನ್ ಇದೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಗೇ ಅಂತ ಗೊತ್ತಿಲ್ದಿರ ಗೇ ಬಗ್ಗೆನೇ ಅವ್ನು ಮುಂದೆ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ಟಿದ್ದೀನಿ ಅವನ ಹತ್ರ ನಾನು ಸಾರಿ ಕೇಳಬೇಕು ಅಂತ ಹೇಳಿ ಟೈಪು ತಾನು ಆ ವಿಲೇಜ್ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ತಾನೆ ಆ ವಿಲೇಜ್ ಫ್ರೆಂಡು ಟೈಪ್ನ ನೋಡಿದ ತಕ್ಷಣ ಫುಲ್ಲು ಶಾಕಾಗಿ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಈಗ ಟೈಪ್ ಅವನ ಹತ್ರ ಹೋಗಿ ನೀನೀಗ ಈಗ ಸ್ವಲ್ಪ ಫ್ರೀ ಇದೆಯಾ ನಾನು ನಿನ್ನತ್ರ ಒಂಟಿಯಾಗಿ ಮಾತಾಡಬೇಕು ಅಂತ ಕೇಳ್ತಾನೆ ಈಗ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಅದು ಯಾರು ನೀನು ಫ್ರೆಂಡಾ ಅಂತ ವಿಲೇಜ್ ಫ್ರೆಂಡ್ ಕೇಳಿದರೆ ಇಲ್ಲ ನನ್ನ ಫ್ರೆಂಡಲ್ಲ ನನ್ನ ಬಾಯ್ ಫ್ರೆಂಡು ಅಂತ ಹೇಳ್ತಾನೆ ಟೈಪ್ ಏನು ಬಾಯ್ ಫ್ರೆಂಡಾ ಅವ್ನು ಹುಡುಗ ಅಲ್ವಾ ಅಂತ ಕೇಳಿದರೆ ಅಯ್ಯೋ ಟ್ಯೂಬ್ಲೇಟು ನಾನು ಲವ್ ಮಾಡ್ತಾ ಇರೋದು ಕೂಡ ಒಂದು ಹುಡುಗನ್ನೇ ಸಾರಿ ನಾನು ನಿನ್ನ ಇಷ್ಟು ದಿನ ಇನ್ಸಲ್ಟ್ ಮಾಡಿದ್ದಕ್ಕೆ ಮತ್ತು ಗೇಸ್ ಬಗ್ಗೆನೇ ಕೆಟ್ಟಾಗಿ ಮಾತಾಡ್ತಾ ನಿನ್ನ ಹವಾಮಾನ ಮಾಡಿದ್ದಕ್ಕೆ ಅಂತ ಟೈಪ್ ತುಂಬ ಫೀಲ್ ಮಾಡಿಕೊಂಡು ಸಾರಿ ಕೇಳ್ತಾ ಇರ್ತಾನೆ ನಿಮಗೆ ಗೇಸ್ ಅಂದರೆ ಇಷ್ಟ ಇಲ್ಲ ಅಲ್ವೇನೋ ಅದಕ್ಕೆ ನೀನು ಅವನ್ನ ಲವ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ದಕ್ಕೆ ಹೌದು ನನಗೆ ಗೇಸ್ ಅಂದರೆ ಈಗಲೂ ಕೂಡ ಹಾಕದೇ ಇಲ್ಲ ಆದರೆ ನಿಂತರ ಅವ್ನ ಥರ ಕೂಡ ಇದ್ದಾರೆ ಅಲ್ವಾ ಇರು ನಾನು ತಾನು ಪರಿಚಯ ಮಾಡಿಸ್ತೀನಿ ಅಂತ ಹೋಗ್ತಾ ಇದ್ದರೆ ಆ ವಿಲೇಜ್ ಫ್ರೆಂಡು ಹಿಂದೆಯಿಂದ ಟೈಪ್ನ ನೋಡ್ತಾ ನೀನೇ ನನ್ನ ಫಾಸ್ಟ್ ಲವ್ ಅಂತ ಸ್ಮೈಲ್ ಮಾಡ್ತಾ ಅವನಿಗೆ ಅವನೇ ಹೇಳ್ಕೊಳ್ತಾ ಇರ್ತಾನೆ ಈಗ ತಾನು ಟೈಪ್ ಹತ್ರ ನಿನ್ನ ವಿಲೇಜ್ ಫ್ರೆಂಡು ತುಂಬಾ ಒಳ್ಳೆಯ ಥರ ಇರ್ತಾನೆ ತುಂಬಾ ಇಷ್ಟ ಆದ ಅಂತ ಹೇಳಿದರೆ ಓ ನನ್ನ ಫ್ರೆಂಡ್ ನನಗೆ ಇಷ್ಟ ಅದನ್ನ ಅಂದರೆ ನನಗೆ ಇಷ್ಟ ಆಗಿದ್ದು ಒಂದೇ ಒಂದು ಟೈಪು ಅದು ನೀನು ಅಂತ ಹೇಳ್ತಾ ಇರ್ತಾನೆ ಆದರೆ ನನಗೆ ನೀನು ಇಷ್ಟ ಆಗಬೇಕಲ್ವಾ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇದ್ದರೆ ಟೈಪು ಏನು ಏನು ಹೇಳಿದೆ ಇನ್ನೊಂದ್ಸತಿ ಹೇಳು ಅಂತ ಜೋರಾಗಿ ಇದ್ದರೆ ಅವ್ರು ಡ್ಯಾಡಿ ನೋಡ್ಬಿಟ್ಟು ಎಷ್ಟೋ ಧೈರ್ಯ ನಿಮಗೆ ನನ್ನ ಮಗ ಮೇಲೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ತೆ ಕತ್ತೆ ಬಡವ ಅಂತ ಬೈದರೆ ಅದಕ್ಕೆ ಟೈಪು ಡ್ಯಾಡಿ ನಾವೇನು ತಮಾಷೆ ಮಾತಾಡ್ಕೋತಿದ್ವಿ ನೀವು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ರ ನಿಮಗೆ ನಿಜವಾಗ್ಲೂ ತಾನಂದರೆ ಇಷ್ಟ ಇಲ್ವಾ ಅಂತ ಕೇಳಿದ್ರೆ ನನಗೆ ಬೇಕಾಗಿರೋದು ಸೊಸೆ ಹಳ್ಳಿ ಅಲ್ಲ ಅಂತ ಕೋಪ್ ಹೋಗಿ ಅವ್ರ ಡ್ಯಾಡಿ ಹೇಳ್ತಾರೆ ಅದಕ್ಕೆ ಅವ್ರ ಮಮ್ಮಿ ನಿಮಗೆ ಹೇಗೆ ಗೊತ್ತು ಟೈಪು ಹುಡುಗ ಅವನು ಹುಡುಗನ ಕರ್ಕೊಂಡ್ಬಂದಿದ್ದಾನೆ ಅವನು ಹಸ್ಬೆಂಡಾಗಿ ತಾನು ವೈಫ್ ಆಗಿದ್ದರೆ ನಾವು ತಾನೇ ದುಡ್ಡು ಕೊಟ್ಟು ಒಳಗಡೆ ಕರ್ಕೊಬೇಕು ಅಂದಿದ್ದಕ್ಕೆ ಅವನು ನಾನು ಹಾಗಾದರೆ ಸರಿ ಟೈಪು ಆಗಿ ತಾನು ವೈಫ್ ಆದರೆ ನನಗೆ ಓಕೆ ಆದರೆ ತಾನು ಹಸ್ಬೆಂಡಾಗಿ ಟೈಪ್ ವೈಫ್ ಆಗಿದೆ ಟೈಪ್ ನಿನ್ನ ಹಸ್ಬೆಂಡನ್ನ ನಾನು ಮರ್ಡರ್ ಮಾಡಕ್ಕೆ ಬಿಡ್ತೀನಿ ಅಂತ ಹೇಳ್ತಾರೆ ಆದರೆ ತಾನು ಹಸ್ಬೆಂಡಾಗಿ ಟೈಪು ವೈಫ್ ಆಗಿ ತಾನೇ ಅವ್ರು ಇರೋದು ಎಲ್ಲಿ ಈಗ ಹೇಳಿ ಅಂತ ಕೇಳಿದರೆ ಅದಕ್ಕೆ ಟೈಪು ನಿಧಾನವಾಗಿ ತಾನ್ ಕಿವಿ ಹತ್ರ ಈ ಬಾರು ಇಲ್ಲಿಂದ ಓಡೋಗಿಬಿಡೋಣ ಅಂತ ಹೇಳಿ ಅವರಿಬ್ಬರು ಬೈಕ್ ಹತ್ಕೊಂಡು ಇದ್ದಾರೆ ಅವ್ರ ಡ್ಯಾಡಿ ನಿಲ್ಲರೋ ನಿಲ್ಲರೋ ನಿಲ್ರು ಅಂತಿದ್ರೆ ಡ್ಯಾಡಿ ನೀವು ಏನಾದರೂ ಹೇಳ್ಕೊಳ್ಳಿ ನಾನಂತೂ ತಾನನ್ನು ಬ್ರೇಕಪ್ ಮಾಡ್ಕೊಳ್ಳಲ್ಲ ಮತ್ತು ಇನ್ನೊಂದು ನಾನಿವತ್ತು ನೈಟು ಮನೆಗೆ ಬರ್ತಾಯಿಲ್ಲ ನಾವು ಅಲ್ಲೆಲ್ಲಾದರೂ ಹೋಗ್ಬಿಟ್ಟು ರೊಮ್ಯಾನ್ಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ರೊಮ್ಯಾನ್ಸ್ ಅಂತ ಕೇಳಿದ ತಕ್ಷಣ ಅವ್ರ ಡ್ಯಾಡಿ ಮತ್ತೆ ತಲೆ ತಿರುಗಿ ಹಾಲನ್ನೇ ಬಿದ್ದೋಗ್ಬಿಡ್ತಾರೆ ಈಗ ಇವರಿಬ್ಬರು ಬೀಚಿಗೆ ಹೋಗಿ ನಮ್ಮ ರೊಮ್ಯಾಂಟಿಕ್ ಹವಲ್ಸ್ ಯಾವಾಗಲೂ ಥರ ಜಾಲಿಯಾಗಿದ್ದಾರೆ ಅದನ್ನು ನೈಟು ಪ್ರೋಗ್ರೆಸ್ ಮಾಡ್ತಾ ಇರಬೇಕಾದ್ರೆ ಟೈಪು ಬೇಕಂತಂದರೆ ನಾವಿಬ್ಬರು ರೋಲ್ನ ಶಿಫ್ಟ್ ಮಾಡ್ಕೊಡೋಲ್ವ ಅವಾಗಾದರೂ ನಮ್ಮ ಡ್ಯಾಡಿ ನಿನ್ನ ಒಪ್ಕೊಬೋದು ಅಂತ ಕೇಳಿದರೆ ಅದಕ್ಕೆ ತಾನು ಅದು ಕನ್ಸಲು ಕೂಡ ನಡೆಯೋದಿಲ್ಲ ನಾನೇ ನಿನ್ನ ಯಾವಾಗಲೂ ಹಸ್ಬೆಂಡು ಅಂತ ಹೇಳಿ ಟೈಪ್ನ ಕೆಳಗೆ ಬೆಳೆಸ್ತೇನೆ ಈಗ ತಾ ತಾನು ಟೈಪು ಪ್ರಶಾಂತವಾದ ಅಲೆಗಳನ್ನ ನೋಡ್ತಾ ಇರಬೇಕಾದ್ರೆ ಟೈಪು ತಾನತ್ತಿರ ನಾನು ಇನ್ನಾವತ್ತೂ ಕೂಡ ನಿಮಗೆ ಬ್ರೇಕಪ್ ಅನ್ನೋ ಹೊರಡೇ ಹೇಳೋದಿಲ್ಲ ನೀನೇ ಅಲ್ವಾ ಯಾವಾಗಲೂ ಹೇಳ್ತಾ ಇರ್ತೀಯ ನಾನು ಇಲ್ದಿರೋ ನಿನ್ಗೆ ಕೇಳಿ ಇರೋದಕ್ಕಾಗೋದಿಲ್ಲ ಅಂತ ಆದ್ರೆ ಈಗ ನಾನೇ ಹೇಳ್ತಾ ಇದ್ದೀನಿ ನೀನಿದ್ರ ನನಗೂ ಇರೋದಕ್ಕಾಗೋದಿಲ್ಲ ಅಂತ ಸಾಫ್ಟಾಗಿ ತಾನ ಕಿಸ್ ಮಾಡ್ತಿದ್ರೆ ಟೈಪು ನಿದ್ದ ತಕ್ಷಣ ಇದ್ಬಿಟ್ಟು ಮೈ ಗಾಡ್ ಇದ್ ಕನ್ಸ ಅಂತ ಶಾಕ್ ಆಗ್ತಾನೆ ಗಾಯ್ಸ್ ಗಾಯ್ಸ್ ನಿಲ್ಲಿ ತ್ರೀ ಇಯರ್ಸ್ ಬ್ಯಾಕು ನಡ್ತಿರೋದು ಟೈಪ್ಗೆ ಕನ್ಸಾಕೆ ಬಂದಿರುತ್ತೆ ಈಗ ತಾನು ಕೂಡ ಹೆದ್ಬಿಟ್ಟು ನಿಮ್ಮ ಪೇರೆಂಟ್ಸನ್ನ ಮೀಟಾಗಿದ್ದೇ ಕನಸಾಗ ಬಂತು ಅಂತ ಹೇಳ್ತಾನೆ ನಿನಗೂ ಕೂಡ ಅದೇ ಕನಸು ಬಂತ ಅಂತ ಟೈಪ್ ಕೇಳ್ತಾನೆ ಹೇಗಿದ್ರು ಇಬ್ರು ಹೆದ್ದಿದ್ದೀವಲ್ಲ ನಾನು ನಿನಗೊಂದು ಕೊಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಹೇರ್ ಪ್ಯಾಂಡ್ನ ತೊಗೊಳ್ತಾನೆ ಒಂದೇನು ಕ್ಯಾಟಿಯರು ಇನ್ನೊಂದೇನು ಡಾಗಿಯರು ಇದನ್ನು ಪ್ಲೀಸ್ ಹಾಕೋ ಅಂತ ತಾನ್ ಕೇಳ್ತಾನೆ ಅದಕ್ಕೆ ಟೈಪ್ ಹೇ ಹೋಗೋ ಇದನ್ನೆಲ್ಲ ನಾನು ಹಾಕ್ಕೊಳ್ಳಲ್ಲ ಅಂತೇಳಿ ಟೈಪು ಮತ್ತೆ ಮಂದ್ಕೊಳ್ಳೋದಕ್ಕೆ ಹೋಗ್ತಾನೆ ತಾನು ಪ್ಲೀಸ್ ಪ್ಲೀಸ್ ಹಾಕೋ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಸರಿ ಅಂತ ಅವನಗೋಸ್ಕರ ಹಾಕೊಳ್ತಾನೆ ಒಂದೇ ಒಂದು ಇದೊಂದೇ ಒಂದು ನನಗೋಸ್ಕರ ಪ್ಲೀಸ್ ಮಾಡು ಅಂತ ಹೇಳಿ ಪ್ಲೀಸ್ ನೀಯೋ ಅಂತ ಕರಿ ಅಂತ ಕೇಳಿದರೆ ಏನು ಅದು ನಿನ್ನ ಕನಸಲ್ಲೂ ಕೂಡ ನಡೆಯೋದಿಲ್ಲ ಅಂತ ಟೈಪ್ ಹೇಳಿದರೆ ಅದಕ್ಕೆ ತಾನು ಮತ್ತೆ ಮುಂಚ್ಕೊಂಡು ಸರಿ ನಾನು ತಾನು ಹೋಗ್ತೀನಿ ಅಂತ ಹೋಗ್ತಾ ಹೋಗ್ತಾಯಿದ್ರೆ ಟೈಪು ನಿಧಾನವಾಗಿ ಮೀಯೋ ಅಂತ ಕರೀತಾನೆ ತಾನು ಫುಲ್ಲು ಖುಷಿಯಿಂದ ಮತ್ತೆ ಅವನ ಹತ್ರ ಬಂದುಬಿಟ್ಟು ಪ್ಲೀಸ್ ಇನ್ನೊಂದೇ ಒಂದ್ಸರಿ ಕರಿ ಅಂತ ಕೇಳ್ತಾನೆ ಅದಕ್ಕೆ ಟೈಪು ಮೀಯೋ ಅಂತ ಕರೀತಾರೆ ಹೇಗಿದೆ ಟೈಪ್ ಸಿರಿ ಸ್ಟಾರ್ಟಿಂಗಲ್ಲಿ ಫುಲ್ ಹ್ಯಾಂಗ್ ಬರ್ತಾರೆ ಹೇಗೆ ಮಾಡಿಬಿಟ್ಟಿಯ ತಾನವನ್ನ ಅದು ಕೂಡ ಟೈಪು ಆ ಕ್ಯಾಟಿಯರ್ಸಲ್ಲಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನಲ್ವ ತಾನನ್ನು ತೋನು ಒಂದು ಬೇಕ್ರೀಲಿ ಲಾಂಗ್ನ ಮೀಟ್ ಮಾಡ್ತಾರೆ ಆದರೆ ಲಾಂಗು ತೋನ ಮಾತಾಡ್ತಿರೋ ಹಾಗೆ ಅವಾಯ್ಡ್ ಮಾಡ್ಕೊಂಡು ಇದ್ದರೆ ತೋನೇ ಮಾತಾಡ್ತಾ ಹೇಗಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಲಾಂಗು ಅಷ್ಟೆಲ್ಲ ಆದಮೇಲೆ ನಾನು ಥೈಲ್ಯಾಂಡಲ್ಲಿಲ್ಲ ನಾನು ನಮ್ಮ ಅಕ್ಕ ಫಾರಿನ್ಗೆ ಶಿಫ್ಟ್ ಆದ್ವಿ ಅಂತ ಹೇಳ್ತಾ ತಾನ ಹೀಗ ಹೇಗಿದ್ದಾನೆ ಅಂತ ಕೇಳೋದಕ್ಕೆ ಬರ್ತಾನೆ ಅಷ್ಟೊತ್ತಿಗೆ ತೋನೆ ತಾನು ತುಂಬನೇ ಚೆನ್ನಾಗಿದ್ದಾನೆ ಅವನು ಈಗಲೂ ಕೂಡ ಟೈಪ್ ಜೊತೆನೇ ಇದ್ದಾನೆ ಅಂತ ಹೇಳಿಬಿಡ್ತಾನೆ ಅದಕ್ಕೆ ಲಾಂಗು ನಂಗೆ ಖುಷಿ ಖುಷಿಯಾಯಿತು ಅಂತ ಬೇಜಾರ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಸಂತೋಷನ ಯಾಕೋ ಬೇಜಾರಾಗಿ ಹೇಳ್ತಾ ಇದ್ದೀಯ ನೀನು ಕೂಡ ಸಂತೋಷವಾಗಿರಬೇಕು ಅಂತ ಹೇಳಿದರೆ ನಾನು ಅಷ್ಟೆಲ್ಲ ಮಾಡಿದ್ರು ಕೂಡ ನೀವು ಅದು ಹೇಗೆ ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಾ ಅಂತ ಕೇಳೋದಕ್ಕೆ ನಾನು ಅವತ್ತೇ ಅಲ್ವಾ ತಾನು ಫ್ರೆಂಡ್ಸ್ ಎಲ್ಲ ಕೂಡ ನನಗೆ ತಮ್ಮಂತಾರೆ ಅಂತ ನಿನ್ನ ನೋಡೋದೇ ಗೊತ್ತಾಗುತ್ತೆ ನೀನು ಎಷ್ಟು ಬದಲಾಗಿದೆ ಅಂತ ಆ ಥರ ಎಲ್ಲ ಆಗಿರೋದಕ್ಕೆ ಬೇಜಾರ್ ಮಾಡ್ಕೋಬೇಡ ಆದರೆ ನೀನು ಅದರಿಂದ ಬುದ್ಧಿ ಕಲಿಬೇಕು ಅರ್ಥ ಆಯ್ತಾ ಅಂತ ಅಂದಿದ್ದಕ್ಕೆ ಕೂಡ ಹ್ಞೂ ಥ್ಯಾಂಕ್ಸ್ ಅಂತ ಹೇಳ್ತಾನೆ ನೆಕ್ಸ್ಟ್ ಟೈಮು ನಾನು ನೀನು ನೋಡಿದಾಗ ನೀನು ತುಂಬಾ ಖುಷಿಯಿಂದ ಇರಬೇಕು ಅಂತ ಹೇಳಿ ಅವರಿಬ್ಬರು ಹ್ಯಾಪಿಯಾಗಿ ಮಾತಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಈಗ ತಾನು ಟೈಪು ಇರ್ತಾರೆ ತಾನು ನಾವು ಎಷ್ಟು ವರ್ಷದಿಂದ ಜೊತೆಯಾಗಿದ್ದೀವಿ ಅಂತ ಕೇಳಿದರೆ ನನಗೂ ಕೂಡ ಗೊತ್ತಿಲ್ಲ ನಾವು ಫಸ್ಟ್ ಇಯರಿಂದ ಲವ್ ಮಾಡ್ತಾ ಇದ್ದೀವಿ ಈಗ ಫೈನಲ್ ಇಯರು ಅಂದರೆ ಫೋರ್ ಇಯರ್ಸಿಂದ ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ನೀನು ಟ್ರೈ ಮಾಡ್ತಾನೆ ಇರು ಒಂದಲ್ಲ ಒಂದು ದಿನ ನಮ್ಮ ಡ್ಯಾಡಿ ನಿನ್ನ ಒಪ್ಕೊಳ್ತಾರೆ ನೀನು ಖಂಡಿತ ವಿನ್ ಆಗೇ ಇರ್ತೀಯ ಅಂತ ಹೇಳ್ತಾನೆ ಅದಕ್ಕೆ ತಾನು ಹ್ಞೂ ನಾವು ಯಾವುದನ್ನ ತುಂಬ ದ್ವೇಷ ಮಾಡ್ತೀವೋ ಅದೇ ನಮಗೆ ಕೊನೆಗೆ ಸಿಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಟೈಪ್ ಕೂಡ ಹ್ಞೂ ನೀನು ಹಾಗೆ ಅಲ್ವಾ ನನಗೆ ಸಿಕ್ಕಿದ್ದು ಅಂತ ಹೇಳಿ ಸಾಫ್ಟಾಗಿ ತಾನು ಕಿಸ್ ಮಾಡ್ತಾನೆ ಈಗ ತಾನು ಅಯ್ಯೋ ನಾನು ಏನು ಮಾಡಲಿ ನಾನು ನೀನು ತುಂಬ ಲವ್ ಮಾಡ್ತಿದ್ದೀನಲ್ಲ ಅಂತ ಸ್ಮೈಲ್ ಮಾಡ್ತಾ ತವನು ಹೆದ್ಬಿಟ್ಟು ಕೈ ಕೊಡ್ತಾನೆ ಬಾ ಮನೆಗೆ ಹೋಗೋಣ ಅಂತ ಅದು ಟೈಪು ಕೂಡ ಕೈ ಕೊಟ್ಟು ಹ್ಯಾಪಿಯಾಗಿ ಇಬ್ರು ಮನೆಗೆ ಹೋಗ್ತಾರೆ ಮೇಲೆ ಏನೂ ಆಗಲ್ಲ ಸೀಸನ್ ಟೂ ಸ್ಟಾರ್ಟ್ ಆಗುತ್ತೆ ಈ ಸೀರೀಸ್ ನಿಮಗೆ ಇಷ್ಟ ಆಯಿತಾ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಸೀರೀಸ್ ನಿಮಗೂ ಕೂಡ ನನ್ನಷ್ಟೇ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಹೋಗೋದಕ್ಕಿಂತ ಮುಂಚೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಸುಮ್ಮಲ್ಲ ಪ್ರೆಸ್ ಮಾಡಿ ಹಾಗೆ ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ತಲೇ ಬರುತ್ತೆ ಸಪೋರ್ಟ್ ವಿತ್ ದ ಆಫ್ ಲವ್ ಅಪ್ಪ ಯು ಗೈಸ್ ಥ್ಯಾನ್ಸ್ ಫಾರ್ ವಾಚಿಂಗ್ ದಿಸ್ ಜಿ ಎಸ್ ಆಂಡ್ ಸೈನಿಂಗ್ ಅಪ್ಪ ಬಾಯ್